जयति हरिरचिन्त्यः सर्वदेवैकवन्द्यः परमगुरुरभीष्टा वाप्तितः सज्जनानां निखिलगुणगणार्मौ नित्यनिर्मुक्तदोषः सरसिजनयनोऽसौ श्रीपतिर्मानदो नः देवं नारायणं नत्वा सर्वदोषविवर्जितं परिपूर्णगुरुश्चान् गीतार्थं वक्ष्यामि लेशतः। ಶ್ರೀಮದ್ಭಗವದ್ಗೀತೆ ಅದೊಂದು ಒಂದು ಗ್ರಂಥದ ಜಯಂತಿ ಅಂತ ಮಾಡೋದಾದರೆ ಭಗವದ್ಗೀತೆದು ಒಂದೇ, ಬೇರೆ ಯಾವ ಗ್ರಂಥದೂ ಜಯಂತಿ ಆಚರಣೆ ಮಾಡುವುದಿಲ್ಲ. ಜಯಂತಿ ಆಚರಣೆ ಮಾಡಿಸ್ಕೊಳ್ಳುವ ಏಕೈಕ ಕೃತಿ ಅಂದರೆ ಅದು ಭಗವದ್ಗೀತೆ. ಆ ಭಗವದ್ಗೀತೆ ನಾಳೆ ಆ ಜಯಂತಿ ಪ್ರಯುಕ್ತ ಭಾಗವತ ಪ್ರವಚನ ಇದೆ. ಇವತ್ತು ಅದರ ಪೂರ್ವಭಾವಿಯಾಗಿ ಗೀತೆಯ ಪ್ರವಚನವನ್ನು ನಮ್ಮ ಕರ್ನೂಲು ಶ್ರೀನಿವಾಸಾಚಾರ್ಯರು ಮಾಡಲಿಕ್ಕಿದ್ದಾರೆ. ಅವರಿಗೆ ಕೊಟ್ಟ ವಿಷಯ ಯಾವ ಅಧ್ಯಾಯವನ್ನೂ ಕೊಡಲಿಲ್ಲ, ಗೀತೆಯ ಸಾರ. ಗೀತೆಯ ಸಾರ ಏನು ಅಂತ ಅದರ ಬಗ್ಗೆ ಅವರು ಉಪನ್ಯಾಸ ನೀಡ್ತಾ ಇದ್ದಾರೆ. ಗೀತೆಯ ಸಾರ ಏನು ಅಂತ ಮಧ್ವಾಚಾರ್ಯರೇ ಹೇಳಿಬಿಟ್ಟಿದ್ದಾರೆ, ಕಷ್ಟ ಏನಿಲ್ಲ, ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಹೇಳ್ಬೋದು. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಸರ್ವಸ್ಯ ತದಧೀನತ್ವಾತ್ ಅಂತ ಹೇಳ್ತಾರೆ. ನಮ್ಮ ವರ್ಣ, ನಮ್ಮ ಆಶ್ರಮ ಏನಿದೆ ಶಾಸ್ತ್ರದಲ್ಲಿ ಆ ವರ್ಣಕ್ಕೆ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಏನು ಕರ್ಮಗಳನ್ನು ಹೇಳಿದ್ದಾರೆ, ಸೊ ವಿಹಿತ ವೃತ್ತಿಯ, ಅದರಿಂದ ದೇವರನ್ನು ಸಂತೃಪ್ತಿಗೊಳಿಸುವುದೇನಿದೆ ಅದು ಪರಮಧರ್ಮ. ಭಗವದ್ಗೀತೆ ಹೇಳುವುದು ಇದನ್ನೇ, ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿದ್ರಿಂದಾಗಿ ದೇವರ ಮೇಲೆ ಪ್ರೀತಿ ಇಟ್ಟು ಮಾಡೋದೇ ವಿನಃ ಫಲದ ಸ್ನೇಹವನ್ನು ಮಾಡಬಾರದು ಅಂತಾಯಿತು. ಮತ್ತೆ ಕರ್ತೃತ್ವ ಅಭಿಮಾನವನ್ನು ತ್ಯಾಗ ಮಾಡಬೇಕು, ಯಾಕೆಂದರೆ ನಿಜವಾಗಿ ಭಕ್ತಿ ಇದ್ದರೆ ಯಾರೂ ಕೂಡ ನಾನು ಮಾಡಿದೆ ಎಂಬ ಕರ್ತೃತ್ವ ಅಭಿಮಾನವನ್ನು ಒಳಪಡುವುದಿಲ್ಲ. ದೇವರ ಮೇಲೆ ಪ್ರೀತಿ ಇದ್ದರೆ ಭಕ್ತಿ ಅಂದರೆ ತಾನೆ, ಫಲದ ಮೇಲೆ ಅವನಿಗೆ ಸ್ನೇಹ ಇರುವುದಿಲ್ಲ. ಭದ್ರತೆಯುವ ಸ್ವಭಾವತಃ ದೇವರ ಮೇಲೆ ಪ್ರೀತಿ ಅಂದರೆ ಮಾಡ್ತಾನೆ, ಹಾಗೆ ಅವನಿಗೆ ಫಲಪ್ರೀತಿ ಇರುವುದಂತಾಯಿತು. ಭಕ್ತಿ ಇದೆ ಅಂತಾದ ಮೇಲೆ, ದೇವರ ಮಹಾತ್ಮೆಯನ್ನು ತಿಳ್ಕೊಂಡಿದ್ದಾನಂತಾದ ಮೇಲೆ ಭಗವಂತನ ಸ್ವಾತಂತ್ರ್ಯ ಅದನ್ನು ತಿಳ್ಕೊಂಡವನು ನಾನು ಮಾಡಿದೆ ಎಂಬಂತಹ ಸ್ವತಂತ್ರ ಕರ್ತೃತ್ವದ ಅಭಿಮಾನವನ್ನು ಪಡುವುದಿಲ್ಲ, ಅದಕ್ಕೆ ಒಳಗಾಗುವುದಿಲ್ಲ. ಏನಿದ್ರೂ ಕೂಡ ಭಗವದ್ ಅಧೀನವಾದ ಕರ್ತೃತ್ವ ಉಂಟು, ಜಡದಂತೆ ಜವಾಬ್ದಾರಿಯೇ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಜಡಕ್ಕೆ ಜವಾಬ್ದಾರಿ ಇಲ್ಲ, ಅದಕ್ಕೆ ಜ್ಞಾನೇಚ್ಛ ಪ್ರಯತ್ನವೇ ಇಲ್ಲ ಅದರಲ್ಲಿ. ಆದರೆ ದೇವರು ಈ ಜೀವನಿಗೆ ಜ್ಞಾನ ಪಡೆಯುವ, ಇಚ್ಛೆ ಪಡೆಯುವ ಮತ್ತು ಪ್ರಯತ್ನವನ್ನು ಹೊಂದುವ ಯೋಗ್ಯತೆ ಕೊಟ್ಟಿದ್ದಾನೆ. ಹಾಗಾಗಿ ಅಂತಹ ಒಂದು ಕರ್ತೃತ್ವ ಅವನಿಗೆ ಭಗವದ್ ಅಧೀನವಾದದ್ದಿದೆ, ಬೇಜವಾಬ್ದಾರಿ ಇಲ್ಲ. ನನಗೇನಿಲ್ಲ, ಎಲ್ಲ ದೇವರು ಮಾಡ್ತಾನಂತ ಇವನು ತಪ್ಪಿಸ್ಕೊಳ್ಳುವ ಹಾಗಿಲ್ಲ. ಭಗವಂತನನ್ನು ಪ್ರೇರಣೆ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಎಲ್ಲ ಇಂದ್ರಿಯಗಳು ಸನ್ಮಾರ್ಗದಲ್ಲಿ ತೊಡಗಿಸು,
ನನಗೆ ನೀನು ಕರ್ತೃತ್ವ ಜವಾಬ್ದಾರಿಯನ್ನು ಹೊರಿಸಿದ್ಯಾ, ಆದರೆ ಅದು ನಿನ್ನ ಅನುಗ್ರಹದಿಂದ ಸರಿಯಾಗಿ ನಾನು ಧರ್ಮ ಮಾರ್ಗದಲ್ಲಿ ಸಾಗುವಂತೆ ನನಗೆ ನೀನು ಪ್ರೇರಿಸು. ತತ್ವಾಭಿಮಾನ ದೇವತೆಗಳನ್ನು ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ನಮೋವಸ್ತಾತ್ವಿಕ ದೇವ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವೈ. ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡಿ ಆ ಧರ್ಮ ಮಾರ್ಗದಲ್ಲಿ ನಾನು ನಡೆಯುವಂತೆ ಆಡಬೇಕು. ಜವಾಬ್ದಾರಿ ಇದೆ, ಧರ್ಮ ಮಾಡಬೇಕು. ಅದನ್ನು ತಪ್ಪಿಸ್ಕೊಳ್ಳುವಾಗಿಲ್ಲ, ಬೇಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಉಂಟು. ಯಾಕೆ ಜವಾಬ್ದಾರಿ ಉಂಟು? ಕರ್ತೃತ್ವ ಆದಿ ಯೋಗ್ಯತಾ ಇದೆ. ಸ್ವತಂತ್ರ ಕರ್ತೃತ್ವ ಇದ್ದಿದ್ರೂ ಕೂಡ ಪರಾಧೀನವಾದ ಕರ್ತೃತ್ವ ಇದ್ದೇ ತೀರ್ತದೆ. ಅದರಿಂದಾಗಿ ಕರ್ತಾ ಶಾಸ್ತ್ರಾರ್ಥವತ್ವ ಜೀವಕರ್ತೃನೇ, ಅದರಲ್ಲಿ ಸಂಶಯವೇ ಇಲ್ಲ. ಸ್ವತಂತ್ರ ಕರ್ತೃತ್ವ ಮಾತ್ರ ತಿಳ್ಕೊಡೋದು ತಪ್ಪು ಅಂತ ಇಷ್ಟು ಒತ್ತಿ ಶಾಸ್ತ್ರಕಾರ ಹೇಳಿದ್ದಾರೆ. ಹಾಗಾಗಿ ಭಕ್ತಿ ಇದ್ದವನು ನಾನೇ ಸ್ವತಂತ್ರಕರ್ತ ಅಂತ ಭಾವಿಸೋದಿಲ್ಲ, ನಾಹಂಕರ್ತ ಹರಿಕರ್ತ ಅಂತ ಭಾವಿಸ್ತಾನೆ. ಭಕ್ತಿ ಇದ್ದವನು ಫಲಸ್ನೇಹ ಮಾಡಲ್ಲ, ಭಗವಂತನಲ್ಲಿ ಸ್ನೇಹ ಮಾಡ್ತಾನೆ. ಹಾಗಾಗಿ ಫಲಸ್ನೇಹವನ್ನು ತೊರೆದಿದ್ದಾನೆ ಅಂತ ಭಕ್ತಿಯಿಂದ ಗೊತ್ತಾಗ್ತಾಯಿದೆ. ಭಕ್ತಿ ಇದ್ದವನು ಕರ್ತೃತ್ವಾಭಿಮಾನವನ್ನು ತೊರೆತಾನೆ. ಹಾಗಾಗಿ ಕರ್ತೃತ್ವಾಭಿಮಾನ, ಫಲಸ್ನೇಹ, ಫಲಸಂಕಲ್ಪ ಅನ್ನು ತ್ಯಾಗ ಮಾಡಿ ಪೂಜೆ ಮಾಡ್ತಾನೆ. ಪೂಜೆ ಮಾಡ್ತಾನೆಂದರೆ ಏನಂತ? ದೇವರ ಪ್ರೀತಿಗೆ ಸಾಧನವಾಗಿ ಎಂಬುದಾಗಿ ಅನುಸಂಧಾನ ಮಾಡ್ತಾನೆ. ಆದರೆ ಇಷ್ಟೆಲ್ಲ ದೇವರ ಪ್ರೀತಿಗೆ ಸಾಧನ ಆಗಲಿ, ದೇವರು ದೊಡ್ಡವ, ನಾನು ಕರ್ತನಲ್ಲ, ಸ್ವತಂತ್ರ ಕರ್ತನಾನಲ್ಲ, ದೇವರ ಅವನು ಪ್ರೇರಣೆ ಮಾಡಿದರೆ ನಾನು ಮಾಡ್ತೇನೆ, ಪ್ರೇರಣೆ ಮಾಡಿದರೆ ಮಾಡ್ತಾನಂತೆ. ದೇವರು ಒಳ್ಳೆ ರೀತಿಯಾಗಿ ಪ್ರೇರಣೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡುವ ಜವಾಬ್ದಾರಿ ಇದೆ ನಮಗೆ. ಹೇಗೆ ತತ್ವಾಭಿಮಾನ ದೇವತೆಗಳನ್ನು ನಿತ್ಯದಲ್ಲಿಯೂ ಪ್ರಾರ್ಥನೆ ಮಾಡಿ ಧೈರ್ಯದಿಂದ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ತೊಡಗಿಸಿ ಅಂತ ಕೇಳಿಕೊಳ್ಳುವಂತೆ ಭಗವಂತ ತತ್ವಾಭಿಮಾನ ನಿತ್ಯದಲ್ಲಿಯೂ ಕೇಳುವುದು ಜೀವ ಕೇಳ್ತಾರೆ. ಜೀವ ಕೇಳಿದಾಗ ಅದು ದೊಡ್ಡ ದೋಷ. ಯಾಕೆಂದರೆ ಕೇಳಲಿಕ್ಕೆ ಯೋಗ್ಯವಾದಂತಹ ಜ್ಞಾನಚ್ಛ ಪ್ರಯತ್ನ ಕೊಟ್ಟು ಒಳ್ಳೆ ಅವಕಾಶ ಭಗವಂತ ಕಲ್ಪಿಸಿದ್ದಾನೆ, ಆದರೂ ಕೇಳುವುದಿಲ್ಲ ಅಂದರೆ ತಪ್ಪು. ಯೋಗ್ಯ ಜೀವರಾಶಿಗಾದರೆ ಕೇಳ್ತಾರೆ, ಅಯೋಗ್ಯ ಜೀವರಾಶಿಗಾದರೆ ಕೇಳುವುದಿಲ್ಲ. ಹಾಗೆ ಕೇಳಿಕೊಳ್ಬೇಕು. ಅದಕ್ಕನುಸಾರವಾಗಿ ದೇವರು ಕರ್ತೃತ್ವ ಶಕ್ತಿಯನ್ನು ಕೊಡ್ತಾನೆ. ಕೊಟ್ಟ ನಂತರ ತನ್ನ ಜವಾಬ್ದಾರಿಯಿಂದ ಆ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಹೇಳುವಾಗ ಆರಾಧನೆ ಅದು ದೇವರ ಪ್ರೀತಿಗೆ ಸಾಧನವಾಗಲಿ ಅಂತ ಅನಿಸುತ್ತಾನ. ಅದನ್ನು ಮಾಡಬೇಕು. ಯಾಕೆ? ಸರ್ವಸ್ಯ ತದಧೀನತ್ವಾದ ಅಂದರೆ ನಾವು ಎಲ್ಲವೂ ಅವನ ಕೈಯಲ್ಲಿದೆ, ಎಲ್ಲವೂ ಅವನ ಕೈಯಲ್ಲಿದೆ ಅಂತಾದ ಮೇಲೆ ಅವನ ಸ್ವಾಮಿ ಅಂತಾಯ. ಸ್ವಾಮಿಗೆ ಯಾವುದು ಪ್ರೀತಿಕರವೋ ಅದನ್ನು ಮಾಡಿದರೆ ಸ್ವಾಮಿಯ ಅನುಗ್ರಹಕ್ಕೆ ನಾವು ಪಾತ್ರ ಆಗ್ತೇವೆ, ಸ್ವಾಮಿಯನ್ನು ಸಂತೋಷಪಡಿಸಿ. ಅವ ಎಲ್ಲೋ ಅವನದೀನ ಅಂದ್ರೆ ಅರ್ಥ ಏನಾಯಿತು? ನಾವು ಮಾಡುವ ಕರ್ಮ ಅವನದೀನ. ಹಾಗಾಗಿ ನಾನು ಕರ್ತ ಹರಿಕರ್ತ ಫಲ, ನಮಗೆ ಅದರಲ್ಲಿ ಸ್ವಾಮಿತ್ವ ಇಲ್ಲ. ಫಲಕ್ಕ ಸ್ವಾಮಿ ಅವನು, ಕರ್ಮಕ್ಕ ಸ್ವಾಮಿಯೂ ಅವನು, ಎಲ್ಲವುದಕ್ಕ ಸ್ವಾಮಿ ಅವನು, ಮೋಕ್ಷಕ್ಕ ಸ್ವಾಮಿ ಅವನು, ಬಂಧಕ್ಕೆ ಸ್ವಾಮಿ ಅವನು. ನಮ್ಮ ಸಮಸ್ಯೆ ಅವನ ಕೈಯಲ್ಲಿದೆ, ಹಾಗಾಗಿ ನಮ್ಮ ಸಮಸ್ಯೆ ದೂರ ಮಾಡೋದು ಅವನೇ. ಎಲ್ಲ ಜ್ಞಾನ ಸರ್ವಸ್ಯ ತದಧೀನತ್ವ ಎಂಬಲ್ಲಿ ಕರ್ಮ ಎಂಬುದು ಮತ್ತು ಫಲ ಎಂಬುದು ಅವನ ಕೈಯಲ್ಲಿದೆ. ಅವನನ್ನು ಯಾಕೆ ಸಂತೋಷಪಡಿಸ್ಬೇಕೆಂದರೆ ಎಲ್ಲದಕ್ಕೂ ಅವನ ಸ್ವಾಮಿ. ಸ್ವಾಮಿ ಅಂತಾದ ಮೇಲೆ ಎಲ್ಲದೂ ಅವನ ಆಗು ಹೋಗುಗಳು ಎಲ್ಲದಕ್ಕೂ ಅವನ ಸ್ವಾಮಿ ಅಂತಾದರೆ ಒಳ್ಳೆಯದಾಗದೂ ಅವನಿಂದ, ಕೆಟ್ಟದಾಗದೂ ಅವನಿಂದ. ಅಂದರೆ ಅವನ ಇಚ್ಛೆಗೆ ಬರಲಿಲ್ಲ ಅಂದರೆ ಆಗೋದಿಲ್ಲ. ಹಾಗಾಗಿ ಎಲ್ಲವೂ ಅವನ ಕೈಯಲ್ಲಿದೆ ಅಂತಾದ ಮೇಲೆ ಅವನನ್ನು ಸಂತೋಷಪಡಿಸಿದರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತದೆ ಅಂತ ತಿಳ್ಕೊಂಡ್ಬಿಟ್ಟು ಆ ಸ್ವಾಮಿಯನ್ನು ನಾವು ಸಂತೋಷಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಭಗವದ್ಗೀತೆಯಲ್ಲಿ ಕರ್ತವ್ಯ ಕರ್ಮವನ್ನು ಅರ್ಜುನನಿಗೆ ಹೇಳಿಕೊರಟು ಹೋಗಿ ಹೋಗಿ
ಬ್ಯಾಡ್ದಿದ್ದೆಲ್ಲ ಮಾಡ್ತಾ ಕೂತ್ಕೊಂಡ ಕಷ್ಟ. ತನ್ನ ಮಹಿಮೆಯನ್ನು ಹೇಳ್ತಾ ಕೂತ್ಕೊಂಡ, ವಿಶ್ವರೂಪ ತೋರಿಸ್ತಾನೆ, ಅಲ್ಲಿ ಏನೋ ಅದನ್ನು ಕೊಡ್ತಾ ಕೂತ್ಕೊಳ್ತಾನೆ. ಇದೆಲ್ಲ ಎಂಥದ್ರಿ ಕೆಲಸಕ್ಕೂ ಮಾಡ ಮಾರಯ್ಯ ಅಂತ ಹೇಳಿದರೆ, ಹೋಗಿ ಹೋಗಿ ತನ್ನ ಮಹಿಮೆ ವಿಶ್ವರೂಪ ಇದೆಲ್ಲ ತೋರಿಸ್ತಾ ಕೂತ್ಕೊಂಡು ಬಿಟ್ಟಿದ್ದಾನೆ. ಎಂಥದ್ದು ಸಮಾಚಾರ! ಕೃಷ್ಣ ಸರಿಯಾಗೇ ಮಾಡಿದ್ದಾನೆ. ಯಾಕೆ ಗೊತ್ತುಂಟ? ಅವನು ನಾನು ಯುದ್ಧ ಮಾಡಿದರೆ ಅದಕ್ಕೆ ಪಾಪ ಬರುತ್ತೆ ಅಂತ ಅಂದ್ಕೊಂಡಿದ್ದ. ಅದಕ್ಕೆ ನೀನು ಯುದ್ಧ ಮಾಡಿದರೆ ಪಾಪ ಬರುತ್ತೆ, ರಾಗದ್ವೇಷದಿಂದ ಪ್ರೇರಿತರಾಗಿ ಮಾಡಿದರೆ ಪಾಪ ಬರುತ್ತೆ, ನಿನಗೆ ರಾಗದ್ವೇಷ ಇದ್ದೇನೆ, ಹರಿಪೂಜಾ ರೂಪದಲ್ಲಿ ಭಕ್ತಿಯಿಂದ ಮಾಡಿದರೆ ನಿನಗೆ ಪಾಪ ಬರೋದಿಲ್ಲ ಅಂತ ಹೇಳಬೇಕಾಗಿದೆ. ಆ ರೀತಿಯಾಗಿ ಹೇಳಬೇಕಾದ್ರೆ, ಅವನಿಗೆ ಭಕ್ತಿ ಬರೆಸಬೇಕಾದ್ರೆ ದೇವರು ತನ್ನ ಮಹಿಮೆ ಹೇಳ್ಕೊಳ್ಬೇಕು, ತನ್ನ ವಿಶ್ವರೂಪವನ್ನು ತೋರಿಸ್ಬೇಕು, ತನ್ನ ವಿಭೂತಿ ರೂಪನ ಹೇಳಬೇಕು, ಆಗ ಭಕ್ತಿ ಬರುತ್ತೆ. ಭಕ್ತಿಯಿಂದ ಮಾಡು, ಫಲಪ್ರೀತಿಯಿಂದ ಮಾಡಬೇಡ, ನನ್ನಲ್ಲಿ ಪ್ರೀತಿಯಿಂದ ಮಾಡು, ನಿನಗೇನು ಅಂಟುವುದಿಲ್ಲ ಮಾಡು ಅಂತ ಪ್ರೇರಣೆ ಮಾಡಬೇಕಾದ್ರೆ ಅವನು ನಿಜವಾಗಿಯೂ ಅವನಲ್ಲಿ ಭಕ್ತಿ ಹುಡಿಸ್ಬೇಕಾಗಿತ್ತು. ಭಕ್ತಿ ಹುಡಿಸಿದ್ರೇ ಅವನಿಗೆ ಫಲದಲ್ಲಿ ಪ್ರೀತಿ ಹೋಗುತ್ತೆ. ದೇವರಲ್ಲೇ ಪ್ರೀತಿ ಮಾಡ್ತಾನೆ, ನನ್ನಲ್ಲಿ ಪ್ರೀತಿ ಇಟ್ಟು ಫಲ ಪ್ರೀತಿ ಬಿಟ್ಟು ನೀನು ಮಾಡಿದರೆ ನಿನಗೆ ಯುದ್ಧ ಧರ್ಮದಿಂದ ಪಾಪ ಬರುವುದಿಲ್ಲ, ನೈನಂ ಪಾಪಂ ಅವಾಪ್ಯತೆ. ಆ ಮಟ್ಟಕ್ಕೆ ಅವನನ್ನು ತರಬೇಕಾದ್ರೆ, ಅಂದರೆ ಅವನನ್ನಂದರೆ ಅವನಿಗೆ ಗೊತ್ತುಂಟು ಇದೆ, ನಮ್ಮೆಲ್ಲರೂ ತರಬೇಕಾದ್ರೆ ಭಕ್ತಿಯನ್ನು ಮೊದಲು ಹುಡಿಸ್ಬೇಕು. ಭಕ್ತಿ ಹುಡಿಸ್ಬೇಕಾದ್ರೆ ಮಹಿಮೆಯನ್ನು ಹೇಳಬೇಕು, ಮಹಿಮೆ ಕನ್ವಿನ್ಸ್ ಆಗಬೇಕಾದ್ರೆ ವಿಶ್ವರೂಪ ಪ್ರತ್ಯಕ್ಷವಾಗಿ ತೋರಿಸ್ಬೇಕು. ಹಾಗಾಗಿ ಎಲ್ಲವೂ ಸಂಗತನೇನ, ಭಗವದ್ಗೀತೆಯ ಅಸಂಗತವಾದದ್ದು ಯಾವುದೂ ಇಲ್ಲ ಅಂತ ನಾವು ಹೇಳ್ಕೊಳ್ಬಾಗಿದೆ. ಇಂಥ ಉತ್ತಮವಾದ ವ್ಯಾಖ್ಯಾನ ಗೀತಾ ಭಾಷ್ಯ ಗೀತಾ ತಾತ್ಪರ್ಯವನ್ನು ಆಚಾರ್ಯರು ಮಾಡಿ ತುಂಬ ಉಪಕಾರ ನಮಗೆ ಮಾಡಿದ್ದಾರೆ. ಇವತ್ತು ದಶಮಿ, ಇವತ್ತು ನಿಮಗೆ ಕ್ಷೀರ ವ್ಯವಸ್ಥೆ, ನಾಳೆ ಫಲಾಹಾರ, ಇವತ್ತು ಹಾಲು ಕೊಡ್ತೇವೆ. ಯಾರು ಕೊಡ್ತಾರೆ? ಶ್ರೀನಿವಾಸಾಚಾರ್ಯರು ಹಾಲು ಕೊಡ್ತಾರೆ. ದುಗ್ಧ ಗೀತಾಮೃತ ನಾಳೆ ಫಲಾಹಾರ, ಅದು 13 ಮಂದಿ ನಾಳೆ ಫಲಾಹಾರ, ಭಾಗವತ ಫಲಾಹಾರ ಇದೆ. ಎಲ್ಲರೂ 8:00 ಉದ್ಘಾಟನೆ, 9:00-13:00 ವಿದ್ವಾಂಸರಿಂದ 50-50 ನಿಮಿಷ ಒಂದೊಂದು ಸ್ಕಂದಿದೆ. ವಸ್ತುತತ್ತು ಭಾಗವತ ಪ್ರವಚನಕ್ಕೆ ನಮ್ಮ ಆಚಾರ್ಯರು ಇಲ್ವಾಗಿತ್ತು, ಆದರೆ ಯಾವುದೋ ಒಂದು ಸರಿಯಾಗಿ ಅದು ಸಂಪರ್ಕ ಮಾಡಲಿಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ಮುಂಚಿನ ದಿವಸ ಅವರಿಗೆ ಅದು ಸಂಪರ್ಕ ಆಯಿತು. ಇನ್ನು ಸಂತೋಷದ ಬೇರೆ ಕಡೆಗೆ ಹೋಗುವರಿದ್ದರು, ಬೇರೆ ಕಡೆಗೆ ಹೋಗಬೇಕಿತ್ತು, ಆದರೆ ಇಷ್ಟೊತ್ತು ನಿನ್ನೆವರೆಗೆ ಚಿಪ್ಪಿಗೆಯಲ್ಲಿದ್ದಿರಿ, ಬೇರೆ ಕಡೆ ಎಲ್ಲಿಗೆ ಹೋಗಬೇಕಿತ್ತು, ಆದರೆ ನಮ್ಮ ಮೇಲೆ ಒಂದು ಅಭಿಮಾನದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಆ ಕೃಷ್ಣನ ಜ್ಞಾನ ಕ್ಷೀರವನ್ನು ನಿಮಗೆಲ್ಲ ಹುಡುಕಲಿಕ್ಕೋಸ್ಕರ ಬಂದಿದ್ದಾರೆ. ತುಂಬ ಸಂತೋಷ ಆಗಿದೆ. ಆಚಾರ್ಯನು ಮುಂದರಿತ ನಮಗೆ ಕೂತ್ಕೊಂಡು ಅಲ್ಲಿ ನಮ್ಮದು ಭಗವದ್ಗೀತೆ ಪ್ರವಚನ ವಿದ್ಯಾಪೀಠದಲ್ಲಿ ಇರೋದನ್ನ ಅನಿವಾರ್ಯ ಹೋಗಬೇಕಾಗ್ತಾ ಇದೆ. ಆಚಾರ್ಯ ದೇವರು ಅನುಗ್ರಹಿಸಲಿ. ಎಲ್ಲರೂ ನಾಳೆ ಇವತ್ತು ಕೇಳಿ, ಮತ್ತು ನಾಳೆ 8:00 ಆರಂಭ, 8:00 9:00 ರಾತ್ರಿ ಕಡೆಗಿರುತ್ತೆ. 13 ವಿದ್ವಾಂಸರು ಮಾಡ್ತಾ ಇದ್ದಾರೆ. ಅದರಂತೆ ನಾಡ್ದು ಎಲ್ಲರೂ ಕೂಡ ತೀರ್ಥ ಪ್ರಸಾದಕ್ಕೂ ಕೂಡ ಬರಬೇಕು. ನಾಡ್ದು ಇವತ್ತು ನಾಳೆ ಅಲ್ಲ, ಎಲ್ಲ ಶ್ಯಾಮಸುಂದರ್ ಪದ್ಮ ಎನ್ನುವರು ಪ್ರತಿ ವರ್ಷವೂ ಕೂಡ ಇಲ್ಲಿ ಸಂದರ್ಭದಲ್ಲಿ ದಾನ ಕಾರ್ಯ ನಡೆಸ್ತಾ ಇದ್ದಾರೆ. ಇವರು ಸೇವಾಕರ್ತರಾಗಿದ್ದಾರೆ. ಅವರಿಗೂ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ
ಬನ್ನಿ ಬನ್ನಿ ಬನ್ನಿ, ಹಾಂ ಇಟ್ಟು 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 ಅದೇ ಸ್ಟ್ಯಾಂಡ್ ಅಡ್ಜಸ್ಟ್ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛದಂ ಶಾಪಾಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರಗಂಧಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸರಣಸೇ ಉತ್ತುಂಗರತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾತ್ಯುತಾಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃಣಾಂ ಹರ್ತೃನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾಂ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀ ವಿಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಶ್ವತೀರ್ಥ ಪ್ರಸಾರದಃ ಸರ್ವೇ ಕಾಮಾಭವನ್ ಕೇವ ಶಮತೋಬಿಂಬ ಸನ್ನಿಧೌ ಚಿಂತಾಮಣಿಂ ಸಭಕ್ತಾನಾಂ ಸಂತೋಷಂ ಜಗಾಮ. ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂವತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೀತಾ ಜಯಂತಿಯ ಪ್ರಯುಕ್ತ ಗೀತೆಯ ಸಾರದ ಬಗ್ಗೆ ಹೇಳಬೇಕು ಅಂತ ಶ್ರೀಪಾದಂಗಳವರ ಆಜ್ಞೆ ಆಗಿದೆ. ಗೀತೆಯ ಸಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಭಾಗವತ ಕೇಳಬೇಕು. ಗೀತೆ ಅವನ ಬಾಯಿಯಿಂದ ಹೊರಬಂದದ್ದು, ಭಾಗವತ ಅವನ ಬಾಯಿಯಿಂದೇ ಹೊರಬಂದದ್ದು. ಒಂದು ಯಾದವ ಕೃಷ್ಣ, ಇನ್ನೊಬ್ಬ ವಾಸಿಷ್ಠ ಕೃಷ್ಣ. ವಾಸಿಷ್ಠ ಕೃಷ್ಣನ ಬಾಯಿಯಿಂದ ಹೊರಬಂದದ್ದು ಭಾಗವತ ಆದರೆ ಯಾದವ ಕೃಷ್ಣ ಎರಡು ಯಾಕೆ, ಒಂದು ಸಾಕಲ್ವ? ಅಂದರೆ ಒಂದೇ ವಿಷಯದ ನಾನಾ ಬಗೆಯ ಸೊಬಗು. 18 ಅಧ್ಯಾಯಗಳಲ್ಲಿ ಹೇಳಿದ ಗೀತೆಯನ್ನು 12 ಸ್ಕಂಧಗಳಲ್ಲಿ ವಿಸ್ತಾರ. ಇಲ್ಲಿ ಯಾರ ಕಥೆಯೂ ಬರಲ್ಲ, ಗೀತೆಯಲ್ಲಿ ಕಥೆಯ ಪ್ರಸಕ್ತಿಯೇ ಇಲ್ಲ. 18 ಅಧ್ಯಾಯ ಗೀತಾ ಪಂಕ್ತಿ ಪಂಕ್ತಿ ಶಬ್ದ ಶಬ್ದ ಚೆನ್ನಾಗಿ ಕೇಳಲಿಕ್ಕೆ ಪ್ರವಚನಕ್ಕೆ ಕೂತವರು ಬಹಳ ಕಡಿಮೆ. ಯಾಕೆ? ಗೀತೆ ಹೋಗ್ತಾ 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 ಆಳಾಗ್ತಾ ಹೋಗುತ್ತೆ. ಗೀತೆ ಎಷ್ಟು ಆಳಾಗುತ್ತೆ ಅಂತ ಹೇಳಿದರೆ ಕಥಾಪ್ರಪಂಚ ನಿಂತೇ ಹೋಗ್ಬಿಡುತ್ತೆ. ನಮಗೆ ಪ್ರವಚನ ಕಾಲಕ್ಕೆ ಚೂರು ಬೇಕಾಗಿರತಕ್ಕಂಥ ಉಪ್ಪಿನಕಾಯಿ ಥರ ಯಾವುದು ಆ ಕಥೆ, ಈ ಕಥೆ, ಯಾವ ಕಥೆ ಇಲ್ಲ. ಒಂದು ಕಥಾ ಇಲ್ಲದೆ ಬರೀ ಜೀವ ದೇವ ಜಡ ಈ ಮೂರರ ವಿನ್ಯಾಸ. ಅದರಲ್ಲಿ ಜಡವನ್ನು ಬಳಸಿ ಜೀವನಿಗೆ, ಚೇತನನಾದ ಜೀವನಿಗೆ ಜಡದ ಸಂಪರ್ಕವಿದೆ. ಅದು ನೋಡಿ ವಿಶೇಷ. ಜೀವ ಚೇತನ, ಆದರೆ ಅನಾದಿಯಿಂದ ಅವನ ಸುತ್ತು ಇರುವುದು ಜಡವಾದ ಲಿಂಗದೇಹ. ಆ ಜಡವಾದ ಲಿಂಗದೇಹ ದೇವರು ಕೊಟ್ಟದ್ದಲ್ಲ,
ದೇವರು ಕೊಟ್ಟದ್ದಲ್ಲ, ತನಾಗಿ ಇದೆ. ಬಾಳೆಹಣ್ಣಿಗೆ ಸಿಪ್ಪೆಯಂತೆ ಆ ಜಡವಾದ ಲಿಂಗ ದೇಹ ಸೂಕ್ಷ್ಮವಾಗಿದ್ದರೆ ಅದನ್ನು ತೆಗೆಯೋ ಬಗೆ ಹೇಗೆ ಅಂತ ಪ್ರಶ್ನೆ ಬಂದಾಗ ಭಗವಂತ ಮಾಡಿದ್ದೆ ಜಡದಿಂದ ಜಡದ ಪರಿಹಾರ. ಇನ್ನೊಂದು ಜಡ ಯಾವುದು? ಈ ಲಿಂಗ ದೇಹದ ಮೇಲೆ ಇನ್ನೊಂದು ಸ್ಥೂಲ ದೇಹ, ಅನಿರುದ್ಧ ದೇಹ, ಅದೊಂದು ಜಡ. ಅದರ ಮೇಲೆ ಸ್ಥೂಲ ದೇಹ, ಅದೊಂದು ಜಡ. ಈ ಜಡವನ್ನು ಕೊಟ್ಟು ಜಡವಾದ ಕರ್ಮ ಮಾಡಿಸಿ, ಜಡವಾದ ಕರ್ಮ ಮಾಡಿಸಿ ಈ ಶರೀರ ಜಡವಾದರೆ ಅದರ ಒಳಗೆ ಜೀವನವನ್ನು ಕೂಡಿಸಿ ಅವನಿಂದ ಸಾಧನೆ ಮಾಡಿಸಿ ಜಡದಿಂದ ಮೋಕ್ಷ. ಯಾವುದು ಜಡ? ಸುತ್ತಿರುವ ಲಿಂಗದೇಹ ಜಡ, ಅದರ ಕರ್ಮದ ಬೀಜ ಜಡ. ಆ ಜಡವಾದರ ಸಂಪರ್ಕದಿಂದ ಬಿಡುಗಡೆ ಮಾಡೋದೇ ಗೀತಾಸಾರ. ಗೀತಾಸಾರ ಅಂದರೆ ಏನೂ ಇಲ್ಲ, ಜೀವ ತನ್ನ ಸುತ್ತೂ ಇರತಕ್ಕಂಥ ಈ ಬಂಧನ ಹೋಗಬೇಕಾದರೆ ನಾನೇನು ಮಾಡಲಿ ಅಂತ ಪ್ರಶ್ನೆ ಬಂದಾಗ ಕೃಷ್ಣ ಕೊಟ್ಟ ಉತ್ತರವೇ ಗೀತೆ. ರಾಘವೇಂದ್ರ ಸ್ವಾಮಿಗಳು ಗೀತೆಗೆ ವಿವೃತಿ ಅಂತ ಬರೀತಾರೆ. ವಿವೃತಿ ಅಂದರೆ ಒಳ್ಳೆ ದ್ರಾಕ್ಷಾಪಾಕ. ದ್ರಾಕ್ಷಾಪಾಕ ಬಾಯಲ್ಲಿ ಹಾಕ್ಕೊಂಡು ಕೂಡಲೇ ಕರಗೇ ಹೋಗುತ್ತೆ. ಒಳ್ಳೆ ಸುಖಭರಿತವಾದ್ದು. ಬಿಡಿಸಿ ಬಿಡಿಸಿ ಹೇಳ್ತಾ ಬರ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅವರು ಹೇಳುತ್ತಾರೆ ಇದರಲ್ಲಿ 18 ಅಧ್ಯಾಯಗಳು 3 ಭಾಗ ಅಂತ. 3 ಭಾಗ, ಅದರಲ್ಲಿ ಮೊದಲ 6, ಮಧ್ಯದ 6, ಕೊನೆಯ 6 ಅಂತ. ಮೊದಲಾರಿನಲ್ಲಿ ಏನು ಹೇಳಿದ್ದಾರೆ? ವಾಟ್ ಈಸ್ ದ ಜಿಸ್ಟ್ ಆಫ್ ದ 6 ಚಾಪ್ಟರ್ಸ್? ಫಸ್ಟ್ 6 ಚಾಪ್ಟರ್ಸ್ ಅದರ ಸಾರ ಏನು ಹೇಳ್ತಾರೆ? ತತ್ರ ಪೂರ್ವಷಟ್ಕೆ ಜ್ಞಾನ ಉಪಾಯೋಕ್ತಿ. 6 ಅಧ್ಯಾಯಗಳಲ್ಲಿ ಜ್ಞಾನ ಪಡೆಯಬೇಕು ಅಂದರೆ ಹೇಗೆ, ಜ್ಞಾನ ಅಂದರೆ ಏನು, ಹೇಗೆ ಪಡೆಯಬೇಕು ಎಂಬುದನ್ನು 6 ಅಧ್ಯಾಯಗಳಲ್ಲಿ ಹೇಳಿದ್ದಾರಂತೆ. ಯದ್ಯಪಿ 18 ಅಧ್ಯಾಯ ಓದಿದ ಮೇಲೆ ಎಲ್ಲಿ ಯಾವುದು ಹೇಳಿದ್ದಾರೆ ಅಂತ ಚುಟುಕಾಗಿ ಹೇಳಿ ಅಂದರೆ ಕಷ್ಟ ಆಗಿಬಿಡುತ್ತೆ. ಒಂದೊಂದು ಶ್ಲೋಕವು ವಿಸ್ತಾರವಾಗಿ ಅದು ತೆರೆದುಕೊಂಡಾಗ ಅಲ್ಲಿ ರಾಯರು ಶಕ್ತರು ಇಡೀ ಗೀತೆಯನ್ನು ಪಾನ ಮಾಡಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. 2ನೇ 6 ಅಧ್ಯಾಯಗಳಲ್ಲಿ ಏನು ಹೇಳಿದ್ದಾರೆ? ದ್ವಿತೀಯ ಷಟ್ಕೆ ಸಾಧನೋಕ್ತಿ. ಆ ಜ್ಞಾನವನ್ನು ಅನುಷ್ಠಾನಕ್ಕೆ ಹೇಗಿಡಬೇಕು ಅಂತ ಮಿಕ್ಕ ಅಂದರೆ 6 ಅಧ್ಯಾಯಗಳಿಂದ ಹೇಳಿದ್ದು. ಮತ್ತೆ 6 ಇದೆಯಲ್ವಾ, 6 ಆಯಿತು, 6 ಆಯಿತು, ಇನ್ನೊಂದು 6 ಉಳಿಯಿತು. ಇನ್ನೊಂದು 6ರಿಂದ ಮೊದಲು ಹೇಳಿದ ಜ್ಞಾನವನ್ನೇ, ಜ್ಞಾನ ಹೇಗೆ ಪಡ್ಕೋಬೇಕು ಎಂಬುದು ಇನ್ನಷ್ಟು ವಿಸ್ತಾರ ಮಾಡಿದರು. ಹಾಗೆ ಜ್ಞಾನವನ್ನು ಸಾಧನೆಗೆ ಹೇಗಿಡಬೇಕು ಎಂಬುದನ್ನು ಇನ್ನಷ್ಟು ವಿಸ್ತಾರ ಮಾಡಿದರು. ತೃತೀಯ ಷಟ್ಕೆ ಪ್ರಾಗುಕ್ತಸ್ಯ ಪ್ರಪಂಚನಂ ಕ್ರಿಯತೆ ಇದೆ ವಿವೇಕ. ಹಿಂದೆ ಹೇಳಿದ್ದನ್ನು ವಿಸ್ತಾರ ಮಾಡುತ್ತಾ ಹೋಗ್ತಾ ಬಂದರು. ಇದು ವಿಶೇಷವಾಗಿರತಕ್ಕಂಥ 18 ಅಧ್ಯಾಯದ ಸಾರ. ಮೊದಲನೇ ಅಧ್ಯಾಯದಲ್ಲಿ ಜ್ಞಾನ ಉಪಾಯ, ಜ್ಞಾನ ಪಡೆಯುವ ಉಪಾಯ ಏನು ಅಂತ ಹೇಳಿದ್ದಾರೆ. 2ನೇದು ಸಾಧನಾ ಉಪಾಯವನ್ನು ಹೇಳಿದ್ದಾರೆ 2ನೇ 6 ಅಧ್ಯಾಯಗಳಲ್ಲಿ. 3ನೇ 6 ಅಧ್ಯಾಯಗಳಲ್ಲಿ ಮೊದಲೆರಡು ಆ ವಿಭಾಗದಲ್ಲಿ ಹೇಳಿದ್ದನ್ನು ವಿಸ್ತಾರವಾಗಿ ಹೇಳಿದ್ದು. ಈಗ ಮೊದಲನೆಯ ಅಧ್ಯಾಯ ಯಾವುದು ಅಂದರೆ ಅದನ್ನು ಅರ್ಜುನ ವಿಷಾದ ಯೋಗ ಎಂದು. ಎಲ್ಲಿ ಸೇರಿದ್ದು? ಶುರು ಮಾಡಿದ್ಯಾರು ಈ ಗೀತೆಯ ಪ್ರಥಮ ಪ್ರಶ್ನೆ ಶುರು ಎಲ್ಲಿಂದ ಆಯಿತು? ಧೃತರಾಷ್ಟ್ರದಿಂದ ಆಯಿತು.
ಧೃತರಾಷ್ಟ್ರ ಅಂದರೆ ಯಾವುದು ಅಂದರೆ ರಾಷ್ಟ್ರವನ್ನು ಧೃತಂ ರಾಷ್ಟ್ರಂ ಏನ ಸಹ ಯಾರು ಯಾರಿಂದ ಈ ರಾಷ್ಟ್ರ ಧಾರಣೆ ಮಾಡಲ್ಪಡಿತೋ ಅವ ಧೃತರಾಷ್ಟ್ರ ರಾಷ್ಟ್ರ ಅಂದರೆ ದೇಹ ದೇಹಧಾರಿಯಾದ ಜೀವನೇ ಪ್ರಶ್ನೆ ಮಾಡುತ್ತಾ ಇದ್ದಾನೆ ಅಲ್ಲಿ ಎರಡು ಕಣ್ಣೂ ಇದ್ದಿಲ್ಲ ಇಲ್ಲಿ ಇದ್ದೂ ಇಲ್ಲ ಅಷ್ಟೇ ವ್ಯತ್ಯಾಸ ಈ ಕಣ್ಣು ಇಲ್ಲ ಅಂತ ಯಾಕಂತೀರಾ ಅಂದರೆ ಈ ಎರಡೂ ಕಣ್ಣು ದೇವರನ್ನು ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೆ ಉಪಯೋಗ ಆದ್ದರಿಂದ ದೇವರ ಕಡೆ ಬಳಕೆ ಬಹಳ ಕಡಿಮೆ ಆದ್ದರಿಂದ ಇಲ್ಲಂತೇನೆ ಅಂತ ಮಾಡಿ ಸಮಾನ ಮಾಡಿಬಿಟ್ರು ಹೌದು ಅಲ್ಲಿ ಧೃತರಾಷ್ಟ್ರನೇ ಇಲ್ಲಿ ಧೃತರಾಷ್ಟ್ರನೇ ಅಲ್ಲ ಅಲ್ಲಿ ಧೃತರಾಷ್ಟ್ರನೇ ಕಣ್ಣು ಮಾತ್ರ ಇಲ್ಲದೆ ಹೋಗೋದಲ್ಲ ಮತ್ತೇನು ಕೆಟ್ಟವನಾದ ತನ್ನ ಮಗನ ಮೇಲೆ ವ್ಯಾಮೋಹ ಕೆಟ್ಟವನಾದ ಮಗನ ಮೇಲೆ ವ್ಯಾಮೋಹ ಎಷ್ಟು ವ್ಯಾಮೋಹ ಅಂದರೆ ಮಗನ ಮಾತು ಕೇಳಿದರೆ ಮಗನ ಮಾತು ತಾನು ಅಪ್ಪನಾದ ತಾನು ಕೇಳಿದರೆ ಮಗನೇ ಸತ್ತು ಹೋಗ್ತಾನೆ ಅಂತ ಗೊತ್ತಿದ್ರೂ ಮಗನ ಮಾತನ್ನು ತಳ್ಳಿ ಹಾಕಲಾರದಷ್ಟು ವ್ಯಾಮೋಹ ಯಾರಿಗೆ ಧೃತರಾಷ್ಟ್ರನಿಗೆ ಇಲ್ಲೂ ಅಷ್ಟೆ ಇಲ್ಲೂ ಅಷ್ಟೆ ಭಗವಂತನಿಗೆ ದೂರ ಮಾಡುವ ನಾನಾ ಪ್ರಪಂಚದ ವ್ಯಾಮೋಹ ಪ್ರಪಂಚ ಅಂದರೆ ಕಲೆ ದೇವರಿಗೆ ದೂರ ಮಾಡುವ ವ್ಯಾಮೋಹಕ್ಕೆ ಹೆಸರು ಕಲೆ ಪದಾರ್ಥಗಳು ವ್ಯಕ್ತಿಗಳು ಸೇರಿದರೆ ಪ್ರಪಂಚ ಹೌದಾನೆ ಅದರೊಳಗೆ ದೇವರು ಸೇರಿದರೆ ಪ್ರಕೃಷ್ಟವಾದ ಪಂಚ ಅಂದರೆ ಐದು ಭೇದಗಳಿಂದ ಕೂಡಿದ್ದು ಪ್ರಪಂಚ ಆ ಐದರಲ್ಲಿ ಜೀವ ಜಡ ಎರಡೂ ಕೂಡ ಕಾಮನ್ ಫ್ಯಾಕ್ಟರ್ಸ್ ಯಾವುದಕ್ಕೆ ದೇವರ ಹತ್ತಿರ ಆಗಲಿಕ್ಕೆ ದೇವರಿಗೆ ದೂರ ಆಗಲಿಕ್ಕೆ ಎರಡಕ್ಕೂ ಬಳಕೆ ಆಗ್ತಾರೆ ಯಾವುದು ವೀಳಿಗೆಯಂತೆ ಅಥವಾ ಚಾಕಿನ ಥರ ತರಕಾರಿ ಹೆಚ್ಚಲಿಕ್ಕೂ ಬರುತ್ತೆ ತಲೆ ಕಡಿಲಿಕ್ಕೂ ಬರುತ್ತೆ ಆ ಥರ ನಮ್ಮ ನಾಶಕ್ಕೂ ಕಾರಣ ಆತ್ಮೋದ್ಧಾರಕ್ಕೂ ಕಾರಣ ಹೌದಾನೆ ಆ ರೀತಿಯಾಗಿ ಅದೇ ಸಾಮಾನ್ಯವಾಗಿ ನಮ್ಮ ಸುತ್ತು ಇರುವ ಜಡ ಜೀವ ಇವರೇ ನಮ್ಮನ್ನು ಕಟ್ಟಿ ಹಾಕ್ತಾರೆ ಅಯ್ಯೋ ನಾವು ಸಾಧನೆ ಮಾಡಲಿಕ್ಕಾಗ್ತಾ ಇಲ್ಲ ಯಾಕೆ ನಮ್ಮನೆ ಕಾರಣ ಮನೆ ಕಾರಣವ ನಾಲ್ಕು ಗೋಡೆ ಅದು ಕಾರಣವ ಅಲ್ಲರಿ ನಮ್ಮವರೇ ಕಾರಣ ನಮ್ಮವರೇ ಕಾರಣ ನಿಮ್ಮವರು ಅಂದ್ರೆ ಯಾರು ಜೀವರಾಶಿಗಳು ಒಟ್ಟಾರೆ ಹೇಳಿದ್ದೇನಾಯ್ತು ಜೀವ ಜಡನೆ ನನಗೆ ಸಾಧನೆಗೆ ಅಡ್ಡಿ ಅಂದರು ಅವಾಗ ಕೃಷ್ಣ ಅದೆಷ್ಟು ತೆಳುವಾದ ಚಾಕು ತರುತ್ತಾನೋ ತಂದು ನಾವು ಚಿಪ್ಸ್ ಮಾಡ್ತಾ ಇರ್ತಾರೆ ಒಂದೊಂದು ಕೊರಡು ಕೊರಡಾಗಿ ಬೀಳತಾ ಇರುತ್ತೆ ಅದೇ ಫೈನ್ ಟ್ಯೂನಿಂಗ್ ಮಾಡಿದರೆ ಚಿಪ್ ಕಟ್ಟರ್ ಫೈನಾಗಿ ಬರುತ್ತೆ ಸ್ಲೈಸ್ ಹೋಗ್ತಾನೆ ಆ ಕೃಷ್ಣ ಮಧ್ಯೆ ತೂರಿ ಕಟ್ ಮಾಡ್ತಾನೆ ಏನು ಈ ವ್ಯಕ್ತಿಗಳಾಗಲಿ ಪದಾರ್ಥಗಳಾಗಲಿ ನೀನು ಹಾಳಾಗಲಿಕ್ಕೆ ಕಾರಣ ಅಲ್ಲ ಅಂದ ಮತ್ತಿನ್ನೇನು ಅದರ ಮೇಲೆ ನೀನೇ ಬೆಳೆಸಿಕೊಂಡ ವ್ಯಾಮೋಹ ಇದೆಯಲ್ಲ ಅದೇ ನೀನು ಹಾಳಾಗಲಿಕ್ಕೆ ಕಾರಣ ವ್ಯಕ್ತಿಗಳ್ಯಾರು ನಿನ್ನನ್ನು ಹಾಳು ಮಾಡಲ್ಲ ಪದಾರ್ಥಗಳು ಯಾವುದು ನಿನ್ನನ್ನು ಹಾಳು ಮಾಡಲ್ಲ ಅದರ ಬಗ್ಗೆ ನೀನು ಬೆಳೆಸಿಕೊಂಡ ದುರಭಿಮಾನ ಅಥವಾ ವ್ಯಾಮೋಹ ಇದೇ ನೀನು ಹಾಳಾಗಲಿಕ್ಕೆ ಕಾರಣ ಧೃತರಾಷ್ಟ್ರ ಕೇಳ್ತಾನೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾ ಯುತ್ಸವ ಮಾಮಕಾಹ ಪಾಂಡವಶ್ಚೈವ ಕಿಂ ಅಕರ್ವತ ಸಂಜಯ ಹೇ ಸಂಜಯ ಸಮ್ಯಕ್ ಜಯ ಅಂದರೆ ಇಂದ್ರಿಯಗಳನ್ನು ಗೆದ್ದವನೇ ಹೇ ಸಂಜಯ ನಮ್ಮವರು ಏನು ಮಾಡಿದರು ಇಲ್ಲಿ ಕುರುಕ್ಷೇತ್ರ ರಾಯರು ಬರೀತಾರೆ ಅಲ್ಲಿ ಧೃತರಾಷ್ಟ್ರ ಸರಿ ಇಲ್ಲಿ ಜೀವನೇ ಧೃತರಾಷ್ಟ್ರ ಇವನ ಮಾಮಕಾಹ ಪಾಂಡವಾಹ ಮಾಮಕರು ಅಂದರೆ ಯಾರು ನನ್ನವರು
ಅದಕ್ಕಂದ್ರು ನನ್ನವರು ಅಂತ ಹೇಗೆ ಅಂದರೆ ತತ್ವಾಭಿಮಾನಿ ದೈತ್ಯರಿರ್ತಾರಲ್ವ ಅವರೆಲ್ಲ ನಮಗೆ ನಮ್ಮವರು ಮಾಮಕರು. ತತ್ವಾಭಿಮಾನಿ ದೇವತೆಗಳೆಲ್ಲ ಪಾಂಡವರು ಅವರ ಕಡೆಯವರು. ಅದಕ್ಕೆ ದೈತ್ಯರು ಅವರ ಕಡೆಯವರೆಲ್ಲ ನಮಗೆ ಮಾಮಕರಾದರು. ಏನಿಲ್ಲ, ಮಮ 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 ನಂದು ನಂದು ನಾನು ಅಂತ ಅಭಿಮಾನವನ್ನು ಹುಟ್ಟು ಹಾಕ್ತಾರದ್ದರಿಂದ ಇವರು ಮಾಮಕರು, ದುಷ್ಟರಾದವರು. ನಮಗೆ ಅಭಿಮಾನವನ್ನು ಹುಟ್ಟು ಹಾಕಿ ನಮ್ಮನ್ನು ಕಟ್ಟಿ ಹಾಕ್ತಾರಾದ್ದರಿಂದ ಇದೇ ತತ್ವಾಭಿಮಾನಿ ದೇವತರು ಪಾಂಡವರು ಅಂದರೆ ಪಡಿಗತವು ಅಂತ ಧಾತು. ಅದರಿಂದ ಏನಾಗುತ್ತೆ, ನೀನು ಇರ್ತೀಯೋ ಇಲ್ವೋ ಯಾವಾಗ ಹೋಗ್ತೀಯೋ ಏನೋ ಇಲ್ಲಿ ಯಾಕೆ ಇಷ್ಟು ಮಾಡ್ತಾ ಇದೆಯಾ ಆದಷ್ಟು ಬೇಗ ಸಾಧನೆ ಮಾಡಿಕೋ ಅಂತ ಎಚ್ಚರ ಕೊಡುವ ಸಮೂಹವೇ ಜ್ಞಾನಿಗಳ ಸಮೂಹವೇ ಪಾಂಡವರು. ಅವರೇ ತತ್ವಾಭಿಮಾನಿ ದೇವತೆಗಳು. ನಮ್ಮನ್ನು ಇದ್ದ ಪ್ರಸ್ತುತ ಪರಿಸ್ಥಿತಿಯಿಂದ ವಂಚಿಸಿ ತಲೆಯನ್ನು ಬೇರು ಮಾಡಿ ಬುದ್ಧಿಯನ್ನು ಬೇರೆ ಕಡೆಗೆ ಹೋಗುವಂತೆ ಮಾಡುವವರೇ ಈ ದೈತ್ಯರು. ಅದರಿಂದ ಜೀವ ಕೆಡತಾ ಇದ್ದಾನೆ. ಈ ದೇವ ದೈತ್ಯ ಸಂಗ್ರಾಮ ನಡೀತಾ ಇದೆ ನನ್ನೊಳಗೆ, ಯಾರ್ಯಾರು ಏನು ಮಾಡಿದ್ರು ಅಂತ ಪ್ರಶ್ನೆ ಇಷ್ಟು ಹೇಳಿ ರಾಯರು ಹೇಳ್ತಾರೆ. ಇಷ್ಟು ಅಧ್ಯಾತ್ಮ ಅರ್ಥ ಹೇಳಿದೆ. ಇನ್ನು ಮುಂದೆ ಎಲ್ಲ ಅಧ್ಯಾಯಗಳು ಇದೇ ಅಧ್ಯಾತ್ಮ ಅರ್ಥದಿಂದ ಭಾರತವನ್ನು ಈ ಅರ್ಥ ಮಾಡಿಕೋಬೇಕು. ನಾವು ಹೇಳಲ್ಲ, ನೀವೇ ಮಾಡಿಕೊಳ್ಳಿ. ಯಾಕೆ ಇವಾಗಿರೋ ಪುಸ್ತಕದ ಸಂಖ್ಯೆಗೆ ಮುಟ್ಟಲಾರದೆ ಪಕ್ಕಕ್ಕಿಡ್ತಾ ಇದ್ದೇವೆ. ಇನ್ನು ಈ ಅರ್ಥಗಳೆಲ್ಲ ಬರೆದು ಬಿಟ್ಟರೆ ಕೇವಲ ಆರತಿಗೆ ಮಾತ್ರ ನಿಲ್ಲುತ್ತೆ ಪುಸ್ತಕ, ಇಷ್ಟು ದೊಡ್ಡದು. ಆದ್ದರಿಂದ ಗ್ರಂಥ ಗೌರವ ಭೀರುತ್ವ ಆತು, ಗ್ರಂಥ ಗೌರವ ದೊಡ್ಡದಾಗ್ಬಿಡುತ್ತೆ ಅಂತ ಭಯದಿಂದ ಇನ್ನೊಂದು ರಹಸ್ಯಗಳನ್ನು ನಾವು ಹೊರಗೆ ಹೇಳ್ತಾ ಇಲ್ಲ ಅಂತ ಹೇಳಿಬಿಡ್ತಾರೆ. ಸರಿ, ತದನಂತರ ಗೊತ್ತು ನಿಮಗೆ ಮೊದಲನೆಯ ಅಧ್ಯಾಯದಲ್ಲಿ. ಈಗ ನಾವು ಅಧ್ಯಾಯ ನೋಡಲಿಕ್ಕೆ ಹೊರಟಿಲ್ಲ, ಅಧ್ಯಾಯದ ಸಾರ ಮಾತ್ರ ನೋಡಲಿಕ್ಕೆ ಹೊರಟದ್ದು. ಅದು ಎರಡು ತಾಸಲ್ಲಿ ಆದಷ್ಟು ನೋಡೋಣ ಅಷ್ಟೇ. ಇಲ್ಲಿ ಪ್ರಕಾರ ನೋಡಬೇಕಾಗಿದ್ದು ದುರ್ಯೋಧನನ ಮಾತು. ಬಂದ ಆಚಾರ್ಯನ ಹತ್ರ ಬರ್ತಾನೆ, ಹೇಳ್ತಾನೆ ತನ್ನ ಬಲವೆಷ್ಟು ಆಚೆ ಬಲವೆಷ್ಟು. ಮೊದಲು ವಿಶೇಷವಾಗಿ ಒಂದು ಮಾತನ್ನು ಹೇಳುತ್ತಾನೆ, ನಮ್ಮ ಬಲ ದೊಡ್ಡದು ಅವರ ಬಲ ಚಿಕ್ಕದು ಅಂತ ಹೇಳಲಿಲ್ಲ. ಯಾವಾಗಲೂ ಈ ಬುದ್ಧಿ ದುರ್ಯೋಧನನಿದೆ. ಏನದು ಅಂದರೆ ನಮ್ಮ ಎಲೆಯಲ್ಲಿ ಇಷ್ಟಿರುತ್ತೆ ಹಾಕಿರ್ತಾರೆ, ಅವರ ಎಲೆಯಲ್ಲಿ ಇಷ್ಟೇ ಹಾಕಿರ್ತಾರೆ. ಹೇಳೋ ಕಾಲಕ್ಕೆ ಹೇಗೆ ಹೇಳ್ತಾರೆ, ಅವರ ಎಲೆಯಲ್ಲಿ ಎಷ್ಟೋ ಹಾಕಿದ್ದಾರೆ, ನಮ್ಮಲ್ಲಿ ಏನೂ ಇಲ್ಲ. ಇದು ಇನ್ನೊಬ್ಬರ ಮೇಲೆ ಗುರಿ ಇಟ್ಟು ಮಾತಿನ ಪ್ರಯೋಗ. ಅವರಿಗೆ ತುಂಬ ಇದ್ರಿ, ನಮಗಿಲ್ಲ. ಈ ದುಃಖ ಅಂದರೆ ತನಗಿರೋ ವಸ್ತುವಿನ ಬಗ್ಗೆ ತೃಪ್ತಿ ಇಲ್ಲದೆ ಇನ್ನೊಬ್ಬರಿಗಿರುವ ವಸ್ತುವಿನ ಬಗ್ಗೆ ಏನು ಹೊಟ್ಟೆ ಕಿಚ್ಚಿನಿಂದ ಮಾತಾಡುವ ಸ್ವಭಾವ ಯಾರದ್ದು ಅಂದರೆ ದುರ್ಯೋಧನದ್ದು. ಯದ್ಯಪಿ 18 ಅಕ್ಷೌಹಿಣಿ ಸೈನ್ಯದಲ್ಲಿ 7 ಅಕ್ಷೌಹಿಣಿ ಸೈನ್ಯ ಮಾತ್ರ ಪಾಂಡವರದ್ದು, 11 ಅಕ್ಷೌಹಿಣಿ ಸೈನ್ಯ ಕೌರವರದ್ದು. ಏನಾಗಿ ಹೇಳಬೇಕು, ನಮ್ಮ ಸೈನ್ಯ ತುಂಬ ದೊಡ್ಡದು, ಅವರ ಸೈನ್ಯ ಚಿಕ್ಕದು. ಹೇಳುತ್ತಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ನಮ್ಮ ಬಲ ಏನಿದೆ ಅದು ಭೀಷ್ಮಾಚಾರ್ಯ ರಕ್ಷಣೆ ಮಾಡುವ 11 ಅಕ್ಷೌಹಿಣಿ ಸೇನೆ ಅಪರ್ಯಾಪ್ತಂ, ಪರ್ಯಾಪ್ತ ಪೂರ್ಣ ಆಗಲಿಲ್ಲ, ಸಮರ್ಥವಲ್ಲ. ಇನ್ನ ಪರ್ಯಾಪ್ತಂ ತೂ ಇದಂ ಯತೇಶ ಈ ಪಾಂಡವರ ಇದಂತೂ ಈ ಚಿಕ್ಕ
ಚಿಕ್ಕ ಏಳಕ್ಷೋಹಿಣಿ ಸೈನ್ಯ ಇದಂತೂ ಆ ಹೇಳೋದ್ರಲ್ಲೇ ಆ ಶಬ್ದಗಳಲ್ಲಿ ಬರುವಂತ ಸೌಂದರ್ಯ. ನಮ್ಮದು ದೊಡ್ಡದು, ಕೆಲಸಕ್ಕೆ ಬರಲ್ಲ. ಇವ್ರದ್ದು ಚಿಕ್ಕದು ನೋಡಿ ಹೇಗಿದೆ. ಇದಂತೂ ಯದೇಶ ಇದಂತೂ ಇವರ ಚಿಕ್ಕದಾದರೂ ಪರ್ಯಾಪ್ತ ಸಮರ್ಥವಾಗಿದೆ. ಯಾಕೆ, ಏನ್ ಕಾರಣ? ಈ ಚಿಕ್ಕದು ದೊಡ್ಡದು ಸೈನ್ಯದಲ್ಲಿ ದೊಡ್ಡ ಸೈನ್ಯ ಬಿದ್ದೋಗಿ ಚಿಕ್ಕ ಸೈನ್ಯ ಗಟ್ಟಿಯಾಗ್ಲಿಕ್ಕೆ ಕಾರಣ ಏನು? ಭೀಮಾಭಿರಕ್ಷಿತ. ಅಲ್ಲಿ ಯಾವ ಶಬ್ದವನ್ನು ಹಾಕಿಲ್ಲ. ಅವನು ದುರ್ಯೋಧನ ಭೀಮನನ್ನೇ ಗುರಿಯಾಗಿ ಇಟ್ಟುಕೊಂಡಿದ್ದಾನೆ. ಯದ್ಯಪಿ ಅರ್ಜುನಾಭಿರಕ್ಷಿತಂ ಎಲ್ಲ ಹೇಳುವುದಾಗಿತ್ತು. ಯಾಕೆ, ಅರ್ಜುನನು ಯುದ್ಧ ಮಾಡಿದ್ದ, ತುಂಬಾ ರಕ್ಷಣೆ ಮಾಡಿದ್ದ. ಆದರೆ ಹೇಗೆ, ಚಂದ್ರನ ಪ್ರಕಾಶವಿದೆ, ಸೂರ್ಯನ ಪ್ರಕಾಶವೂ ಇದೆ. ಆದರೆ ಚಂದ್ರನ ಪ್ರಕಾಶ ಸೂರ್ಯನ ಮೇಲೆ ಡಿಪೆಂಡೆಂಟ್. ಆದ್ದರಿಂದ ಜಗತ್ತಿನಲ್ಲಿ ಪ್ರಕಾಶ ಅಂದ ಕೂಡಲೇ ಸೂರ್ಯ ಅಂತಾರೆ, ನಂತರ ಚಂದ್ರ ಅಂತ ಬರ್ತಾರೆ. ಯಾಕೆ, ಸೂರ್ಯನ ಮೇಲೆ ಆಧಾರಪಟ್ಟದ್ದಾದ್ದರಿಂದ. ಹಾಗೆ ಇಡೀ ಸೈನ್ಯದಲ್ಲಿ ಅರ್ಜುನನ ಪ್ರಭಾವ ಇದ್ದರೂ ಅರ್ಜುನ ಭೀಮನ ಕೆಳಗೆ, ಭೀಮ ರಕ್ಷಣೆ ಮಾಡಿದ್ದರೆ ಇದ್ದ, ಇಲ್ಲದಿದ್ದರೆ ಇಲ್ಲ. ಅಂಥ ಕಾಲಕ್ಕೆ ಇಡೀ ಸೈನ್ಯವನ್ನು ರಕ್ಷಣೆ ಮಾಡಿದ್ಯಾರು? ಭೀಮಸೇನ. ಅಂಥ ಭೀಮಸೇನನ ನೋಡುತ್ತಾ ಇದ್ದರೆ ಅಲ್ಲಿ ದುರ್ಯೋಧನನ ಮಾತು ಇಷ್ಟಿತ್ತು, ಈ ಸೈನ್ಯವೂ ಬೇಡ, ಭೀಮ ಒಬ್ಬನೇ ಸಾಕು ನಮ್ಮನ್ನೆಲ್ಲ ಸಾಯಿಸಲಿಕ್ಕೆ, ಪರ್ಯಾಪ್ತಂದು ಭೀಮಸೇನನೊಬ್ಬನೇ ಸಾಕು ಎಂಬ ತಾತ್ಪರ್ಯವನ್ನು ಕೊಟ್ಟ ಮೇಲೆ ಸರಿ ಸರಿ ತುಂಬ ಎಲ್ಲರೂ ಬಂದರು. ಅರ್ಜುನ ಸೇನೆಗಳ ಮಧ್ಯೆ ರಥ ಸ್ಥಾಪನೆ ಮಾಡುವಂತ ಹೇಳಿದ. ಬಂದರು ಅಂದರೆ ಆಯಾ ಜನಗಳ ಪರಿಚಯ, ಯಾರ್ಯಾರಿದ್ರು, ಅವರು ಇದ್ರ ಇವರು ಇದ್ರ ಎಲ್ಲ ಪರಿಚಯ ಆದ ಮೇಲೆ ನಾನಿವರು ನೋಡಬೇಕು. ಯೋಧುಕಾಮಾನ್ ಅವಸ್ಥಿತಾನ್, ಯುದ್ಧ ಮಾಡಲಿಕ್ಕೆ ನಿಂತಿಂತದ್ದು ನಿಂತಿರುವಂಥ ಇವ್ರನ್ನೆಲ್ಲ ನಾನು ನೋಡಬೇಕು ಅಂತ. ಯಾಕ್ರಿ ನೋಡೋದು, ಊಟಕ್ಕೆ ಬಂದಿರ್ತೀರ, ಊಟಕ್ಕೆ ಬಂದಿರ್ತೀರ, ಎಲೆ ಮುಂದೆ ಕೂಡ್ತೀರ, ನಿಮ್ಮ ವ್ಯವಸ್ಥೆ ಏನು, ಹಾಕಿದ್ದು ತಿನ್ನೋದು ಅಷ್ಟೇ ತಾನೇ. ಅವಾಗ ನೀವು ಥಟ್ಟನೆ ಎದ್ದು ಆ ಬಡಿಸೋರು ಸರಿ, ನಾನು ಯಾವುದ್ಯಾವುದು ಪದಾರ್ಥ ಊಟ ಮಾಡಬೇಕಾಗುತ್ತೋ ಮೊದಲು ಒಮ್ಮೆ ನೋಡಿ ಬರ್ತೇನೆ ಅಂತ ಅಡಿಗೆ ಮನೆಗೆ ಹೋಗ್ತೀರಾ? ಇಲ್ಲಲ್ಲ, ಅಡಿಗೆ ಮನೆಯಲ್ಲಿ ಏನು ಹೋಗಿ ಹಣಕ್ಕೆ ಹಾಕಿ ಅದರಲ್ಲಿ ಯಾವುದು ನಾನು ತಿನ್ನಬಹುದು, ಯಾವ ಎಲ್ಲ ತಿನ್ನಲೇಬೇಕು. ಹಾಕಿದ್ದೆಲ್ಲ ಬ್ಯಾಟಿಂಗ್ ಮಾಡಲೇಬೇಕಲ್ವ? ಬಾಲ್ ಹಾಕಿದ್ದೆಲ್ಲ ನಾವು ಏನು ಗುಗ್ಲಿ ಹಾಕಿದರೆ ನಾನು ಬೌಲ್ ಮಾಡೋದು ಬ್ಯಾಟ್ ಮಾಡಲ್ಲ, ಸೀದಾ ಹಾಕಿದ್ರೆ ಮಾಡ್ತೇನೆ ಅಂದಿಲ್ಲ. ಏನು ಹಾಕಿದ್ರು ಮಾಡಬೇಕಾಗಿದೆ. ಅದಕ್ಕೆ ಯುದ್ಧಕ್ಕೆ ನಿಂತಾಗ ಯಾರು ಸರಿ ಯುದ್ಧ ಮಾಡಲಿ ಏನು, ಅದರಲ್ಲಿ ಪ್ರತಿ ಇವರು ಸರಿ ಮಾತ್ರ ಯುದ್ಧ ಮಾಡೋದು ಅಂತ. ಯಾರು ಬಾಣ ಬಿಟ್ಟರು ಯುದ್ಧ ಮಾಡಬೇಕು. ಅದರಲ್ಲಿ ಹೇಳ್ತಾ ಇದ್ದಾರೆ, ಕಾರಣ ಇಷ್ಟಿದೆ. ಏನದು, ಒಳಗೆ ತಳಮಳ, ತಳಮಳ ಜಾಸ್ತಿಯಾಗಿದೆ ಅರ್ಜುನನಿಗೆ. ಅರ್ಜುನನ ತಳಮಳ ನಮಗರ್ಥ ಆಗಬೇಕಾದರೆ ನಾವು ಅರ್ಜುನನ ಸ್ಥಾನಕ್ಕೆ ಹೋಗಿ ನಿಲ್ಲಬೇಕು, ನಿಂತೇ ಅರ್ಥ ಆಗುತ್ತೆ. ದೂರ ಇದ್ದಷ್ಟು ಕಾಲ ಎಷ್ಟೇ ಪ್ರವಚನ ಕೇಳಿದ್ರು ಯಾಕೋ ಕೃಷ್ಣ ಅರ್ಜುನ ಸುಮ್ಮನೆ ಒದ್ದಾಡಿದ. ಆ ಯುದ್ಧ ಮಾಡಲಿಕ್ಕೆ ಕೃಷ್ಣ ಇಷ್ಟು 18 ಅಧ್ಯಾಯ ಏನು ಉಪದೇಶ ಕೊಡಬೇಕಾಗಿ ಬಂತು, ಯಾಕ್ರಿ ಒದ್ದಾಡಬೇಕು, ಯುದ್ಧ ಮಾಡೋದನ್ನ ಮಾಡ್ಬೋದಲ್ವಾ? ಇದೇ ನನ್ನ ಪ್ರಶ್ನೆ. ಒಂದು ವೇಳೆ ದೇವರೇ ನೀವು ಕೇಳ್ತಾ ಇದ್ದೀರ, ನಿಂತ ಪಾರಾಯಣ ಮಾಡ್ತಾ ಇದ್ರ ಸಹಸ್ರನಾಮ, ಇದ್ದಕ್ಕಿದ್ದಂದ್ರೆ ಪ್ರತ್ಯಕ್ಷ ಆದ ನಿಮ್ಮ ಮನೆಯಲ್ಲೇ ಪ್ರತ್ಯಕ್ಷ ಆಗಿಬಿಟ್ಟು ಏನು ಸ್ವಾಮಿ ಏನು ಮಾಡಲಿ, ಏನೂ ಇಲ್ಲ, ಈ ಚೂರಿ ತಗೋ ಅಂತ ಕೊಟ್ಟ. ಚೂರಿ ತಗೊಂಡು ಕೊಟ್ಟ. ಕೊಟ್ಟಿದ ಮೇಲೆ ಹಾ, ನಿನ್ನ ಮಕ್ಕಳು ಹೆಂಡತಿ ಅಥವಾ ಯಾರ್ಯಾರು ನಿಮ್ಮ ಮನೆಯಾಗಿದ್ದಾರಲ್ಲ ಅವ್ರು ಚೂರಿ ಹಾಕು ಅಂತ ಹೇಳಿದ. ಜಾಯಿಂಟ್ ಯಾಕೆ ಮಾಡ್ತಾ ಇದ್ದೀವಿ, ಚೂರಿ ಹಾಕು ಅಂತ ಹೇಳಿದ. ಯಾಕೆ, ತಪ್ಪುಗಳು ಮಾಡಿದ್ರಲ್ಲ ನಿಮಗೂ ಗೊತ್ತು, ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳಿ, ಚುರಿ ಹಾಕು ಅಂತ ಹೇಳಿದ. ಹಾಕ್ಲಿಕ್ಕಾಗುತ್ತಾ, ದೇವರೇ ಹೇಳಿದ್ದು. ಚುರಿ ಹಾಕ್ಲಿಕ್ಕೆ ಹೋದಾಗ ಎಷ್ಟು ಅಭಿಮಾನ ಬರುತ್ತೆ, ಅಯ್ಯೋ ನಮಗೇನೆ ಚೂರು ಏನಾದರೂ ಆಗುತ್ತೆ ಅಂದರೆ ಬೇಡ ಬೇಡ ದೇವ್ರ ಮುಂದೆ ಓದಾಡ್ತೀವಿ ಅಂತ. ಅದು ಕಣ್ಣೆದರಿಗೆ ಭೀಷ್ಮಾಚಾರ್ಯರು ಎಷ್ಟು ಒಳ್ಳೆಯವರು ಗೊತ್ತೋ, ಎಷ್ಟು ದೊಡ್ಡವರು ಗೊತ್ತೋ, ಜಗತ್ತೆಲ್ಲ ಈಗಲೂ ಅವರಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರ ಮಾಡಬೇಕಾದ ಎಂಥ ದೊಡ್ಡ ವ್ಯಕ್ತಿತ್ವ ಇರಬೇಕು. ಅಂಥ ವ್ಯಕ್ತಿ ಇಡೀ ಗಂಗೆಯನ್ನು
ಗಂಗೆಯನ್ನು ಬಾಣಗಳಿಂದ ಬಂಧನ ಮಾಡಿ ಈಚೆ ಒಂದು ತೊಟ್ಟು ನೀರು ಬರದೆ ಮಾಡಿದ ಪರಾಕ್ರಮಶಾಲಿ. ನಾವು ಗಂಗೆಯಲ್ಲಿ ಮುಳುಗಲಿಕ್ಕೆ ಹೆದರ್ತೇವೆ. ಅಂಥ ಗಂಗೆಯಲ್ಲಿ ಓಡಾಡಿದ ವ್ಯಕ್ತಿಗಳವರೆಲ್ಲ ಅಂಥ ಭೀಷ್ಮಾಚಾರ್ಯರು ಈ ಅರ್ಜುನ ಭೀಮ ಮೊದಲಾದ ಈ ಎಲ್ಲ ಮಕ್ಕಳನ್ನು ಎದೆ ಎತ್ತಿಕೊಂಡು ಎದೆ ಮೇಲೆ ಅವರು ಕಾಲಿಂದ ಒದ್ದರೆ ಸಂತೋಷವಾಗಿ ಭರಿಸಿದ ಮಹಾತ್ಮರವರೆಲ್ಲ ಅಂಥ ಅಭಿಮಾನ ಕಣ್ಣಿನ ಮುಂದೆ ಬರ್ತಾ ಇದೆ. ಹೌದು, ದುರ್ಯೋಧನನ ಹಿಂದೆ ನಿಂತಿದ್ದಾರೆ ಇವರು. ಹೌದು, ದುರ್ಯೋಧನ ಹಿಂದೆ ನಿಂತಿದ್ದಾರೆ, ದುಷ್ಟನಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅನ್ನ ಉಂಡದ್ದಕ್ಕೆ ಇವರು ದುಷ್ಟನ ಹಿಂದೆ ಬೆಂಬಲವಾಗಿ ನಿಂತದ್ದು ಯಾಕೆ? ಇವರು ದುಷ್ಟರಾಗಿ ಅಲ್ಲ, ಇವರು ಕೇವಲ ಅನ್ನ ತಿಂದ ಋಣಕ್ಕಾಗಿ ಬಿದ್ದಿದ್ದಾರೆ. ಅವರ ಸ್ಥಿತಿಯನ್ನು ತಿಳ್ಕೊಂಡು ಕೇವಲ ಕೃಷ್ಣ ಇಷ್ಟು ಹೇಳ್ತಾನೆ, ಕೊಲ್ಲು ಅಂದರೆ ಕೊಲ್ಲಬೇಕಾದರೆ ತನ್ನ ಬಾಣಗಳಿಂದ ಭೀಷ್ಮಾಚಾರ್ಯರು. ಏನು ಬಾಣ ಅಂದೇನು, ಚಾಕ್ಲೇಟ್ ಏನ್ರಿ? ಒಳಗೆ ಚಾಕುವಿನಿಂದ ತಿವಿದಂತೆ ಒಳಗೆ ಬಾಣಗಳು ಎದೆ ಪ್ರಾಂತಕ್ಕೆ ಹೋಗಿ ಬಡದರೆ ಹಾರ್ಟ್ ಅಟ್ಯಾಕ್ ಬಂದವ್ರಿಗೆ ಗೊತ್ತಾಗಿರುತ್ತೆ ಆ ಪೈನ್ ಹೇಗಿರುತ್ತೆ ಆ ಟೈಮಲ್ಲಿ ಅಂತ ಗೊತ್ತಾಗದು. ಅಂಥದ್ದು ನೂರಾರು ಬಾಣಗಳು ಶರೀರದಲ್ಲಿ ಹೋಗ್ತಾ ಇದ್ರೆ ತನ್ನ ಕಣ್ಣೆದುರಿಗೆ ಅವರು ನೋವಿಗೆ ತಡೆಯಲಾರದೆ ಬಿದ್ದು ಹೋಗ್ತಾ ಇದ್ರೆ ಕಣ್ಣಿಂದ ನೋಡುತ್ತಾ ಬರಬೇಕು. ಅದನ್ನು ಕೃಷ್ಣ ಅರ್ಪಣ ಅನ್ನಬೇಕು. ಇದು ಸಾಮಾನ್ಯದ ಕೆಲಸವೇ? ಎಷ್ಟು ಮನಸ್ಸು ಗಟ್ಟಿಯಾಗಬೇಕು, ಅದು ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಯೋಗದಲ್ಲಿ ನಮಗೆ ಗೊತ್ತಿರೋದು ಏನಯ್ಯ ಅಂದರೆ, ಅದಕ್ಕೆ ಸಾರ ಅಂತ ಪ್ರಾಯಶಃ ಕೊಟ್ಟರು ಗುರುಗಳು. ಗೀತಾ ಹೇಳಿಬಿಡಿ, ಗೀತಾ ಸಾರ ಹೇಳಿ. ಅರ್ಜುನನಿಗೆ ವಿಷಾದ ಕೊಟ್ಟದ್ದು ಯಾರಯ್ಯ? ಒಳಗಿರುವ ಸ್ವಾಮಿಯೇ. ಅರ್ಜುನನ ಕರ್ಮಾನುಸಾರ ಅರ್ಜುನನಿಗೆ ವಿಷಾದವನ್ನು ಕೊಟ್ಟು ಹೇ ಅರ್ಜುನ ಅಂತ ಸಮಾಧಾನ ಮಾಡಿದ್ದೇ ಅವ. ಹಾಗೆ ಅಷ್ಟೇ ಗೀತಾ, ಇಲ್ಲೂ ಅಷ್ಟೇ. ಜೀವನ ಕರ್ಮಾನುಸಾರ ನಾನಾ ದುಃಖಗಳ ಸರಪಳಿ ತಂದು ಅವನು ದುಃಖ ಪಡುವಾಗ ತಾನಾಗಿ ಬಂದು ಅನುಗ್ರಹ ಮಾಡುವವನೇ ಕೃಷ್ಣ. ಆವಾಗೂ ಇದ್ದಾನೆ, ಇವಾಗೂ ಇದ್ದಾನೆ. ಆ ಕೃಷ್ಣ ಏನು ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಸಾಧನಾ ಮಾರ್ಗದಲ್ಲಿ ಹೊರಟಾಗ, ಪೆಟ್ಟುಗಳು ಬೀಳಲಿಕ್ಕೆ ಹೊರಟಾಗ, ಆವಾಗ ಒಬ್ಬೊಬ್ಬ ವ್ಯಕ್ತಿಗೆ ಪಬ್ಲಿಕ್ ಆಗಿ ಎಲ್ಲ ಪ್ರವಚನದಲ್ಲೆಲ್ಲ ಅವರೊಬ್ಬರೇ ಅಳತಾ ಇರುವಾಗ ಒಳಗಿದ್ದು ಸಮಾಧಾನ ಮಾಡುವ ಮಾತುಗಳನ್ನಾಡಿ ಅವರನ್ನು ಎಬ್ಬಿಸಿ ಸಾಧನಾ ಮಾರ್ಗದಲ್ಲಿ ಹುರಿದುಂಬಿ ಕರ್ಕೊಂಡು ಹೋಗ್ತಾನಲ್ಲ, ಆ ಮಾತುಗಳೇ ಗೀತಾ. ಆ ಮಾತುಗಳು ಅರ್ಜುನನಿಗೆ ಕೃಷ್ಣ ಬಳಸಿದ ಅದೇ ಮಾತುಗಳೇ ಬೇರೊಂದು ರೀತಿಯಲ್ಲಿ ನಮಗೆ ಸಂದರ್ಭೋಚಿತವಾಗಿ ನಮ್ಮ ಬಿಂಬಮೂರ್ತಿಯಾದ ಕೃಷ್ಣ ಬಳಸಿ ನಮ್ಮನ್ನು ಆ ಸ್ಥಿತಿಯಿಂದ ಪಾರು ಮಾಡುವುದೇ ನಿಜವಾದ ಗೀತಾ. ಇನ್ನು ಕೊನೆಗೆ ಅರ್ಜುನ ನಾನು ಇಳಿಯಲ್ಲ ರಥ ಅಂದಿದ್ದ. ಕೃಷ್ಣ ಹೇಳಿದ, ನೀನು ಇಳಿ ನಾನು ಇಳಿಯುತ್ತೇನೆ. ಇಲ್ಲ, ಅರ್ಜುನನಿಗೇನು ಬಂದಿತ್ತು, ನೀನು ಸಾರಥಿ ಡ್ರೈವರ್, ಡ್ರೈವರ್ ಮೊದಲು ಇಳಿದು ನಂತರ ಹಿಂದೆ ಇದ್ದವರಿಗೆ ಡೋರ್ ತೆಗೆದರೆ ನಾನು ಇಳಿಬೇಕಪ್ಪ, ದಟ್ ಈಸ್ ದಿ ಸಿಸ್ಟಮ್. ನೀನು ರಿವರ್ಸ್ ಆಗಿ ಬರ್ತಾ ಇದ್ದೀನಿ, ನಾನು ಇಳಿಬೇಕ ಮೊದಲು ಅಂದರೆ ನೀನು ನಾನು ಇಳಿದ್ರೆ ನೀನೇ ಇರಲ್ಲ, ಅದಕ್ಕೆ ನೀನು ಮೊದಲು ಇಳಿ ಅಂದರೆ ಸ್ವಲ್ಪ ಜೋರು ಮಾಡಿದ್ದಕ್ಕೆ ತಪ್ಪಾಗಿ ಇಳಿದ. ಯಾರು ಅರ್ಜುನ ಇಳಿದ ಕೂಡಲೇ ಕೃಷ್ಣ ಇಳಿದ, ಬೆಂಕಿ ಬಿತ್ತು, ಅನೇಕ ಅಸ್ತ್ರಗಳ ಪ್ರಭಾವ ಅರ್ಜುನನ ಸುಟ್ಟು ಹಾಕದಂತೆ ಕಾದವರಿಬ್ಬರು ಮೇಲಿನ ಮುಖ್ಯ ಪ್ರಾಣ ಅವರ ಅನುಗ್ರಹದಿಂದ ಪ್ರಾರ್ಥನೆಯಿಂದ ನಿಂತ ಕೃಷ್ಣ. ಹಾಗೆ ಆವಾಗ ಅಂದುಕೊಳ್ತೀವಿ ಅರ್ಜುನನನ್ನು ಕೃಷ್ಣ ರಕ್ಷಣೆ ಮಾಡಿದ ಅಂದರೆ, ಇಲ್ಲ, ಪ್ರತಿಯೊಬ್ಬ ಜೀವರಾಶಿಯ ಶರೀರವು ರಥ, ಅಲ್ಲಿರುವ ಜೀವನೇ ಅರ್ಜುನ, ಅಲ್ಲಿರುವ ಅಲ್ಲಿದ್ದ ಮುಖ್ಯ ಪ್ರಾಣನೇ ಇಲ್ಲಿದ್ದಾನೆ.
ಅಲ್ಲಿದ್ದ ಕೃಷ್ಣನೇ ಇಲ್ಲಿದ್ದಾನೆ. ಇವನದ್ದೇ ಆದ ನಾನಾ ಹಿಂದಿನ ಕರ್ಮದ ಪ್ರಭಾವದ ಅಸ್ತ್ರಗಳು ಇವನ ಮೇಲೆ ಬೀರುವಾಗ ಇವನ ಸಾಧನೆ ಇವನ ಆಯುಷ್ಯ ಹರಣ ಆಗದಂತೆ ರಕ್ಷಣೆ ಮಾಡಿ ಆ ಶರೀರ ತನ್ನ ಜೊತೆಗೆ ಜೀವನನ್ನು ಕರಕೊಂಡು ಹೋಗಿ ಸುಡುವಂತೆ ಮಾಡುವ ಕೃಷ್ಣನೇ ಇಲ್ಲೂ ಇಲ್ಲ. ಇದು ನಮ್ಮ ತಲೆಗೆ ಬಂತ, ಭಯ ಹೋಗುತ್ತೆ. ತಲೆಗೆ ಬರಲಿಲ್ಲ, ಬಾಯಿಗೆ ಮಾತ್ರ ಬಂತ. ಬಾಯಿಗೆ ಬಂದಿರುತ್ತೆ, ಭಯ ಪಕ್ಕದಲ್ಲೇ ಇರುತ್ತೆ. ಗೀತೆ ಏನೋ ಬಾಯಿಪಾಠ ಆಗಿರುತ್ತೆ, ಭಯ ಮಾತ್ರ ಬಿಟ್ಟು ಹೋಗಿರಲ್ಲ, ಹೃದಯಕ್ಕೆ ಬರಬೇಕು. ಸರಿ, ಇಷ್ಟೆಲ್ಲ ತನ್ನವರನ್ನು ನೋಡಿ ಕೊಲ್ಲಲಾರೆ ಕೊಲ್ಲಲಾರೆ ಅಂದ ಅರ್ಜುನ. ಆ ಕೊಲ್ಲಲಾರೆ ಎಂಬುದರಲ್ಲಿ ಕಾರಣಗಳು ಕೊಟ್ಟದ್ದೇ ಅಂದರೆ, ಕೃಷ್ಣ ನಾನು ಯಾಕೆ ಯುದ್ಧ ಮಾಡಲಿ, ಇವರು ನಮಗೆ ನಮ್ಮ ರಾಜ್ಯವನ್ನು ಕದ್ದಿದ್ದಾರೆ, ನಮಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯ ಕೊಡತಾ ಇಲ್ಲ, ಅದಕ್ಕಾನೇ ಯುದ್ಧ ಮಾಡಬೇಕಾಗಿದ್ದು. ಹೌದಾ? ಹಾಗಾದ್ರೆ ನಮಗೆ ರಾಜ್ಯವೇ ಬೇಡ. ಈ ರಾಜ್ಯ ಪಡ್ಕೊಳ್ಳಿಕ್ಕಾಗಿ ಯುದ್ಧ ಮಾಡಿ ಇವರನ್ನೆಲ್ಲ ಕೊಂದು ಆ ರಾಜ್ಯ ಉಳಿದರೆ ಇವರಿಲ್ಲದ ರಾಜ್ಯ ನಮಗೆ ಬೇಕಾಗಿಲ್ಲ, ಆದ್ದರಿಂದ ರಾಜ್ಯಕ್ಕಾಗಿ ತಾನೇ ಯುದ್ಧ ಮಾಡೋದು. ಯುದ್ಧ ಮಾಡಲ್ಲ. ಮತ್ತಿನ್ನೇನು, ಇವರು ನಮಗೆ ತೊಂದರೆ ಕೊಟ್ಟರು, ಸತತ ತೊಂದರೆ ಕೊಟ್ಟರು, ಅದಕ್ಕಾಗಿ ಕೊಲ್ಲಬೇಕಾ? ಇರಲಿ ಬಿಡು, ಅವ್ರಿಗೆ ಚೆನ್ನಾಗಿರಲಿ, ತೊಂದರೆ ಕೊಡಲಿ ಪರವಾಗಿಲ್ಲ, ನಾವು ಭಿಕ್ಷಾ ಬೇಡಿ ಬದುಕ್ತೇವೆ. ಯಾಕೆ ನಮ್ಮವರನ್ನು ಕೊಂದು ಮೃಷ್ಟ ಅನ್ನ ಭೋಜನ ಮಾಡೋಕ್ಕಿಂತ ನಮ್ಮವರನ್ನ ಬದುಕಲಿಕ್ಕೆ ಬಿಟ್ಟು ನಾವು ಭಿಕ್ಷಾ ಬೇಡಿದ್ರು ಅಷ್ಟೇ ಇಲ್ಲ. ಇನ್ನು ಬದುಕಿದರೆ ರಾಜ್ಯವರುತ್ತೆ, ಸತ್ತರೆ ಸ್ವರ್ಗ ಸಿಗುತ್ತೆ ಅಂತೀಯ, ಎರಡೂ ಬೇಡ ನಮಗೆ. ಸ್ವರ್ಗವೂ ಬೇಡ, ಈ ರಾಜ್ಯವೂ ಬೇಡ, ನಮ್ಮ ಪಾಡಿಗೆ ನಾವು ಸನ್ಯಾಸ ತೊಗೊಂಡು ಹೋಗ್ಬಿಡ್ತೀವಪ್ಪ. ಯಾಕೆ ಯುದ್ಧ? ಕ್ವಶನ್ ಮಾರ್ಕ್, ಎಷ್ಟು ಕ್ವಶನ್ಸ್ ಬರ್ತಾ ಇವೆ, ಇಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಕೃಷ್ಣನ ಮುಂದೆ ಕ್ವಶನ್ ಶೀಟ್ ಕೂತಿದೆ, ದೊಡ್ಡದಿದೆ, ಒಂದು ಚಿಕ್ಕ ಚಿಕ್ಕದಲ್ಲ, ದೊಡ್ಡ ದೊಡ್ಡ ಕ್ವಶನ್ಸೇ ಅಲ್ಲ. ಆದರೆ ಕೃಷ್ಣ ಆನ್ಸರ್ ಮಾಡಿದ ರೀತಿಯ ಡಿಫರೆಂಟ್, ನಾಲ್ಕು ಕ್ವಶನ್ಸ್ಗೆ ಒಂದು ಆನ್ಸರ್ ವಿತ್ ಎ ಪೆಕ್ಯೂಲಿಯರ್ ಸಿಸ್ಟಮಿಂದ ಬಂದ ಆನ್ಸರಿಂದ ಕೊಟ್ಟು ಬಾಯಿ ಮುಚ್ಚಿಸ್ಬಿಟ್ಟ ಕೃಷ್ಣ. ಏನು ಮಾಡಿದ ಅರ್ಜುನ, ನೀ ನನ್ನ ತುಂಬ ಅಪಾರ್ಥ ಮಾಡಿಕೊಂಡಿದ್ದೀಯ. ಯಾಕೆ? ಏನು, ನಾನು ನಿನ್ನ ಯುದ್ಧ ಮಾಡುವಂಥದ್ದು ರಾಜ್ಯಕ್ಕಾಗಿ ಅಲ್ಲ, ಬಿದ್ದೋಯ್ತು. ಎರಡನೆಯದು, ನಿನ್ನ ಕಾಟ ಕೊಟ್ಟದ್ದಕ್ಕೆ ಅವನು ಕೊಲ್ಲು ಅಂತ ಹೇಳಿಲ್ಲ, ಸ್ವರ್ಗಕ್ಕಾಗಿ ಮಾಡು ಅಂತ ಹೇಳಿ. ಮತ್ತೇನಯ್ಯ ಹೇಳ್ತಾನೆ ಕೃಷ್ಣ, ಇದ್ರೆ ರಾಜ್ಯ ಬರುತ್ತೆ, ಇಲ್ಲ ಸ್ವರ್ಗ ಬರುತ್ತೆ ಅಂತ ಹೇಳಿದ್ದ. ಅದಕ್ಕೆ ಅರ್ಜುನ ಪ್ರಶ್ನೆಗಳು ಮಾಡಿದರೆ ಅದಲ್ಲ ಅಂದ. ಇನ್ನೇನು ಅಂದರೆ ಹೇಳ್ತಾರೆ, ನೀನು ಕ್ಷತ್ರಿಯ, ಅಲ್ಲಿದ್ದವರೆಲ್ಲ ಹರಿದ್ವೇಷಿಗಳು, ಹರಿದ್ವೇಷಿಯನ್ನು ಸಂಹಾರ ಮಾಡುವುದು ನಿನ್ನ ಕರ್ತವ್ಯ. ಜಸ್ಟ್ ಡೂ ಇಟ್. ಇಷ್ಟು ನಾನು ಹೇಳ್ತಾ ಇರೋದು, ನಿನಗೇನು ಪ್ರಾಫಿಟ್ ಬರುತ್ತಂತಲೋ ಅಥವಾ ಲಾಸ್ ಆಗುತ್ತಂತಲೋ ಈ ಕ್ಯಾಲ್ಕುಲೇಟ್ರೇ ತೆಗೆದಿಲ್ಲ ನಾನು. ಜಸ್ಟ್ ಯು ಹ್ಯಾವ್ ಟು ಡೂ ಯುವರ್ ಡ್ಯೂಟಿ. ಆ ಡ್ಯೂಟಿ ಮಾಡು ಅಂತ ಹೇಳಿದರೆ ನೀ ಪ್ರಶ್ನೆಗಳು ಯಾಕೆ ಹಾಕ್ತಾ ಇದೀಯಾ? ಅರ್ಜುನ ಸುಮ್ಮನಾಗಬೇಕಾದ ಸ್ಥಿತಿ. ಅಲ್ಲಿ ಎದುರಿಗೆ ಒಂದು ಕಣ್ಣಿಂದ ನೋಡಿದರೆ ನಮ್ಮವರು, ಎಲ್ಲ ನಮ್ಮವರೇ. ಇನ್ನೊಂದು ಕಣ್ಣಿಂದ ನೋಡಿದರೆ ಒಂದೇ ಪಟ್ಟಿ, ಹರಿದ್ವೇಷಿಗಳು. ಹರಿಯನ್ನು ದ್ವೇಷ ಮಾಡಿದವ, ಅವರಿಗೆ ಬೆಂಬಲ ಕೊಟ್ಟವ, ಇಬ್ಬರು ಹರಿದ್ವೇಷಿಗಳೇ. ಯದ್ಯಪಿ ಹರಿದ್ವೇಷ ಮಾಡಿದವ ಕೆಟ್ಟವ, ಆತನ ಬೆಂಬಲಿಸಿದವರು ಒಳ್ಳೆಯವರೇ, ಆದರೆ ಆ ಒಳ್ಳೆತನ ಎಲ್ಲ ಹರಿದ್ವೇಷಿಗಳ ಸಂಗಡ ನಿಂತದ್ದಕ್ಕೆ ಹೋಯಿ, ಸಂಹಾರಕ್ಕೆ ಕಾರಣ ಆಯಿತು. ಇದೇ ನಮ್ಮ ಜೀವನದಲ್ಲಿ ಗೀತೆ ಹೇಳುವ ಸಾರ. ನಾವು ದೇವದ್ವೇಷಿಗಳ ದೇವರ ದ್ವೇಷ ಮಾಡಬಾರದು, ದೇವದ್ವೇಷಿಗಳ ಸಂಗಡವೂ ಇರಬಾರದು, ಇದ್ದರೆ ನಮಗೆ ನಾಶ ಖಚಿತ ಅಂತ ಹೇಳ್ತಾ ಇದೆ. ಆಗ ಪ್ರಶ್ನೆ ಏನಂತ, ದೇವದ್ವೇಷಿಗಳು ಜೊತೆಗೆ ನಾವಿರಬಾರದು,
ನಾವು ದ್ವೇಷ ಮಾಡಬಾರದು ಅಂತ ಹೇಳ್ತಾ ಇದ್ದೀರಲ್ಲ, ದೇವರ ದ್ವೇಷ ಮಾಡುವವರು ಅಂದರೆ ಯಾರು ಅಂತ ಪ್ರಶ್ನೆ. ದೇವರ ದ್ವೇಷ ಮಾಡುವವರು ಅಂದರೆ ಯಾರು ಅಂತ ಪ್ರಶ್ನೆ. ಅದಕ್ಕುತ್ತರ ಹೇಳ್ತಾನೆ ಕೃಷ್ಣ, ನನ್ನ ಸ್ವಾತಂತ್ರ್ಯ ಕದಿಯುವವರೆಲ್ಲ ನನ್ನ ದ್ವೇಷಿಗಳಯ್ಯ. ನನ್ನ ಸ್ವಾತಂತ್ರ್ಯ, ನಾನು ಮಾತ್ರ ಸ್ವತಂತ್ರ, ನಾನು ಮಾತ್ರ ಸ್ವತಂತ್ರ, ಮಿಕ್ಕವರೆಲ್ಲ ಅಸ್ವತಂತ್ರರು. ಇದು ರಿಯಲ್ ಫ್ಯಾಕ್ಟ್. ಇಷ್ಟುವರೆಗೆ ಅದೇ ಹೇಳಿದರು, ರಿಯಲ್ ಫ್ಯಾಕ್ಟ್. ಮತ್ತೆ ನನ್ನ ಸ್ವಾತಂತ್ರ್ಯವನ್ನು ಕದ್ದು ಕದ್ದು ತಗೊಂಡು ಹೋದರೆ ಅವರು ನನಗೆ ದ್ವೇಷಿಗಳಲ್ವೋ, ನನ್ನ ದ್ವೇಷ ಮಾಡಿದಂತೆ ಅಲ್ಲವೋ. ಆದ್ದರಿಂದ ವಿಜಯದಾಸರು ಹೇಳುತ್ತಾರೆ, ಹೇ ಸ್ವಾಮಿ, ಯಾವ ಅಪರಾಧ ಆದರೂ ನನ್ನ ಪ್ರಾರಬ್ಧದಲ್ಲಿ ಇದ್ದರೆ ಮಾಡಿಸು ನನ್ನಿಂದ, ನಾನು ಬೇಡ ಅಂಬಲ್ಲ. ನಿನ್ನ ಸ್ವಾತಂತ್ರ್ಯವನ್ನು ಕದಿಯೋ ಅಪರಾಧ ಮಾಡಿಸಬೇಡ ಹರಿಯೇ. ಏನು, ನಾನೇ ನೀನೆಂಬ ಮತದಲ್ಲಿ ಹಾಕಬೇಡ ಹರಿಯೇ. ನಾವೊಂದು ನಾವೇನು ನಾನೇ ನೀನೆಂಬ ಮತದಲ್ಲಿ ಇಲ್ಲ, ಬೇರೆದಲ್ಲಿದ್ದೇವೆ, ಆದ್ದರಿಂದ ಯಾರಿಂದ ಸೇಫ್ ಎಂಡ್ ಅಂತ ಹೇಳ್ತೀರಾ ನೋಡಿ ಅಂತ ಹೇಳ್ತಾರೆ. ಇರೋದೇನೋ ಈ ಮತದಲ್ಲೇ, ಮಾಡೋದೇನೋ ಬೇರೆ ಮತೋಪಾಸನೆ. ಹೇಗೆ, ಬೆಳಿಗ್ಗೆದ್ದ ಕೂಡಲೇ ದೇವ ನಮ್ಮಿಂದ ಮಾಡಿಸಿದ್ದನ್ನ ನಾವೇ ಮಾಡಿದು ಅಂತ ಇನ್ಯಾರಿಗೂ ಅಲ್ಲ, ನಮ್ಮೊಳಗೆ ನಾವು ಒಪ್ಪಿಕೊಂಡು ಆನಂದ ಪಡ್ತೀವಲ್ಲ, ನಾ ಮಾಡಿದೆ ಅಂತ. ಅಲ್ಲಿ ದೇವ ಮಾಡಿಸಿದರೆ ನಾ ಮಾಡಿದೆ ಅಂತ ಸಂತೋಷ ಪಡಲಿಕ್ಕೆ ಆರಾಟಿ ಮಾಡಲ್ಲ. ದೇವ ಮಾಡಿಸಿದ್ರೆ ಪರನಿಂದ ಸಂತೋಷ ಪಡಿ, ಎಷ್ಟು ಬೇಕಾದ್ರೆ ಖುಷಿ ಪಡಿ. ಅದಲ್ಲದೆ ದೇವರನ್ನು ಮರೆತು ನಾ ಮಾಡಿದೆ ಅಂತ ಬರ್ತಾ ಇದೆಯಲ್ಲ, ಆ ಭಾಗವನ್ನು ಹೇಗೆ ಬ್ರಷ್ ಹಾಕಿ ತಿಕ್ಕಿದ್ದೆ 18 ಅಧ್ಯಾಯದಲ್ಲಿ. ಯಾವುದು ಸ್ವಾತಂತ್ರ್ಯ ಆರೋಪ, ಜೀವ ಮಾಡಿಕೊಳ್ತಾನಲ್ಲ ಹೆಜ್ಜೆ ಹೆಜ್ಜೆಗೆ, ನಾನು 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 ಅಂತ ಅದನ್ನು ಕತ್ತರಿಸಿ ಹಾಕಿದ್ದೆ 18 ಅಧ್ಯಾಯದ ಸಾರ. ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಹೇ ಅರ್ಜುನ ಕೇಳಿದ, ಹೇ ಕೃಷ್ಣ, ಇವರೆಲ್ಲರನ್ನ ಕೊಂದು ನಾನೆಲ್ಲಿಗೆ ಹೋಗಲಿ? ಅಲ್ಲಿ ಮತ್ತು ಫಿಲ್ಟರ್ ಮಾಡಿದರೆ, ಇವರು ಸಾಯೋರು ನಾನು ಕೊಲ್ಲುವವ, ಅವರು ಸತ್ತರೆ ಗತಿ ಏನು, ಅವ್ರು ಸತ್ತರೆ ಏನಾಗುತ್ತೆ? ಅವಾಗೆ ಕೃಷ್ಣ ಹೇಳ್ತಾನೆ, ಅಯ್ಯ ಸತ್ರು ಅಂತ ಹೇಳ್ತಾ ಇದೆಯಲ್ಲ, ಸಾಯೋದು ಅಂದರೆ ಜೀವಿಯೇ ಇಲ್ಲದೆ ಹೋಗಿಬಿಡುತ್ತಾನೆ ಅಂತ ನಿನ್ನ ಅಭಿಪ್ರಾಯವೋ, ಅಥವಾ ಇವನ ಶರೀರ ಮಾತ್ರ ಹೋಗುತ್ತೆ ಅಂತ ಅಭಿಪ್ರಾಯವೋ? ಶರೀರ ಮಾತ್ರ ಹೋಗುತ್ತೆ ಅಂತ ಅಭಿಪ್ರಾಯ ಆದರೆ ಇನ್ನೊಂದು ಶರೀರ ಬಂದೇ ಬರುತ್ತೆ, ಅದಕ್ಕಾಗಿ ನೀನು ದುಃಖ ಪಡೋದು ಯಾಕೆ, ಬೇಕಾಗಿಲ್ಲ. ಇಲ್ಲ, ಜೀವಿಯೇ ಇಲ್ಲದೆ ಹೋಗಿಬಿಡುತ್ತಾನೆ, ನಾಶ ಅಂದರೆ ಜೀವಿಯೇ ಡಿಸಪಿಯರ್ ಆಗಿಬಿಡುತ್ತಾನೆ ಅಂದರೆ, ಅದಕ್ಕೆ ಹೇಳುತ್ತಾನೆ ಕೃಷ್ಣ, ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೆ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಹೇಳುತ್ತಾನೆ. ಈ ಯಾರು ನೀನು, ಈ ಜೀವರು ಮಿಕ್ಕವರೆಲ್ಲ ನಾನು, ಇಲ್ಲ ಅಂತ ಆಗೋದೇ ಇಲ್ಲ. ಏನು, ಈಗೂ ಇದ್ದೆ, ಹಿಂದೆ ಇದ್ದೇವೆ, ಮುಂದೆ ಇರುತ್ತೇವೆ. ಜೀವನಿಗೆ ನಾಶವೇ ಇಲ್ಲ, ದೇವರಿಗೆ ನಾಶವೇ ಇಲ್ಲ, ಜೀವ ದೇವ ಇಬ್ಬರಿಗೂ ನಾಶವಿಲ್ಲ ಅಂದು. ಆವಾಗ ಮತ್ತು ಪ್ರಶ್ನೆ, ಏನದು ಜೀವ ಇವನಿಗೆ ನಾಶವಿಲ್ಲ ಅಂತ ಹೇಳ್ತಿರಲ್ಲ, ಈ ಜೀವನಿಗೆ ನಾಶವಿಲ್ಲ ಅಂತ ಹೇಳಲಿಕ್ಕೆ ಏನು ಕಾರಣ, ಯಾವ ಸೂತ್ರದಿಂದ ಹೇಳ್ತೀರಾ ಜೀವ ಅವನಿಗೆ ನಾಶವೇ ಇಲ್ಲ, ನನ್ನ ನಾಶ ಇದೆ ಅಂತಿಲ್ಲಪ್ಪ. ನಾ ಅಂದೆ, ನೀವು ಇಲ್ಲ ಅಂದರೆ ನಾ ಇದೆ ಅಂದೆ, ಇಲ್ಲ ಅಂತ ಪ್ರೂವ್ ಮಾಡಬೇಕಲ್ಲ. ಅದಕ್ಕೆ ಕೃಷ್ಣ ಯಾವ ಒಂದು ಸೂತ್ರವನ್ನು ಇಟ್ಟುಕೊಂಡ, ಯಾವ ಸೂತ್ರ ಇಟ್ಟು ವಿಶೇಷವಾಗಿ ಕೃಷ್ಣ ಸರಿಯಾಗಿ ತಿಳಿಸಿಕೊಡುತ್ತಾನೆ
ಅಂದರೆ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅಂತವಂತಹ ಇಮೇ ದೇವಾಹ ದೇಹಾಹ ನಿತ್ಯಸ್ಯ ಉಕ್ತಾ ಶರೀರಿಣ, ಇಮೇ ದೇಹಾಹ ಈ ದೇಹಗಳೆಲ್ಲ ಅಂತ ಇರುವಂಥದ್ದಯ್ಯ. ಜೀವ ನಿತ್ಯ, ಯಾಕೆ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಜೀವ ನಾಶವಿಲ್ಲದ, ಮತ್ತದೆ ಹೇಳ್ತಾ ಇದೆಯಲ್ಲ ಪ್ರೂಫ್ ಕೊಡಯ್ಯ ಅಂದರೆ ಜೀವ ಸಾಯಲ್ಲ, ಜೀವ ಇರ್ತಾನೆ ಎಂಬುದಕ್ಕೆ ಪ್ರೂಫ್ ಕೊಡಯ್ಯ ಅಂದರೆ ಆವಾಗ ಹೇಳುತ್ತಾರೆ ರಾಯರು, ಚೆನ್ನಾಗಿ ಹೇಳ್ತಾರೆ ನೋಡಿ ಇಲ್ಲಿ. ಜೀವ ದೇವ ಅಂದರೆ ಹೇಗೆ ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಬಿಂಬ ಉಪಾಧಿ ಸನ್ನಿಧಾನ ನಾಶಕರ್ತೃ ನಾಶಕೃತ ನಾಶಹೀನಸ್ಯ ಶರೀರಿಣ ಅನಾಶಿನ, ಅಂದರೆ ಜೀವನಿಗೆ ನಾಶವಿಲ್ಲ. ಅದಕ್ಕಂದ್ರು ಅನುಪ್ರಯೋಗ ಹೇಗೆ ಹೇಳುತ್ತಾರೆ, ಜೀವಾಹ ಜೀವರಾಶಿಗಳು ನಿತ್ಯ ಅವರಿಗೆ ನಾಶವಿಲ್ಲ. ಯಾಕೆ ಅಂತ ಕೇಳಿದರೆ ನಿತ್ಯ ಬಿಂಬ ಉಪಾಧಿ ಸನ್ನಿಧಿಕ ಸನ್ನಿಧಿಕತ್ವಾತ್ ವ್ಯತಿರೇಕೇಣ ಪ್ರತಿಮುಖವತು. ಇಷ್ಟು ನೋಡಿ, ನಾವಿದ್ದೇವೆ, ನಮ್ಮೆದುರಿಗೆ ಕನ್ನಡಿ ಇದೆ, ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬವಿದೆ, ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬವಿದೆ. ನಮ್ಮ ಪ್ರತಿಬಿಂಬ ಎಷ್ಟು ಕಾಲ ಇರುತ್ತೆ, ಎಷ್ಟು ಕಾಲ ಇರುತ್ತೆ? ನಾವಿದ್ದಷ್ಟು ಕಾಲ ಇರುತ್ತೆ ತಾನೆ ಇಲ್ಲ. ನಾವಿದ್ರೂ ಕನ್ನಡಿ ಹೊಡೆದು ಹೋದ್ರೆ ಪ್ರತಿಬಿಂಬ ಇರಲ್ಲ. ಕನ್ನಡಿ ಇದ್ರೂ ನಾವು ಸರಿದ್ರೆ ಪ್ರತಿಬಿಂಬ ಇರಲ್ಲ. ಎಷ್ಟು ಚೆನ್ನಾಗಿದೆ, ಒಳಗೆ ಚೆನ್ನಾಗಿ ಹೇಳುತ್ತಾರೆ. ಕನ್ನಡಿ ಒಳಗೆ ಪ್ರತಿಬಿಂಬ ಜೀವ, ಕನ್ನಡಿ ಎದುರಿಗೆ ಇರುವ ಬಿಂಬ ದೇವ, ಪ್ರತಿಬಿಂಬಕ್ಕೆ ನಾಶವಿಲ್ಲ ಅಂತ ಹೇಳ್ತಾರೆ. ಜೀವನಿಗೆ ಯಾಕೆ ನಾಶ ಇಲ್ಲ, ಜೀವ ಪ್ರತಿಬಿಂಬನಾದ್ದರಿಂದ ಜೀವನಿಗೆ ಬಿಂಬನಾದ ದೇವನಿಗೆ ನಾಶವಿಲ್ಲ. ಎಷ್ಟರ ಪರ್ಯಂತ ಕನ್ನಡಿ ಎದುರಿಗೆ ನಾವಿದ್ದೇ ಇರ್ತೇವೆ ಅಷ್ಟರ ಪರ್ಯಂತ ನಮ್ಮ ಪ್ರತಿಬಿಂಬ ಇರಲೇಬೇಕು. ಹೌದು ತಾನೆ? ಹಾ, ಅದನ್ನೇ ಹೇಳಿದರು. ಬಿಂಬನಾದ ದೇವನಿಗೆ ನಾಶವೇ ಇಲ್ಲ, ಆದ್ದರಿಂದ ಜೀವ ಪ್ರತಿಬಿಂಬನಾದ್ದರಿಂದ ಜೀವನಿಗೆ ನಾಶವಿಲ್ಲ. ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳಿದ್ದೇ ಗೀತ. ಬಿಂಬ ಪ್ರತಿಬಿಂಬ ಭಾವವನ್ನು ಇಟ್ಟುಕೊಂಡು ಉತ್ತರ ಕೊಟ್ಟದ್ದೇ ಗೀತ. 18 ಅಧ್ಯಾಯಗಳ ಸಾರ ಹೇಳಿ ಅಂತ ಹೇಳಿದ್ರಲ್ವ, 18 ಅಧ್ಯಾಯಗಳ ಸಾರವೇ ಬಿಂಬ ಪ್ರತಿಬಿಂಬ ಭಾವ. ಅದಕ್ಕೆ ಇನ್ಯಾವೂ ಇಲ್ಲ, ಅದನ್ನು ನಾನಲ್ಲ, ರಾಘವೇಂದ್ರ ಸ್ವಾಮಿಗಳು ತಮ್ಮ ಅಪರೂಪದ ಮಾತುಗಳಿಂದ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಅಲ್ಲಿ ಪ್ರಶ್ನೆ ಬರ್ತಾ ಇದೆ, ಹೇಳ್ತಾರೆ ಬಿಂಬ ಮತ್ತು ಉಪಾಧಿ ಸನ್ನಿಧಿ ನಾಶಕೃತ ನಾಶಹೀನಸ್ಯ ಅಂದರು. ಈಗ ಎದುರಿಗೆ ಕನ್ನಡಿ ಒಡೆದರೂ ಪ್ರತಿಬಿಂಬ ಇರಲ್ಲ, ಎದುರಿಗಿದ್ದ ಬಿಂಬ ಸರಿದರೂ ಪ್ರತಿಬಿಂಬ ಇರಲ್ಲ. ಅದಕ್ಕೆ ಉತ್ತರ ಏನು ಕೊಡಬೇಕಪ್ಪ ಅಂದ್ರೆ ಹೇಳ್ತಾರೆ ಜೀವನಿಗೆ ನಾಶ ಇಲ್ಲ, ಯಾಕೆ ಆ ಕನ್ನಡಿ ಮುರಿಯೋದೇ ಇಲ್ಲ. ಯಾವ ಕನ್ನಡಿ? ಜೀವನ ಸ್ವರೂಪ ದೇಹವೇ ಕನ್ನಡಿ, ಅದು ಮುರಿಯೋದೇ ಇಲ್ಲ. ಸರಿ, ಮತ್ತೆ ದೇವರು ಸರಿದ್ರೂ ಸಾಯ್ತಾನಲ್ಲ ಅಂದ್ರೆ ಸರಿಯೋದು ಎಂಬುದು ಯಾರಿಗೆ ಅಂತ ಮಠದಲ್ಲಿ ನೋಡ್ತೀವಿ. ಎಲ್ಲಿ ಹೋದ್ರು ಸ್ವಲ್ಪ ಸರ್ಕೊಳ್ರಿ, ಈ ಸರ್ಕೊಂಬೋದು ಅಂದ್ರೆ ಏನು ಅಂದರೆ ಒಬ್ಬ ವ್ಯಕ್ತಿ ಒಂದು ಕಡೆ ಇದ್ದವ ಇನ್ನೊಂದು ಕಡೆಗೆ ಹೋಗೋದು ಸರಿಯೋದು ಅಂದರೆ. ಇನ್ನೊಂದು ಕಡೆಗೆ ಹೋದರೆ ಮೊದಲಿದ್ದ ಕಡೆಯಲ್ಲಿ ಇಲ್ಲ ಅಂತಾನೆ.
ಕ್ಯೂನಲ್ಲಿ ಇದ್ದಾರೆ, ಸ್ವಲ್ಪ ಸರ್ಕೊಡ್ರಿ ಅಂತ ಹೇಳಿ ಆಯಿತು. ಅವ್ರು ನಾನು ಸರದೆ ಅಂತ ಮುಂದಕ್ಕೆ ಹೋಗಿ ಆಯಿತು, ನೋಡಿದ್ರೆ ಹಿಂದೆ ಇದ್ದೇ ಇದ್ದಾನೆ. ಅವ ಸರ್ಕೊಂಡಂಗೆ ಆಯ್ತಾ? ಇಲ್ಲ, ಸರ್ಕೊಂಡದ್ದಕ್ಕೆ ಗ್ಯಾಪ್ ಬರಬೇಕಲ್ಲಿ, ಅಂದರೆ ಅಲ್ಲಿ ಇದ್ದವ ಇಲ್ಲಿರಬಾರದು. ನೀವು ಪ್ರವಚನದಲ್ಲಿ ಇಲ್ಲಿದ್ದೀರಾ, ಈಗ ಮನೆಯಲ್ಲಿದ್ದೀರಾ? ಇಲ್ಲ ತಾನೇ, ಮನೆಯಲ್ಲೂ ಇದ್ದು ಪ್ರವಚನದಲ್ಲೂ ಇದ್ದು ಇಲ್ಲ. ಆದ್ದರಿಂದ ನಾವು ಮನೆಯಿಂದ ಸರಕೊಂಡು ಪ್ರವಚನಕ್ಕೆ ಬಂದವು, ಇಲ್ಲಿಯಿಂದ ಸರದು ಅಲ್ಲಿಗೆ ಹೋಗ್ತೇವೆ. ದೇವರಿಗೆ ಸರಿಯೋ ಫೆಸಿಲಿಟಿ ಇಲ್ಲ. ಯಾಕೆ ಅಂದರೆ ಎಲ್ಲ ಕಡೆ ಇರ್ತಾನಾದ್ದರಿಂದ ಅವನಿಗೆ ಸರಿಯೋದು ಅಂತಿಲ್ವೇ ಇಲ್ಲ. ಅವನು ಇಲ್ಲದ ಜಾಗ ಅಂತ ಒಂದಿದ್ದರೆ ಇದ್ದ ಕಡೆಯಿಂದ ಅಲ್ಲಿಗೆ ಸರಿಬೋದು. ಅವನು ಎಲ್ಲ ಕಡೆ ಇರ್ತಾನೆ, ಆದ್ದರಿಂದ ಸರಿಯೋ ಪ್ರಸಕ್ತಿ ಇಲ್ಲ. ಜೀವನ ಕನ್ನಡಿ, ಸ್ವರೂಪ ದೇಹ ಉಪಾಧಿ, ಮುರಿಯೋ ಪ್ರಸಕ್ತಿ ಇಲ್ಲ. ಆದ್ದರಿಂದ ಜೀವನಿಗೆ ನಾಶವಿಲ್ಲ. ಇದು ಗೀತೆ ಹೇಳಲಿಕ್ಕೆ ಹೊರಟದ್ದು. ಸಾಮಾನ್ಯ 18 ಅಧ್ಯಾಯವೂ ಕೇಳಿರ್ತೇವೆ. ಯಾವ ಸೂತ್ರದ ಮೇಲೆ ಇಡೀ 18 ಅಧ್ಯಾಯವನ್ನು ಹೆಣೆದಿದ್ದಾರೆ ಅಂದರೆ ರಾಯರು ತೋರಿಕೊಡ್ತಾರೆ. ಬಿಂಬ ಪ್ರತಿಬಿಂಬ ಭಾವವೆಂಬ ಈ ಸೂತ್ರದ ಮೇಲೆ 18 ಅಧ್ಯಾಯಗಳು ಹೆಣೆದಿದ್ದಾರೆ. ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಉತ್ತರ ಕೊಟ್ಟ, ತುಂಬ ಕೊಟ್ಟ. ನಮಗಿಷ್ಟಿಟ್ಟುಕೊಂಡ್ರೆ ಏನು? ಜೀವನಿಗೆ ನಾಶವಿಲ್ಲ, ದೇವನಿಗೆ ಪ್ರತಿಬಿಂಬ ನಾದ ಇಲ್ಲ. ಇನ್ನು 2 ಅಧ್ಯಾಯಕ್ಕೆ ಹೋಗೋಣ. ಅಲ್ಲಲ್ಲಿ ನಮಗೆ ಎಲ್ಲಿ ಕೃಷ್ಣ ಪ್ರಧಾನವಾದ್ದು ಹೇಳುತ್ತಾನೆ ಅದನ್ನು ನೋಡುತ್ತಾ ಬರೋಣ. ಅಲ್ಲಿ 2 ಅಧ್ಯಾಯದಲ್ಲಿ ಹೇಳ್ತಾ, ಯಯೇನಂ ವೇತ್ತಿ ಹಂತಾರ, ಯದ್ಯಪಿ ಯಾವುದು ಅನಾಶಿನಃ ಅಪ್ರಮೇಯಸ್ಯ ಅಂತ ಬಂದದ್ದೇ 2 ಅಧ್ಯಾಯದಲ್ಲಿ. ಮೊದಲನೇ ಅಧ್ಯಾಯದಲ್ಲಿ ಸಾಯ್ತಾರಲ್ಲ ಅಂತ ಪ್ರಶ್ನೆ ಮಾತ್ರ, ಅದಕ್ಕೆ ಉತ್ತರ ಕೊಟ್ಟದ್ದು ಹೀಗೆ. ಅದರಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ, ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಒಬ್ಬ ಯಶ್ಚ ಏನಂ ವ್ಯಕ್ತಿ ಹಂತಾರಂ, ಇವ ಕೊಲ್ತಾನೆ ಅಂತ ತಿಳಿತಾನೋ ಅಥವಾ ಇವ ಸಾಯುತ್ತಾನೆ ಅಂತ ತಿಳಿತಾರೋ, ಆ ಎರಡು ರೀತಿ ತಿಳುವಳಿಕೆ ಬಂದವರಿಬ್ಬರು ಇದ್ದಾರಲ್ಲ, ಇವ ಕೊಲ್ತಾನೆ ಇವ ಸಾಯುತ್ತಾನೆ ಅಂತ ಇಬ್ಬರೂ ಕೂಡ ಸರಿಯಾದ ತತ್ವ ಗೊತ್ತಿದ್ದವರಲ್ಲ. ಯಾಕೆ? ಯಾರನ್ನ ಕೊಲ್ತಾರೆ ಅಂತ ತಿಳ್ಕೊಂಡ್ರೋ ಅವರು ಕೊಲ್ಲೋದೇ ಇಲ್ಲ, ಯಾರು ಸಾಯ್ತಾರೆ ಅಂತ ತಿಳ್ಕೊಂಡಿದ್ದರೋ ಅವರು ಸಾಯೋದೇ ಇಲ್ಲ. ಅಲ್ಲ ಕೃಷ್ಣ, ಇದೇನೋ ವಿರುದ್ಧ ಆಯ್ತಲ್ಲ, ನಾನು ಬಾಣದಿಂದ ಬಡದೆ ಎದುರಿಗೆ ಸತ್ತ, ಮತ್ತೆ ನೀ ಕೊಂದಿಲ್ಲ ಅವ್ರು ಸತ್ತಿಲ್ಲ ಅಂದ್ರೆ ಏನ್ರಿ? ನೀವು ವೇದಾಂತ ಪ್ರವಚನಕ್ಕೆ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲ್ಲಿ ಅಪ್ಲಿಕಲ್ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ರಾಯರ ಮಾತೆ ನೋಡಿಬಿಡೋಣ. ಯಾಕೆ ಬೆಳಿಗ್ಗೆದ್ದ ರಾಯರ ತಗೊಳ್ತಾ ಇರ್ತೀವಲ್ಲ, ರಾಯರ ಮಾತು ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಜೀವನಿಗೆ ನಾಶ ಇಲ್ಲ ನಾಶ ಇಲ್ಲ ಅಂತ ಹೇಳ್ತಿರಲ್ವ, ಅದರಲ್ಲಿ ಈ ಜೀವ ಸಾಯೋದಿಲ್ಲ ಒಬ್ಬನು ಕೊಲ್ಲಲ್ಲ ಅಂತ ಹೇಳಿದರೆ ಹೇಗೆ ಅಂದರೆ, ಹೇಳ್ತಾ ಇದ್ದಾರೆ ಇವರಿಬ್ಬರೂ ಕೂಡ, ಈ ಜೀವನಿಬ್ಬರೂ ಕೂಡ ಹನನಾದಿಕ್ರಿಯಾಯಾಮ್ ಜೀವ ಸ್ವಾತಂತ್ರ್ಯ ಅಜ್ಞಾನಿ. ಅಂದರೆ ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲ. ಇಲ್ಲಿ ಇವ ಸತ್ತಿಲ್ಲ ಅವ ಕೊಂದಿಲ್ಲ ಅಂತ ಉತ್ತರ ಕೊಟ್ಟರು. ಅಲ್ಲ, ಸಾಯೋದು ಕಾಣಿಸ್ತಾನೆ ಇದೆ, ಕೊಲ್ಲೋದು ಕಾಣಿಸ್ತಾ ಇದೆ, ಕಾಣಿಸೋ ಕಾಲಕ್ಕೆ ಇವ ಕೊಂದಿಲ್ಲ ಅವ ಸತ್ತಿಲ್ಲ ಹೇಗೆ ಅಂದರೆ, ನೀನು ಶಬ್ದ ಪ್ರಯೋಗ ಮಾಡುವಾಗ ಇನ್ಬಿಲ್ಟ್ ಅರ್ಥ ಏನಿತ್ತು ನಿನ್ನ ತಲೆಯಲ್ಲಿ ಹೇಳುವಂದ್ರು. ಇವ ಕೊಲ್ಲುವವ ಅಂತ ಹೇಳಿದ್ಯಲ್ಲ, ನಿನ್ನ ತಲೆಯಲ್ಲಿದ್ದದೆಲ್ಲ ಹೊರಗಿಡುವಂದ್ರು. ಏನು ಇಲ್ಲ, ಇವನೇ ಕೊಲ್ತಾನೆ ಅಂತ ನನ್ನ ತಲೆಯಲ್ಲಿತ್ತು. ಇವ ಸಾಯ್ತಾನೆ ಅಂತಿತ್ತಲ್ಲ, ಅವಾಗೇನಿತ್ತು, ಇವನೇ ಸಾಯ್ತಾನೆ ಅಂತ. ಅದಿಲ್ಲ ಅಂತ ಹೇಳಿದ್ರು ಅಷ್ಟೆ, ಅವನು ಸತ್ತ ಇವನು ಕೊಂದ ಕರೆಕ್ಟ್ ಇಲ್ಲ ಅಂದಿಲ್ಲ. ಆದರೆ ಸ್ವತಂತ್ರವಾಗಿ ಇವ ಕೊಲ್ಲುವವನು ಅಲ್ಲ,
ಸ್ವತಂತ್ರವಾಗಿ ಸಾಯುವವನು ಅವನೂ ಅಲ್ಲ. ಇವನೊಂದು ಗೊಂಬೆ, ಅವನೊಂದು ಗೊಂಬೆ. ಈ ಗೊಂಬೆಯಲ್ಲಿ ಭಗವಂತ ನಿಂತು ಅವನನ್ನು ಕೊಲ್ಲುತ್ತಾನೆ, ಇವನ ಮೂಲಕ ಕೊಲ್ಲಿಸ್ತಾನೆ. ಯಾಕೆ? ಅವನಿಗೆ ಸಾಯುವವನಿಗೆ ಆ ಸ್ಥಿತಿ ಬರಬೇಕಾದ ಕರ್ಮ ಇದೆ, ಇವನಿಗೆ ಕೊಲ್ಲುವ ಕರ್ಮ ಇದೆ. ಇಬ್ಬರ ಕರ್ಮ ಪ್ರಕಾರ ಇಬ್ಬರನ್ನು ಮಾಡಿಸಿದರೆ ಸಾವು ಅಂತ ಬರ್ತಾ ಇದೆಪ್ಪ ಅದು. ಈ ವಿಚಾರ ಸರಿ. ಇದೇನು ನೀವು ಗೀತಾದಲ್ಲಿ ಹೇಳ್ತಾ ಇದ್ದೀರಿ ಏನಂತ? ನೀ ಕೊಂದವನಲ್ಲ, ನಾ ಸತ್ತವನಲ್ಲ, ನಾಳೆ ಈ ಪ್ರಾಬ್ಲಮೇ ಇರಲ್ಲ, ನಾಳೆ ಸಬ್ಜೆಕ್ಟೇ ಬೇರೆ. ಏನು ಫಲಹಾರ ಹೇಳಿದ್ರು ಸ್ವಾಮಿಗಳು? ಯಾವುದು? ಭಾಗವತ. ಈ ಭಾಗವತದಲ್ಲಿ ಕೊಲ್ಲೋದು, ಸಾಯೋದು, ನೀನು ನಾನು ಈ ಡಿಸ್ಕಷನ್ಸೇ ಇರಲ್ಲ. ಹೌದ್ ತಾನೇ? ಏನು ಶುರು ಆದ ಕೂಡಲೇ ಬುಲೆಟ್ ಟ್ರೈನ್ ಥರ ಕಥಾ ಹೋಗ್ತಾ ಇರುತ್ತೆ. ಪಟ್ಟಿ ಆಚೆ ಹೋಗ್ದಂಗಿದ್ರೆ ಹೌದ್ ತಾನೇ? ಪಟ್ಟಿ ಯಾವಾಗ ಹೋಗುತ್ತೆ? ಮಧ್ಯೆ ಮಧ್ಯೆ ನಿಂತರೆ ಅಡ್ಡಿ ಇಲ್ಲ. ಸಂಚುರ್ ಭಾಗವತಕ್ಕೂ ಹಾರ್ತೇನೆ ಒಂದು ನಿಮಿಷ. ಧ್ರುವರಾಜರ ಕಥ ಎಲ್ಲಿವರೆಗೆ ಕೇಳ್ತೀರಾ? ಧ್ರುವರಾಜ ಬಂದರು, ಮಲತಾಯಿ ದೂಡಿದ್ರು, ಕಾಡಿಗೆ ಹೋದರು, ತಪಸ್ಸು ಮಾಡಿದರು. ಎಷ್ಟು ಕಾಲ ಮಾಡಿದರು? 6 ತಿಂಗಳು ಮಾಡಿದರು. 6ನೇ ತಿಂಗಳು ದೇವರು ಬಂದ, ಏನು ಕೊಟ್ಟ? ಧ್ರುವ ಪದವಿಯನ್ನೇ ಕೊಟ್ಟ. ಅಷ್ಟು ತಾನೇ? ಇನ್ನೇನಾದ್ರೂ ಇದೆಯಾ ಧ್ರುವರಾಜರ ಚರಿತ್ರೆ ಅಂದರೆ? ಇನ್ನೇನಿಲ್ಲ, ಬಂದ್ಬಿಟ್ಟ. ಮುಂದೆ ಧ್ರುವರಾಜರ ಸಂತಾನ ಚರಿತ್ರೆ ಅಲ್ಲೇ ಇದೆ ಭಾಗವತ ಅಂದರು. ಏನಿದೆ? ಈ ಧ್ರುವರಾಜರೇ ತಮ್ಮ ಯಾರು? ಉತ್ತಮ ಬೇಟೆಯಾಡ್ಲಿಕ್ಕೆ ಹೋದರೆ ಅಲ್ಲಿ ಒಬ್ಬ ಕುಬೇರನ ಅನುಚರ ಕೊಂದು ಬಿಡ್ತಾನೆ ಉತ್ತಮನನ್ನು. ಸಿಟ್ಟು ಬರುತ್ತೆ ಧ್ರುವರಾಜರಿಗೆ. ಇದೆಲ್ಲ ಭಾಗವತದಲ್ಲಿದೆ. ಇದನ್ನು ಕೇಳಿದ್ದೀರಾ ಈ ಕಥಾ ಎಲ್ಲ? ಅಯ್ಯೋ ರಾಮ, ಭಾಗವತ ಕೇಳಿಲ್ಲ, ಕಥಾಪಾಠ ಕೇಳಿಲ್ಲ, ತತ್ವಾಚೆಯಲ್ಲಿ. ಅಲ್ಲಿಗೆ ಹೋದಾಗ ಅವ್ರನ್ನೆಲ್ಲರನ್ನ ಸದೆಬಡಿತಾನೆ. ಸದೆಬಡಿಯುವಾಗ ಅವರು ನಾನಾಸ್ತ್ರಗಳು ಮಾಯಾಸ್ತ್ರ ಪ್ರಯೋಗ ಮಾಡಿದರೆ ಪಕ್ಕದಲ್ಲಿರುವ ಬ್ರಾಹ್ಮಣರು ಋಷಿಗಳು ಹೇಳುತ್ತಾರೆ ಇಂಥ ಅಸ್ತ್ರ ಪ್ರಯೋಗ ಮಾಡುವಂತ ಅವರು ಹೇಳಿದರೆ, ಆ ಅಸ್ತ್ರ ಪ್ರಯೋಗ ಅವರ ಮೇಲೆ ಮಾಡಿದರೆ ಅವರೆಲ್ಲ ಸಾಯಲಿಕ್ಕೆ ಸಿದ್ಧ ಆಗಿದ್ದರೆ ಆವಾಗ ಬರ್ತಾರೆ ಯಾರು? ಮನುಗಳು ಬಂದು, ಹೇ ಧ್ರುವ, ಸ್ವಯಂಭೂಮನುಗಳ ಸಂತತಿ ಅಲ್ವಾ, ಹೇ ಧ್ರುವ ನೀ ಮಾಡೋ ತಪ್ಪು, ಒಬ್ಬ ನಿನ್ನ ತಮ್ಮನನ್ನು ಕೊಂದದ್ದಕ್ಕೆ ಇಡೀ ಯಕ್ಷರನ್ನು ಕೊಲ್ತಾ ಇದ್ದೀಯ, ತಪ್ಪಯ್ಯ, ನೀ ಮಾಡೋದು ತಪ್ಪು. ಸಿಟ್ಟು ನಿನಗೆ ಬಹಳ ದ್ವೇಷಕಾರಿ, ಸಿಟ್ಟನ್ನು ತೆಗೆದು ಬಿಡು. ಮುಂದೇನು? ಕುಬೇರನ ಅನುಚರರನ್ನು ಸಂಹಾರ ಮಾಡಿದ್ದೀಯಾ, ಅವರಿಗೆ ದ್ರೋಹ ಮಾಡಿದ್ದೀಯಾ, ಅವರನ್ನು ಕ್ಷಮಾ ಕೇಳಿಕೋ ಅಂತ ಹೇಳ್ತಾರೆ. ಆ ಹೇಳೋ ಕಾಲಕ್ಕೆ ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನೀನು ದೇವರನ್ನ ಹೊರಗೆ ಕಂಡಿದ್ದೀಯ, ಒಳಗೆ ಕಂಡಿಲ್ಲ, ಅದಕ್ಕೆ ಕಾಮಕ್ರೋಧಾದಿಗಳ ಆಟ ನಿನ ಮೇಲೆ ನಡೀತಾ ಇದೆ, ಒಳಗೆ ಕಂಡ್ರೆ ಅದಿರಲ್ಲ. ಇದು ಸಬ್ಜೆಕ್ಟಲ್ಲಿ ಬಂದದ್ದು. ಇಷ್ಟು ಹೇಳಿದ ಕೂಡಲೇ ಸಿಟ್ಟನ್ನ ಕ್ಷಣದಲ್ಲಿ ಕಿತ್ತಿ ಹಾಕ್ತಾರೆ ಧ್ರುವರಾಜರು. ಕುಬೇರರಿಗೆ ಸಾಷ್ಟಾಂಗ ಬರುತ್ತಾರೆ. ಕುಬೇರರು ಪ್ರತ್ಯಕ್ಷ ಇದ್ದ ಕಡೆಗೆ ಬರ್ತಾರೆ, ಬಂದು ಹೇಳ್ತಾರೆ ನಿನ್ನನ್ನು ನೋಡಬೇಕು ಅಂತ ತುಂಬ ಕಾಲದಿತ್ತಯ್ಯ. ಏನು ಚಿಕ್ಕ ಹುಡುಗನಾಗಿ ದೇವರನ್ನ ಕಂಡ ವ್ಯಕ್ತಿ ಅಂತ ನನಗೆ ತುಂಬ ಗೌರವ ಇತ್ತು. ಅವಾಗ ಚೂರು ಗುಸು ಕೊಡುತ್ತಾರೆ ಯಾರು? ಧ್ರುವರಾಜರು. ಇಲ್ಲ, ನಿಮ್ಮ ಯಕ್ಷ ನನ್ನ ತಮ್ಮನನ್ನು ಕೊಂದ, ನಾನು ನಿಮ್ಮವರನ್ನೆಲ್ಲ ಕೊಂದೆ. ಮತ್ತು ಅಲ್ಲಿಗೆ ಬಂತು ಭಾಗವತ ಅಂದ್ಕೊಂಡ್ರು ಬಿಟ್ಟಿಲ್ಲ. ಆವಾಗ ಕುಬೇರ ಹೇಳುತ್ತಾರೆ, ನಮ್ಮವ ನಿನ್ನ ತಮ್ಮನನ್ನು ಕೊಂದಿಲ್ಲ, ನೀನು ನಮ್ಮವರನ್ನ ಕೊಂದಿಲ್ಲ, ನಿನ್ನ ಬುದ್ಧಿ ಸರಿಯಿಲ್ಲ ಅಂದ್ರು. ಅಲ್ಲ ಸ್ವಾಮಿ, ಕೊಂದದ್ದು ನಾನು, ಸತ್ತದ್ದು ಅವರು ಕಾಣಿಸ್ತಾ ಇದ್ದಾರೆ. ಅವರು ಕೊಂದ್ರೆ ಸತ್ತ ನನ್ನ ತಮ್ಮ ಕಾಣಿಸ್ತಾ ಇದ್ದಾನೆ, ಮತ್ತೆ ಯಾರು ಸತ್ತಿಲ್ಲ ಅಂದ್ರಲ್ಲ. ಅವಾಗ ಹೇಳುತ್ತಾರೆ,
ಕಾಲನಾಮಕ ಭಗವಂತನೇ ಒಬ್ಬರಲ್ಲಿ ನಿಂತು ಇನ್ನೊಬ್ಬರನ್ನು ಕೊಲ್ತಾನೆ. ಸ್ವತಂತ್ರವಾಗಿ ಕೊಲ್ಲುವವ ಯಾರೂ ಇಲ್ಲ, ಸ್ವತಂತ್ರವಾಗಿ ಸಾಯುವವರು ಯಾರೂ ಇಲ್ಲ, ದೇವನೊಬ್ಬನೇ ಸ್ವತಂತ್ರ. ಆ ಎಚ್ಚರ ಕಳ್ಕೊಂಡಿದ್ದೀಯಾ ಅಂತ ಹೇಳುತ್ತಾರೆ ಯಾರು, ಕುಬೇರ. ಇಷ್ಟು ಹೇಳಿ ಒಳಗೆ ದೇವರನ್ನು ನೋಡಯ್ಯ, ಹೊರಗೆಷ್ಟು ನೋಡಿದರೆ ಏನು ಪ್ರಯೋಜನ ಅಂತ ಹೇಳಿದಾಗ ವರಬೇಡು ಅಂತಾರೆ. ಏನು ಕೇಳ್ತಾರೆ ಗೊತ್ತು ಧ್ರುವರಾಜರು? ಸತತ ದೇವರ ಸ್ಮೃತಿ ಆದರ ಪೂರ್ವಕ ಬರಲಿ, ಅದರಿಂದ ಒಳಗಿನ ದೇವರನ್ನು ಕಾಣಲಿಕ್ಕಾಗುತ್ತೆ. ಅದು ಕೊಡೋದು ತತ್ವಾಭಿಮಾನಿಗಳು, ನೀವು ಕೊಡಿ ಅಂದರೆ ತಥಾಸ್ತು ಅಂತಾರೆ. ಆವಾಗ ಮತ್ತೂ ಬಂದು ಒಳಗಿನ ದೇವರನ್ನು ಕಂಡ್ರು. ಇಷ್ಟಿದೆ ಭಾಗವತ. ಅದರಲ್ಲಿ ಬಂದದ್ದೇನು? ಸ್ವತಂತ್ರವಾಗಿ ನೀನು ಕೊಲ್ಲೋದು ಅಲ್ಲ, ಸ್ವತಂತ್ರವಾಗಿ ಅವರು ಸಾಯೋದು ಇಲ್ಲ. ಮತ್ತೆ ಈಗ ನೋಡಿ, ಏನೋ ವ್ಯಕ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಹೋತೋ ನಭಿಜಾನೀತ ನಾಯಂ ಹಂತಿನ ಹನ್ಯತೆ. ಮತ್ತೆ ಗೀತೆ ಭಾಗವತ ವ್ಯತ್ಯಾಸ ಇದೆಯಾ? ಎರಡೂ ಒಂದೇ ಹೇಳ್ತಾ ಇದೆ. ಯಾವಾಗ ಆಳಕ್ಕಿಳಿದಾಗ ಮೇಲೆ ಮೇಲೆ ಕಥಾಭಾಗದಲ್ಲಿ ಹಾರ್ತೀರಾ? ಕೃಷ್ಣಾರ್ಪಣ. ನಾವು ಭಾಗವತ ಮುಗಿಯೋ ತನಕ ನಮಗೆ ಏನು ಎಚ್ಚರವೇ ಇರಲ್ಲ, ಆ ಥರ ಹೋಗಿಬಿಡ್ತಾ ಇರುತ್ತೆ. ಸರಿ, ಒಟ್ಟಾರೆ ಎಲ್ಲಿಗೆ ಬಂತು ಅಂದರೆ ಜೀವನಿಗೆ ಸ್ವಾತಂತ್ರ್ಯವಿಲ್ಲ. ಅದನ್ನು ರಾಯರು ಚೆನ್ನಾಗಿ ಬಿಡಿಸ್ತಾರೆ ನೋಡಿ. ಪ್ರತಿಬಿಂಬತ್ವಾದೇವ ಹೇತೋ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಂಬ ನಿತ್ಯತ್ವ, ಉಪಾಧಿ ನಿತ್ಯತ್ವ, ಬಿಂಬ ಸನ್ನಿಧಿ ನಿತ್ಯತ್ವ, ಅನಾದಿತ್ವ ರೂಪ ಉಕ್ತ ಹೇತುಭ್ಯ ನಾಯಂ ಹಂತಿ ಜೀವಂ. ಈ ಜೀವ ಏನು ವಿಶೇಷವಾಗಿ ಪ್ರತಿಬಿಂಬನ ಅಧೀನ ಆದ್ದರಿಂದ ಸ್ವತಂತ್ರವಾಗಿ ಇವನು ಕೊಲ್ಲೋದೋ ಇಲ್ಲ. ನಹನ್ಯತೆ ಚ ಜೀವ, ಈ ಜೀವನು ಸಾಯೋದೂ ಇಲ್ಲ. ಯಾಕೆ? ಪ್ರತಿಬಿಂಬತ್ವಾದೇವ ಹೇತೋ ನ ಸ್ವತಂತ್ರ. ತಾನು ದೇವರ ಪ್ರತಿಬಿಂಬನಾದ್ದರಿಂದ ಸ್ವತಂತ್ರವಾಗಿ ಸಾಯಲಿಕ್ಕೂ ಆಗಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಕೊಲ್ಲಿಕ್ಕೂ ಆಗಲ್ಲ, ಸಾಯಲಿಕ್ಕೂ ಆಗಲ್ಲ, ಏನು ಕಾರಣ ಅಂದರೆ ಸರ್ವತ್ರ ತಸ್ಯ ಅಸ್ವಾತಂತ್ರ್ಯಾತ್. ಜೀವನ ಅಸ್ವಾತಂತ್ರ್ಯ ಇರೋದರಿಂದ ದೇವರು ಕೊಲ್ಲಿಸಿದರೆ ಸಾಯ್ಬೇಕು, ದೇವರು ಬದುಕಿಸಿದರೆ ಬದುಕಬೇಕು, ಇಷ್ಟೇ. ಇಷ್ಟೆಲ್ಲ ಹೇಳುತ್ತಾ ಇನ್ನ ಮುಂದೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ಸರ್ವತ್ರ ಇರ್ತಾನೆ, ಸರ್ವತ್ರ ಇರ್ತಾನೆ, ಜೀವ ಏನಿರ್ತಾನೆ ಅವನನ್ನು ಆಶ್ರಯ ಮಾಡಿಕೊಂಡೇ ಇರ್ತಾನೆ. ಸರ್ವತ್ರ ವ್ಯಾಪ್ತನಾದ ಜೀವ ದೇವನಲ್ಲಿ ಜೀವ ಬಿಂದು ಮಾತ್ರ ಅವನಿರ್ತಾನೆ. ಅದಕ್ಕೆ ಹೇಳ್ತಾರೆ ನಿತ್ಯಂ ಸರ್ವಗತೆ ಹರೌ ತಿಷ್ಠತೀತಿ ನಿತ್ಯ. ದೇವರಿಗೆ ನಿತ್ಯ ಅಂತ ಹೆಸರು, ನಿತ್ಯ ನಿತ್ಯ. ಯಾಕೆ? ಎಲ್ಲ ಕಡೆ ಇರ್ತಾನಾದ್ದರಿಂದ ದೇವರಿಗೆ ನಿತ್ಯ ಅಂತ ಹೆಸರು. ಜೀವನಿಗೆ ನಿತ್ಯ ಅಂತ ಯಾಕೆ ಹೆಸರು ಅಂದರೆ ಎಲ್ಲ ಕಡೆ ಇರುವ ದೇವರಲ್ಲಿ ಇವನಿರ್ತಾನಾದ್ದರಿಂದ ಇವನಿಗೂ ನಿತ್ಯ ಅಂತ ಹೆಸರು. ಯಾಕೆ? ದೇವರು ನಿತ್ಯ, ಅವನಲ್ಲಿ ಇವನಿರ್ತಾನಾದ್ದರಿಂದ ಇವನು ನಿತ್ಯ. ಇವನಿಗೆ ಜೀವನಿಗೆ ನಿತ್ಯತ್ವ ಎಲ್ಲಿಂದ ಬಂತು? ದೇವರಿಂದಾಗಿ ಬಂದಿದೆ. ಒಟ್ಟಾರೆ ಈ ಗೀತೆಯ ಸಾರ ಸ್ವಲ್ಪ ಹೇಳಿ ಅಂತ ಮತ್ತೆ ಕೇಳ್ತೀರಾ? ಅಂದರೆ ಇನ್ನೂ ಸ್ವಲ್ಪ ಆಳಕ್ಕೆ ಹೋಗಿ ಅಂತ ಕೇಳ್ತೀರಾ? ಅವಾಗೆ ಹೇಳ್ತಾ ಇದ್ದಾರೆ, ಜೀವ ದೇವ ಬಿಂಬ ಪ್ರತಿಬಿಂಬ ಭಾವ, ಅದರಲ್ಲಿ ದೇವ ಕರ್ತೃ. ಇದು ಚೆನ್ನಾಗಿ ತಲೆಗೆ ಬರಲಿ, ಯಾವ ತೊಂದರೆ ಇರಲ್ಲ. ದೇವ ಸ್ವತಂತ್ರ ಕರ್ತೃ, ಜೀವ ಅಸ್ವತಂತ್ರ ಕರ್ತೃ. ಕರ್ತೃತ್ವ ಅಂಬೋದು ಜೀವನಲ್ಲಿ ಇದ್ದೇ ಇದೆ, ಕರ್ತೃತ್ವ ಅಂಬೋದು ಜೀವನಲ್ಲಿ ಇದ್ದೇ ಇದೆ. ಇಲ್ಲಿ ಪ್ರಶ್ನೆಯಲ್ಲಿ ಬರುತ್ತಾ ಇದೆ ಅಂದರೆ ಒಂದು ಕೆಲಸ ನಾ ಮಾಡಬೇಕಾ ದೇವರು ಮಾಡಬೇಕಾ?
ಇದು ಈ ಪ್ರಶ್ನೆ ನೀವು ಅರ್ಥ ಮಾಡಿಕೊಂಡ್ಬಿಟ್ರೆ ಇಡೀ ನೀವು ಪಿ ಎಚ್ ಡಿ ಬಂದಂತೆ. ಇದು ನಾ ಮಾಡಬೇಕಾ, ಇದು ನೀ ಮಾಡಬೇಕಾ ಅಂತ ಪ್ರಶ್ನೆ. ದೇವರು ಮಾಡಬೇಕಾಗಿದ್ದ, ಜೀವ ಮಾಡಬೇಕಾಗಿದ್ದ, ಒಬ್ಬರಂದ್ರೂ ಎಲ್ಲ ಜೀವನೇ ಮಾಡೋದು, ದೇವರದ್ದೇನಿಲ್ಲ. ಒಬ್ಬರಂದ್ರೂ ಜೀವನದೇನಿಲ್ಲ, ಎಲ್ಲ ದೇವರೇ ಮಾಡೋದು. ಮಧ್ವಾಚಾರ್ಯರು ಬಂದರು, ಇಬ್ಬರದಿದೆ ಅಂದರು. ಇಬ್ಬರದ್ದು ಅಂದ್ರೆ ಹೇಗೆ, ಒಂದು ಕೈ ಇವನು ಒಂದು ಕೈ ಅವನು, ಹಾಗ ಇಲ್ಲ. ದೇವರೇ ಜೀವನಿಂದ ಮಾಡಿಸೋದು, ಜೀವನು ಮಾಡಬೇಕು, ತಾನಾಗಿ ಮಾಡಲಾರ. ದೇವ ಜೀವನನ್ನು ಹಿಡಿದು ಮಾಡಿಸ್ತಾನೆ. ಜೀವನ ಹೇಗೆ, ಅದಕ್ಕೆ ಒಳ್ಳೆ ದೃಷ್ಟ ಅಂತ ಏನಾದ್ರು ಕೊಡ್ತೀರಾ? ಥಟ್ಟನೆ ತಲೆಗೆ ಹೋಗ್ಬೇಕು. ದೇವ ಮಾಡಿಸೋದು ಅಂದ್ರೆ ಅಪ್ಪ ಯಾವುದು, ಅಕ್ಷರಾಭ್ಯಾಸ ಮಾಡಿಸು. ಅಕ್ಷರಾಭ್ಯಾಸ ಮಾಡಿಸೋದು ಒಳ್ಳೆ ದೃಷ್ಟ ಅಂತ. ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದ್ರೆ ಬೋರ್ಡ್ ಹಾಕಿರ್ತಾರೆ ಮಗನ ಅಕ್ಷರಾಭ್ಯಾಸ ಅಂತ. ಒಳಗೆ ನೋಡಿದ್ರೆ ಸೀನ್ ಬೇರೆನೆ ಇರುತ್ತೆ. ಏನಿರುತ್ತೆ, ಆ ಮಗನಿಗೆ ಅಕ್ಷರ ಅಂದ್ರೆ ಗೊತ್ತಿಲ್ಲ, ಅಭ್ಯಾಸ ಅಂದ್ರೆ ಗೊತ್ತಿಲ್ಲ, ಹಲಿಗೆ ಅಂದ್ರೆ ಗೊತ್ತಿಲ್ಲ, ಬಳಪ ಅಂದ್ರೆ ಗೊತ್ತಿಲ್ಲ. ಅವನಲ್ಲಿ ಹಾಕಿದ ಅಕ್ಕಿ ಕಾಳು ತೆಗಿತಾ ಇರ್ತಾನೆ, ಚಾಕ್ಲೇಟ್ ಕೋಸರ್ ನೋಡ್ತಾನೆ, ಅಳತಾ ಇರ್ತಾನೆ. ಅವ್ನು ಸಬ್ಜೆಕ್ಟೇ ಗೊತ್ತಿದೆ, ಏನಾಗ್ತಾ ಇದೆ ಅವನಿಗೆ ಗೊತ್ತೇ ಇಲ್ಲ ಪಾಪ ಅವನಿಗೆ. ಅಪ್ಪ ಅವನ ಅಕ್ಷರಾಭ್ಯಾಸ ಅಲ್ಲ, ಮಗಂದ ಅಕ್ಷರಾಭ್ಯಾಸ. ಮಗನಿಗೆ ಅಕ್ಷರದ ಎಚ್ಚರವೇ ಇಲ್ಲ. ಅದಕ್ಕೆ ಹಲಿಗೆ ಹಿಡಿಬೇಕಾಗಿದ್ದಾರ, ಅಪ್ಪನೋ ಮಗನೋ? ಮಗ, ಮಗ ಹಿಡಿಬೇಕು. ಅವನು ಹಿಡಿಯಲ್ಲ, ಹಿಡ್ಲಿಕ್ಕೆ ಬರಲ್ಲ. ಅದಕ್ಕೇನ್ ಮಾಡ್ತಾನೆ, ಮಗನ ಕೈಯಲ್ಲಿ ಹಲಿಗೆ ಇಡ್ತಾನೆ, ಇರುತ್ತ ಹೀಗೆ ಬಿಡ್ಬಿಡ್ತಾನವ. ಅದಕ್ಕೆ ಮಗನ ಕೈಯನ್ನ ತನ್ನ ಕೈಯಿಂದ ಹಿಡಿದು ಆ ಹಲಿಗೆಯನ್ನ ಮಗನ ಕೈ ಮೂಲಕ ಅಪ್ಪ ಹಿಡಿತಾನೆ. ಅಪ್ಪನ ಕೈಯಲ್ಲಿ ಮಗನ ಕೈ ಸೇರಿದ್ದಕ್ಕೆ ಹಲಿಗೆ ಹಿಡಿದಂತೆ ಇದೆ. ಯದ್ಯಪಿ ಮಗನ ಕೇಳಿದ್ರೆ ಹಿಡ್ಕೊಂಬೋದು ಅಂದ್ರೆ ಏನು ಅಂತ ಕೇಳ್ತಾನವ, ಅವನಿಗೇನು ಗೊತ್ತಿಲ್ಲ. ಹಾಗೆ ಈ ಬಳಪವನ್ನು ಕೂಡ ಅಪ್ಪನೇ ಮಗನ ಕೈ ಮೂಲಕ ಹಿಡಿದದ್ದು. ಬರದದ್ದು ಯಾರು, ಮತ್ತೆ ಅಕ್ಷರಾಭ್ಯಾಸ ಯಾರದ್ರಿ? ಸುಮ್ಮನೆ ರಾಂಗ್ ಸ್ಟೇಟ್ಮೆಂಟ್ ಅಲ್ವಾ. ಮಗನ ಅಕ್ಷರಾಭ್ಯಾಸ ಮಾಡಿದ್ದ ಅಪ್ಪ. ಅದಕ್ಕಂದ್ರು ಅಕ್ಷರಾಭ್ಯಾಸ ಮಾಡಿದ್ದಕ್ಕೆ ಜ್ಞಾನ ಯಾರಿಗೆ ಬಂತು, ಅಪ್ಪನಿಗೋ ಮಗನಿಗೋ? ಅಂದ್ರು ಮಗನಿಗೆ ಬಂತು. ಅಲ್ಲ ಹೇಳ್ತಾರೆ, ಜೀವೋಪಿ ಕರ್ತ ಶಾಸ್ತ್ರ ಅರ್ಥ ವರ್ತವಾತ್. ದೇವ ಅಸ್ವತಂತ್ರನಾದ ಜೀವನ ಒಳಗೆ ತಾನೇ ಇದ್ದು ಬರಸ್ತಾನೆ, ಜೀವನಿಂದ ಬರಸ್ತಾನೆ. ದೇವನಿಗೆ ಬರಬೇಕಾಗಿಲ್ಲ ಜ್ಞಾನ, ಜೀವನಿಗೆ ಬರ್ತಾ ಇದೆ. ಹಾಗಾದರೆ ಜೀವನೂ ಕರ್ತ, ಬರದ್ನಲ್ಲ ಅಕ್ಷರಾಭ್ಯಾಸ ಮಗನದ್ದಾದಂತೆ. ಜೀವನು ಬರದ, ಆದರೆ ಬರೆಸಿದ್ಯಾರು? ಅಪ್ಪನೇ. ಇಲ್ಲಿ ಅಪ್ಪನೇ ಬರೆಸಿದಾಗ ಮಗನ ಅಕ್ಷರಾಭ್ಯಾಸ ನಡೆಯಿತು. ಯಾವನಾದರೂ ವ್ಯಕ್ತಿ, ಏ ನಮ್ಮಪ್ಪನ್ರಿ, ನಾನೇ ಅಕ್ಷರಾಭ್ಯಾಸ ಮಾಡ್ಕೊಂಡಿದ್ದು ನಂದು ಅಂದರೆ ನಗಲ್ವ ಯಾರಾದರೂ? ನೀನೇನು ಮಾಡ್ಕೊಂತೀಯ, ನೀವು ಅಪ್ಪನೇ ಮಾಡಿಸ್ಬೇಕು. ಈಗ ದೊಡ್ಡವನಾಗಿದೆಯಾ? ಆಗಷ್ಟು ತಾನೇ. ಅಂದರೆ ಜೀವ ಯಾವಾಗಲೂ ಅಸ್ವತಂತ್ರನೇ, ಸ್ವತಂತ್ರನಲ್ಲವೇ ಅಲ್ಲ ಆಚಾರಪಟ್ಟ ಹೇಳ್ತಾರೆ. ಅದಕ್ಕೆ ಗೀತಾ ತಾತ್ಪರ್ಯದ ವಾಕ್ಯವನ್ನು ಸ್ವಾಮಿಗಳು ಹೇಳಿದರು, ಸರ್ವಸ್ಯ ತದಧೀನತ್ವ. ಏನು ಗೀತಾ ಸಾರ ಅಂದರೆ, ಹಾ ಮಾಡಬೇಕಾ, ಕೃಷ್ಣ ಯಾವುದು ಮಾಡು ಅಂತ ಹೇಳಿದ್ದಾನೋ ಅದನ್ನು ಮಾಡೋದು, ದೇವರ ಪೂಜಾತ್ವೇನ ಮಾಡೋದು, ಏನೂ ಬಯಸದೆ ಮಾಡೋದು. ಏನೂ ಬಯಸದೆ ಅಂದರೆ ಅವನ ಪ್ರೀತಿಯನ್ನು ಬಯಸಿ ಮಿಕ್ಕದ್ದೇನೂ ಬಯಸದೆ ಮಾಡೋದು. ಇಷ್ಟು ಮಾಡುವಾಗ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಮಾಡೋದೇ ಸಾಧನ. ಅನ್ಯತ್ ತದ್ವಿರುದ್ಧಂ ಅಂದರೆ, ಎಲ್ಲ ಕೃಷ್ಣ ಹೇಳಿದ್ದೆಲ್ಲ ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಎಲ್ಲ ಹೇಳಿದ, ನಾನು ಹೀಗಿರಬೇಕು ಹಾಗಿರ್ಬೇಕು ತಿಳ್ಕೊಂಡ, ಸರಿ ಸರ 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 ಎಲ್ಲ ಮಾಡಿದ, ಕೃಷ್ಣ ನಿನಗರ್ಪಿತ ಅಂದ. ದೇವರಿಗೆ ಇಷ್ಟ ಆಗಿಲ್ಲ. ಯಾಕೆ ಅಂದರೆ, ದೇವರೇ ಮಾಡಿಸಿದ ನನ್ನಿಂದ ಎಂಬ ಪಾರ್ಟ್ ಒಂದು ಹೋಗಿತ್ತು. ಅದೇನಾಯ್ತು, ಎಲ್ಲ ತದ್ವಿರುದ್ಧ, ನಾನೇ ಮಾಡಿದೆ ಅಂತ ಬಂತಲ್ಲ, ಹಾಗಾಗಲ್ಲ. ಆದ್ದರಿಂದ ಭಗವನ್ ಅದಕ್ಕೆ ಕರ್ತೃತ್ವಾದಿ ಅಭಿಮಾನ ತ್ಯಾಗಪೂರ್ವಕಂ ಅಂದರು.
ಈ ಒಂದು ಸಬ್ಜೆಕ್ಟ್ ಹೇಳಿ ನಾನು ಮುಗಿಸ್ತೇನೆ. 7:30 ಆಗ್ತಾ ಇದೆ. ಫ್ಯಾನಿಗೆ ತಿರುಗ್ತಾ ಇದೆ, ಟ್ಯೂಬ್ಲೈಟ್ ಇದೆ ತಿರುಗ್ತಾ ಇದೆ, ಟ್ಯೂಬ್ಲೈಟ್ ತಿರುಗ್ತಾ ಇದೆ. ಯಾರೋ ಅಂದ್ರು ಕರೆಂಟೇ ಎಲ್ಲ ಮಾಡಿಸೋದು, ಮಾಡೋದೆಲ್ಲ ಕರೆಂಟೇ. ಅವಾಗೊಬ್ಬ ಅಂದ, ಎಲ್ಲ ಕರೆಂಟೇ ಮಾಡೋದಾದರೆ ಟ್ಯೂಬ್ಲೈಟ್ ತಿರುಗಲಿ, ಫ್ಯಾನ್ ಬೆಳಗಲಿ, ಕರೆಂಟೇ ತಾನೇ ಮಾಡಿಸೋದು. ಅವಾಗ ಅಂದವ, ಕರೆಂಟ್ ಮಾಡೋದು ಮಾಡೋದು ಅಂದ್ರೆ ಏನು, ಅದರದರ ಧರ್ಮವನ್ನು ಹೊರಗೆ ಹಾಕುತ್ತೆ. ಹೌದು ತಾನೆ? ಹಾಗಾದರೆ ತಿರುಗೋದು ಎಂಬ ಮೆಕ್ಯಾನಿಸಮ್ ಏನು, ಒಳಗೆ ವೈಂಡಿಂಗು, ತಿರುಗೋ ಸಿಸ್ಟಮ್ ಎಲ್ಲಿದೆ? ಫ್ಯಾನಲ್ಲಿ ಇದ್ದೇ ಇದೆ. ಕರೆಂಟ್ ಬಂದರೆ ತಿರುಗುತ್ತೆ. ಹಾಗೆ ಟ್ಯೂಬ್ಲೈಟ್ ಬೆಳಗೋದು ಅದರ ಧರ್ಮ ಒಳಗಿದೆ, ಕರೆಂಟ್ ಅದನ್ನು ಬೆಳಗೋದನ್ನು ಹೊರಗೆ ತರುತ್ತೆ. 2 ಫ್ಯಾನ್ ಇದೆ, ಒಂದರಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಇದೆ, ಇನ್ಬಿಲ್ಟ್ ಬ್ಯಾಟ್ರಿ ಇದೆ, ಇನ್ನೊಂದು ಲೈನ್ ಕನೆಕ್ಷನ್, ಎರಡು ತಿರುಗ್ತಾ ಇದೆ. ಪವರ್ ಕಟ್, ಈ ಬ್ಯಾಟ್ರಿ ಈ ಫ್ಯಾನ್ ನಿಂತೋಯ್ತು, ಆ ಫ್ಯಾನ್ ತಿರುಗ್ತಾನೇ ಇದೆ. ಅವಾಗ ಅಂದರು ಇದಕ್ಕೆ ತಿರುಗಿಲ್ಲ ಅದಕ್ಕೆ ತಿರುಗ್ತಾ ಇದೆ ಅಂದರು, ಇದು ಡಿಪೆಂಡೆಂಟ್ ಫ್ಯಾನ್, ಯಾವುದು ಲೈನ್ ಮೇಲೆ ಡಿಪೆಂಡೆಂಟ್, ಕರೆಂಟ್ ಬಂದರೆ ತಿರುಗುತ್ತೆ ಇಲ್ಲ ನಿಂತು ಹೋಗುತ್ತೆ. ಅದು ಒಳಗೆ ಕರೆಂಟ್ ಇದೆ, ಯಾವುದು ಇನ್ಬಿಲ್ಟ್ ಬ್ಯಾಟರಿ, ಆದ್ದರಿಂದ ತಾನಾಗಿ ತಿರುಗ್ತಾ ಇದೆ. ಹೌದಾ? ಮತ್ತೇನು ಮಾಡಬೇಕು? ಇಷ್ಟೇ, ದೇವರು ಜೀವರು ಎರಡು ಫ್ಯಾನ್ ಥರ. ಈ ಒಳಗೆ ಮೆಕ್ಯಾನಿಸಮ್ ಇದೆಯಲ್ವಾ, ಈ ಲೈನ್ ಕನೆಕ್ಷನ್ ಇರುವ ಫ್ಯಾನಲ್ಲೂ ಮೆಕ್ಯಾನಿಸಮ್ ಇದೆ, ಇಂಡಿಪೆಂಡೆಂಟ್ ಫ್ಯಾನಲ್ಲೂ ಮೆಕ್ಯಾನಿಸಮ್ ಇದೆ. ಆ ಕರೆಂಟ್ ಯಾವುದು ಮೆಕ್ಯಾನಿಸಮ್ ಬಿಲ್ಡಪ್ ಮಾಡುತ್ತಾ ಇಲ್ಲ. ಹಾಗೆ ಈ ಸ್ವಾಮಿಗಳು ಹೇಳಿದ್ರು ಮಾತು ಅದನ್ನೇ ಬಿಡಿಸ್ತಾ ಇದ್ದಾರೆ ಸಾರ ಅಂತ ಇನ್ನೇನಿಲ್ಲ. ಏನು ಹೇಳಿದರು? ಜಾನಾತಿ ಇಚ್ಛತಿ ಯತತಿ, ತಿಳ್ಕೊಳ್ತಾನೆ, ಇಚ್ಛಾ ಪಡ್ತಾನೆ, ಕ್ರಿಯಾ ಮಾಡ್ತಾನೆ. ತಿಳ್ಕೊಳ್ಳೋದು, ಇಚ್ಛಾ ಪಡೋದು, ಕ್ರಿಯಾ ಮಾಡೋದು, ಈ ಮೂರು ಸೇರಿಸಿದರೆ ಕರ್ತೃತ್ವ ಅಂತ, ಮೆಕ್ಯಾನಿಸಮ್ ಕರ್ತೃತ್ವ. ಅದು ಯಾರಲ್ಲಿದೆ? ಜೀವನಲ್ಲಿದೆಯಾ? ಇದೆ. ನಾವು ತಿಳ್ಕೊಳ್ತಾ ಇದ್ದೇವೆ, ಇಚ್ಛಾ ಪಡ್ತಾ ಇದ್ದೀವಿ, ಕ್ರಿಯಾ ಮಾಡ್ತಾ ಇದ್ದೀವಿ. ದೇವರು, ಅವನಲ್ಲೂ ಮೆಕ್ಯಾನಿಸಮ್ ಇದೆ. ಏನು? ಅವನು ತಿಳ್ಕೊಳ್ತಾನೆ, ಅವನು ಇಚ್ಛಾ ಪಡ್ತಾನೆ, ಅವನು ಕ್ರಿಯಾ ಮಾಡುತ್ತಾನೆ. ವೆರಿ ಗುಡ್, ಫೈನ್. ಆದರೆ ದೇವರಲ್ಲಿ ಬ್ಯಾಟ್ರಿ ಇದೆ, ಓನ್ ಬ್ಯಾಟ್ರಿ, ಬಿಲ್ಟ್ ಇನ್ ಬ್ಯಾಟ್ರಿ. ಏನು ಸ್ವಾತಂತ್ರ್ಯ? ಅದಕ್ಕೆ ಅವನು ತಾನಾಗಿ ತಿಳಿತಾನೆ, ತಾನಾಗಿ ಇಚ್ಛಾ ಪಡ್ತಾನೆ, ತಾನಾಗಿ ಕ್ರಿಯಾ ಮಾಡುತ್ತಾನೆ. ಜೀವ ತಾನಾಗಿ ತಿಳಿರಾರ, ತಾನಾಗಿ ಇಚ್ಛಾ ಪಡಲಾರ, ತಾನಾಗಿ ಕ್ರಿಯಾ ಮಾಡಲಾರ, ಇಷ್ಟೇ. ಅದಕ್ಕೆ ದೇವ ಇವನಲ್ಲಿ ನಿಂತು ಇವನ ಕೈಕಾಲು ಅಲುಗಾಡಿಸಿದರೆ ಇವನ ಕೆಲಸ ನಡೆಯುತ್ತೆ, ಇಲ್ಲ ಬಿದ್ದಿರ್ತಾನೆ. ಇಷ್ಟೇ ರೀ ಗೀತಾ, ಇನ್ನೇನಿಲ್ಲ. ಗೀತಾ ಹೇಳಿದ್ದೆ ಟೋಟಲ್ ಬಿಡಿಸ್ತಾರೆ. ಇನ್ನ 1 ನಿಮಿಷ ಇದೆ, ಕೊನೆಯ ಅಧ್ಯಾಯಕ್ಕೆ ಹಾಕ್ತೇನೆ. ಮಧ್ಯ ಅಧ್ಯಾಯ ಸಾರ ಹೇಳಿದ್ದೇನೆ, ಕೊನೆಯ ಅಧ್ಯಾಯಕ್ಕೆ ಹಾರಿದರೆ ಅಲ್ಲಿ ಕೇಳುತ್ತಾರೆ ಏನಂತ. ಇಬ್ಬರ ಯುದ್ಧ ಏನು? ದೇವರು ಸ್ವತಂತ್ರ, ಜೀವ ಅಸ್ವತಂತ್ರ. ಕರೆಕ್ಟೆ, ಎಲ್ಲ ಚೆನ್ನಾಗಿದೆ ಮಾತುಗಳು. ಆದರೆ ಈ ವಿಧಿ ನಿಧಿ ನಿಷೇಧ ಶಾಸ್ತ್ರ ಇದೆಯಲ್ಲ, ವಿಧಿ ನಿಷೇಧ ಹೇಳುತ್ತಲ್ಲ ಶಾಸ್ತ್ರ, ಆ ಶಾಸ್ತ್ರ ಯಾರಿಗೆ ಹೇಳುತ್ತೆ ವಿಧಿ ನಿಷೇಧ? ಇರೋದು ಮೂರೇ, ಒಂದು ದೇವ, ಒಂದು ಜೀವ, ಒಂದು ಜಡ. ಜಡಕ್ಕಂತೂ ವಿಧಿ ಹೇಳಲ್ಲ, ನಿಷೇಧ ಹೇಳಲ್ಲ, ದೇವರಿಗಂತೂ ಅದು ಹೇಳಲ್ಲ. ಇನ್ಯಾರು ಹೇಳಬೇಕು? ಜೀವನಿಗೆ. ಜೀವ ಅಸ್ವತಂತ್ರ, ಅವನು ಪ್ಯಾರಾಲಿಸಿಪೇಷನ್ ತರ ಬಿದ್ದಿರ್ತಾನೆ, ಅವನು ಹೇಳಿದ್ರೆ ಎಷ್ಟು ಬಿಟ್ರೆ ಎಷ್ಟು. ಹಾಗಾದರೆ ಶಾಸ್ತ್ರ ಅನ್ನೋದು ವ್ಯರ್ಥ ಆಯ್ತಲ್ಲ, ಶಾಸ್ತ್ರ ವ್ಯರ್ಥ ಆಯ್ತಲ್ಲ. ನೀವು ಹೇಳಿದಂತೆ ಜೀವ ಸ್ವತಂತ್ರ ಅಂತಿಟ್ಟುಕೊಂಡ್ರೆ ಶಾಸ್ತ್ರ ವ್ಯರ್ಥ ಆಯಿತು. ಸೊ ಶಾಸ್ತ್ರ ಸಾರ್ಥಕ, ಯಾವಾಗಲೂ ವ್ಯರ್ಥ ಆಗಲ್ಲ, ಶಾಸ್ತ್ರ ಸಾರ್ಥಕ. ಸಾರ್ಥಕ ಆದ್ರೆ ಏನು ಮಾಡಬೇಕು?
ಅಂದರೆ ಜೀವನ್ನ ಫುಲ್ ಯಾವುದು ಅಸ್ವತಂತ್ರ ಅಂತ ಒಪ್ಪಬಾರದು, ಚೂರು ಸ್ವತಂತ್ರ ಅಂತ ಒಪ್ಪೋಣ. ಎಷ್ಟು? ವಿಧಿ ನಿಷೇಧಗಳನ್ನು ಗ್ರಹಣ ಮಾಡುವಷ್ಟು ಸ್ವತಂತ್ರ. ಮಿಕ್ಕದರ ದೇವರೇ. ಅದಕ್ಕೆ ಈ ಒಂದು ಆ್ಯಟಿಟ್ಯೂಡ್ ಏನು, ಎಲ್ಲ ದೇವರೇರಿ ಮಾಡಿಸೋದು, ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ. ಈ ಶಬ್ದದ ಅರ್ಥ ಬಹಳ ತೀಕ್ಷ್ಣ. ಜನರ ತಲೆಯಲ್ಲಿ ಈ ಸೈನೈಡ್ ಆದರೂ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ, ಇದು ಫಾಸ್ಟ್ ಆಗಿ ಹೋಗಿರುತ್ತೆ. ತೆಗಿಲಿಕ್ಕೆ ಸಾಧ್ಯವೇ, ದೇವರಿಗೆ ಆಗುತ್ತೆ ನೋಡಿ ನಮಗೆ. ಪಾಪ ಸರ್ವ ಆತ ಮಹಾನುಭಾವ, ಇಲ್ಲಿ ಬಂದರೆ ನನಗೂ ಆಗಲ್ಲ ಅಂದ್ಬಿಡ್ತಾನೆ. ಆ ರೀತಿಯಲ್ಲಿ ಸ್ಪ್ರೆಡ್ ಆಗಿರುತ್ತಿದ್ದು ಎಷ್ಟು, ಎಲ್ಲ ದೇವರಿಗೆ ಮಾಡಿಸೋದು, ನಮ್ಮದು ನಾವು ಮಾಡಬೇಕಲ್ವಾ. ಅವಾಗ ಯಾರೋ ಈ ಪತ್ರಕರ್ತರ ಥರ ಕೇಳಿದರು, ನಿಮ್ಮದು ನೀವು ಮಾಡೋದು ಅಂದರೆ ಏನು ಅಂತ. ಅಂದರೆ ನಾವು ಮಾಡೋ ಪ್ರಯತ್ನಕ್ಕೆ ದೇವರ ಸಪೋರ್ಟ್ ಬೇಕಾಗಿಲ್ಲ ಅಂತ ಹೆಗ್ಗಣ ಮಾಡಕ್ಕೆ ಬಂತು. ನಾವು ಮಾಡೋ ಪ್ರಯತ್ನ ನಾವೇ ಮಾಡಬೇಕು, ಅದಕ್ಕೆ ದೇವರ ಸಪೋರ್ಟ್ ಬೇಕಾಗಿಲ್ಲ. ನಮ್ಮ ಪ್ರಯತ್ನ ನಾವೇ ಮಾಡಿಕೊಂಡ ಮೇಲೆ ದೇವರು ಕೊನೆಗೆ, ಈ ತೆಲುಗು ಸಿನಿಮಾಗಳೆಲ್ಲ ಹಳೆಯ ಸಿನಿಮಾಗಳಲ್ಲಿ ಪೊಲೀಸರು ಕೊನೆಗೆ ಪಟ್ ಅಂತ ಬರ್ತಾರೆ ಪಿಸ್ಟಲ್ಸ್, ಆ ಥರ ದೇವರು ಕೊನೆಗೆ ನಾವು ಮಾಡೋದೆಲ್ಲ ಮಾಡಿದ ಮೇಲೆ ದೇವರು ಸಿಗ್ನೇಚರ್ ಹಾಕ್ಲಿಕ್ಕೆ ಬರ್ತಾರೆ ಅಂತ. ಆ ಟೈಪ್ನಾಗೆ ಎಲ್ಲ ನಮ್ಮದೇ, ಕೊನೆಗೆ ದೇವರು ಬರ್ತಾರೆ. ಇದಕ್ಕೆಲ್ಲ ಉತ್ತರ ಕೊನೆ ಚೆನ್ನಾಗಿ ಬ್ರಷ್ ಹಾಕಿ ತೆಗ್ತಾ ಇದ್ದಾರೆ. ಅವಾಗಂದ್ರು ಎಲ್ಲ ದೇವರೇ ಪ್ರಯತ್ನ ಮಾತ್ರ ನಂದು, ಅದಕ್ಕೆ ದೇವರು ಬೇಕಾಗಿಲ್ಲ ಅನ್ನೋದು ಯಾರ ವಾದ, ಯಾರ ಮತ ಗೊತ್ತ? ಅದು ಮಧ್ವರಾಯರ ಮತ ಅಲ್ಲ. ಪ್ರಯತ್ನ ನನ್ನಧೀನ, ಮಿಕ್ಕದ್ದೆಲ್ಲ ದೇವರಧೀನ ಅಂತ ಹೇಳೋದು ರಾಮಾನುಜರ ಮತ, ಮಧ್ವರ ಮತ ಅಲ್ಲ. ಮಧ್ವರಾಯರು ಹೇಳೋದೇನು, ಎಲ್ಲವೂ ದೇವರ ಅಧೀನ. ಆವಾಗ ಅವರಂದ್ರು ಅಂದ್ರೆ ಈ ಫಸ್ಟ್ ಅಟೆಂಪ್ಟ್ ಯಾವುದು, ಪ್ರಥಮ ಪ್ರವೃತ್ತಿ ಅಂತಿರುತ್ತಲ್ಲ ಅದರಲ್ಲಿ ಅವ್ರೇನು ಹೇಳ್ತಾರೆ ರಾಮಾನುಜರು ಅಂದರೆ, ಯಾವುದಾದ್ರೂ ಒಂದು ತಿಳಿದು ಇಚ್ಛಾಪಟ್ಟು ಮಾಡಬೇಕಾದ್ರೆ ಫಸ್ಟ್ ಅಟೆಂಪ್ಟ್ ನಂದೇ, ಸೆಕೆಂಡ್ ಅಟೆಂಪ್ಟಿಂದ ದೇವರು ಮಾಡಿಸ್ತಾರೆ. ಅದಕ್ಕೆ ಆಚಾರ ಅಂದರು, ಫಸ್ಟ್ ಅಟೆಂಪ್ಟಲ್ಲಿ ನೀನೇ ಮಾಡೋದಾದರೆ ಎಲ್ಲ ಅಟೆಂಪ್ಟ್ ನೀನೇ ಮಾಡ್ಬೋದಲ್ವ, ಮತ್ತು ದೇವ್ರು ಯಾಕೆ ನಿಮಗೆ? ಫಸ್ಟ್ ಅಟೆಂಪ್ಟಲ್ಲಿ ಸ್ವಾತಂತ್ರ್ಯ ಇತ್ತು ಅಂತ ಹೇಳ್ತೀಯ, ಎರಡನೇ ಅಟೆಂಪ್ಟ್ಗೂ ಅದು ಇರಬೇಕಲ್ಲ, ಎಲ್ಲಿ ಹೋಗುತ್ತದು, ಇರಲೇಬೇಕಲ್ವ. ಆದ್ದರಿಂದ ನಿನ್ನಲ್ಲಿ ಸ್ವಾತಂತ್ರ್ಯ ಇದ್ದರೂ ಕೂಡ ದೇವರ ಮೇಲೆ ಡಿಪೆಂಡೆಂಟ್ ಅಂದರೆ ಸೋಮಾರಿ ಅಂತ ಅರ್ಥ. ಅಂದರೆ ತಪ್ಪು ನೀನು ಹೇಳಿದ್ದು. ಅವಾಗ ಅವನಂದ, ನೀವು ಹೇಗೆ ಕೂಡಿಸ್ತೀರಾ, ಏನು ವಿಧಿ ನಿಷೇಧ ಶಾಸ್ತ್ರ ಅದನ್ನು ಗ್ರಹಣ ಮಾಡದಿದ್ದರೆ ಜೀವ, ವಿಧಿ ನಿಷೇಧ ಶಾಸ್ತ್ರ ಎಲ್ಲ ಬಿದ್ದೋಯಿತು, ಅದಕ್ಕೆ ಜೀವನಿಗೆ ಚೂರು ಸ್ವಾತಂತ್ರ್ಯ ಒಪ್ಪಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ನೀವೇನೋ ಜೀವನಿಗೆ ಚೂರು ಸ್ವಾತಂತ್ರ್ಯ ಇಲ್ಲ ಅಂತೀರಾ, ನೀವು ಹೇಗೆ ಕೊಡಿಸ್ತೀರಾ ಹೇಳಿ. ಅದನ್ನು ಕೊನೆಯದು ಅಂದರೆ 17-18 ಎರಡು ಅಧ್ಯಾಯಗಳಲ್ಲಿ ಇದನ್ನೇ ಸಬ್ಜೆಕ್ಟ್ ಡೀಲ್ ಮಾಡ್ತಾರೆ, ಇದೇ ಮಾಡುತ್ತಾರೆ. ಅಲ್ಲಿ ಹೇಳ್ತಾರೆ ನೋಡಯ್ಯ, ವಿಧಿಯನ್ನು ಜೀವ ಗ್ರಹಣ ಮಾಡಬೇಕಾದರೆ ಎರಡು ರೀತಿ ಕೂಡುತ್ತೆ. ನಿಷೇಧವನ್ನು ಗ್ರಹಣ ಮಾಡಿ ನಿಷಿದ್ಧವನ್ನು ಬಿಡಬೇಕಾದರೂ, ವಿಧಿಯನ್ನು ಗ್ರಹಣ ಮಾಡಿ ಮಾಡಬೇಕಾದರೂ ಎರಡು ರೀತಿ ಕೊಡುತ್ತೆ ಜೀವನಿಗೆ. ಒಂದು, ಅವನಿಗೆ ಚೂರು ಸ್ವಾತಂತ್ರ್ಯ ಇದ್ದರೂ ಅವನೇ ಗ್ರಹಣ ಮಾಡಿಕೊಂಡು ಮಾಡ್ಬೋದು, ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಚೂರು ಇಲ್ಲ. ಮತ್ತೆ ಅಂಥವ ಗ್ರಹಣ ಮಾಡೋದು ಹೇಗೆ, ಇಚ್ಛಾ ಪಡೋದು ಹೇಗೆ, ಪ್ರಯತ್ನ ಮಾಡೋದು ಹೇಗೆ, ಅಸ್ವತಂತ್ರನಲ್ವಾ ಅಂದರೆ ಅದಕ್ಕೆ ಹೇಳ್ತಾರೆ, ಈ ವಿಧಿಯನ್ನು ಜೀವ ಸ್ವತಂತ್ರನಾಗಿಯೇ ಗ್ರಹಣ ಮಾಡಬೇಕೆಂಬ ಕಂಪಲ್ಷನ್ ಎಲ್ಲಿದೆ ಅಂದರು. ಜೀವ ಒಂದು ವಿಧಿಯನ್ನಾದರೂ ನಿಷೇಧವನ್ನಾದರೂ ಗ್ರಹಣ ಮಾಡಬೇಕಾದರೆ ಸ್ವತಂತ್ರವಾಗಿಯೇ ಗ್ರಹಣ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲಿ ಬರೆದಿದೆ ಅಂದರು. ಇಲ್ಲ ಅಂದ. ಅದಕ್ಕೆ ಹೇಳಿದ್ದು ಜೀವ ಮತ್ತೆ ಗ್ರಹಣ ಮಾಡ್ತಾರೆ. ಜೀವ ಗ್ರಹಣ ಮಾಡೋದು ಅಂದರೆ ಹೇಗೆ, ಭಗವಂತ ಜೀವನೊಳಗಿದ್ದು ಜೀವನಿಂದ ಗ್ರಹಣ ಮಾಡಿಸ್ತಾನೆ. ಇದು ನಾವು ಹೇಳೋದು.
ಜೀವ ಅಸ್ವತಂತ್ರನೇ. ದೇವ ಜೀವನೊಳಗಿದ್ದು ಅವನಿಂದ ಗ್ರಹಣ ಮಾಡಿಸ್ತಾನೆ, ಇಚ್ಛಾ ಪಡಿಸ್ತಾನೆ. ಜ್ಞಾನ ಇಚ್ಛಾಧಿಕಂ ಉತ್ಪಾದಯತಿ, ಆಚಾರ್ಯರ ಮಾತಿದು. ಜ್ಞಾನ ಇಚ್ಛಾಧಿಕಂ ಉತ್ಪಾದಯತಿ, ಭಗವಾನೇವ ಭಗವಂತನೇ ಜೀವನಿಗೆ ಜ್ಞಾನವನ್ನು ಹುಟ್ಟು ಹಾಕ್ತಾನೆ. ಹೇಗೆ? ವಿಧಿಯನ್ನು ಗ್ರಹಣ ಮಾಡುವಂತೆ ಮಾಡುತ್ತಾನೆ, ಹಾಗೆ ಇಚ್ಛೆಯನ್ನು ಹುಟ್ಟಿಸ್ತಾನೆ ಪ್ರಯತ್ನ. ಅದಕ್ಕೆ ಎಂಥ ಪಂಕ್ತಿ ಗೊತ್ತೋ, ವಜ್ರದಿಂದ ಕೆತ್ತಬೇಕು. ಕಾರಿತಮೇವ ಈಶ್ವರೇಣ, ಈಶ್ವರನಾದ ಸ್ವಾಮಿ ಜೀವಿಯಿಂದ ಪ್ರಯತ್ನವನ್ನು ಮಾಡಿಸಿಯೇ ಬಿಡುತ್ತಾನೆ. ಹಾಗಾದ್ದರಿಂದ ದೇವರೇ ಜೀವನಿಂದ ಏನು ಗ್ರಹಣ ಮಾಡಿಸಿದ್ದು, ದೇವರೇ ಜೀವನಿಗೆ ಇಚ್ಛಾ ಕೊಟ್ಟದ್ದು, ದೇವರೇ ಜೀವನಿಂದ ಪ್ರಯತ್ನವೂ ಮಾಡಿಸಿದ್ದು. ಆದ್ದರಿಂದ ವಿಧಿ ನಿಷೇಧ ಶಾಸ್ತ್ರ ಸಾರ್ಥಕ. ಜೀವ ಶುದ್ಧ ಸ್ವತಂತ್ರ ಆದರೂ ಕೂಡ, ಚೂರು ತಾನಾಗಿ ಗ್ರಹಣ ಮಾಡಲಾರದೆ ಹೋದರೂ ಕೂಡ ದೇವರು ಗ್ರಹಣ ಮಾಡಿಸ್ತಾನಾದ್ದರಿಂದ ಜೀವ ಏನು ಆ ಶಾಸ್ತ್ರವನ್ನು ಗ್ರಹಣ ಮಾಡಬಲ್ಲ, ತಿಳ್ಕೋಬಲ್ಲ, ಆದಮೇಲೆ ಇಚ್ಛಾ ಪಡಬಲ್ಲ, ಪ್ರಯತ್ನ ಮಾಡಬಲ್ಲ. ಹೇಗೆ? ದೇವ ಮಾಡಿಸಿದರೆ. ದೇವರು ಜೀವನಿಂದ ತಿಳಿಸಿದ್ದಕ್ಕೆ ತಿಳ್ಕೊಂತಾನೆ, ಇಚ್ಛಾ ಪಡಿಸಿದ್ದಕ್ಕೆ ಪಡುತ್ತಾನೆ, ಕ್ರಿಯಾ ಮಾಡಿಸಿದ್ದಕ್ಕೆ ಮಾಡುತ್ತಾನೆ ಅಂತ ಕೊನೆಗೊಳಿಸ್ತಾರೆ. ಒಟ್ಟಾರೆ ಮೇಲ್ನೋಟಕ್ಕೆ ನಿಮಗೆ ಗೊತ್ತಾಗುವ ಗೀತೆ ಏನು ಅಂದರೆ, ಲಿಸ್ಟ್ ಕೊಡ್ತಾ ಹೋಗ್ತಾನೆ ಕೃಷ್ಣ. ಜ್ಞಾನ ವಿಜ್ಞಾನ ಯೋಗ, ಕರ್ಮಯೋಗ, ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ, ಈ ಮೇಲ್ನೋಟದ ಶಬ್ದಗಳ ಇದರಲ್ಲಿ ಸರಸರ ಸರಸರ ಸರ ಕೊಚ್ಕೊಂಡು ಹೋಗ್ತಾ ಇರ್ತೀವಲ್ಲ, ಒಳಗೆ ಜೀವನ ಅಸ್ವಾತಂತ್ರ್ಯ, ಭಗವಂತನ ಸ್ವಾತಂತ್ರ್ಯ ಎಂಬ ಪ್ರಧಾನವಾದ ತತ್ವವನ್ನೇ ಗಮನ ಕೊಡದೆ ನೀನು ಹೀಗಿರಬೇಕು, ಹಾಗಿರಬೇಕು, ಹೀಗಿರಬೇಕು ಎಲ್ಲ ಹೇಳಿದ ಕೃಷ್ಣ ಅವತಾನೆ. ನೀನು ಹೀಗಿರಬೇಕು, ಹೀಗಿರಬೇಕು, ಹೀಗಿರಬೇಕು ಗೀತೆ ಕೇಳಿದ ಒಬ್ಬ ಕೇಳ್ಕೊಂಡದ್ದೇನು, ನಾನು ಹೀಗಿರಬೇಕು, ನಾನು ಹೀಗಿರಬೇಕು, ನಾನು ಹೀಗಿರಬೇಕು ಕೇಳ್ಕೊಂಡ. ಮುಂದೇನಂದ, ನಾನು ಹೀಗೇ ಇರ್ತೀನಿ ಹೊರಟ. ಕೃಷ್ಣ ಅಂದ, ಸ್ವಲ್ಪ ನಿಲ್ಲು, ಏನು ಅರ್ಧ ಕೇಳಿ ಅರ್ಧ ಹೋಗ್ಬಿಡ್ಬೇಡ, ಅರ್ಧ ಕೇಳಿ ಹೋಗ್ಬಿಡ್ಬೇಡ. ನಾನು ಹೇಳಿದ್ದು ಸತ್ಯ, ನೀನು ಹೀಗಿರಬೇಕು ಅಂತ ಹೇಳಿದ್ದು ಸತ್ಯ, ಆದರೆ ಇನ್ನೊಂದು ಮರ್ತೋಗ್ಬಿಟ್ಟಿಯ, ಏನು ನೀನು ಅಸ್ವತಂತ್ರ ಅಂಬೋದು ಸತ್ಯ, ನಾನು ಹೇಳಿದ್ದು ಸತ್ಯ, ನೀನು ಹಾಗೆ ಇರಬೇಕಾಗಿದ್ದು ಸತ್ಯ, ನೀನಾಗಿ ಇರಲಾರಿ ಎಂಬುದು ಸತ್ಯ, ಮತ್ತೆ ಇದನ್ನು ಸತ್ಯ ಹೇಗೆ ಮಾಡ್ತೀಯ? ನೀನಂತೂ ಅಸ್ವತಂತ್ರ, ನಾನು ಹೇಳಿದ್ದೇನೋ ಇರ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ಇರ್ಲಿಕ್ಕಾಗಲ್ಲ ಅಂತ ನಾನೇ ಹೇಳಿದ್ದು, ಮತ್ತೆ ಇರ್ತೀನಿ ಅಂತ ಹೋದರೆ ಈತ ವಿರುದ್ಧವಾಗಿ ಹೋಗ್ತೀಯ ನೀನು, ಮತ್ತೆ ಹೇಗೆ ಅಂದರೆ ಅಸ್ವತಂತ್ರನಾದ ನೀನು ಇರಬೇಕಾಗಿದ್ದು ಹೀಗೆ ಹೀಗೆ, ನಾನು ಹೇಳಿದ್ದು ಇರಬೇಕಾಗಿದ್ದು ಹೀಗೆ, ನೀನು ನಾನು ಹೇಳಿದಂತೆ ಇರಬೇಕಾದರೆ ಏನು ಮಾಡಬೇಕು? ನನ್ನ ಶರಣಾಗತನಾಗು, ನಾನು ನಿನ್ನನ್ನು ಹೀಗಿಡುತ್ತೇನೆ. ಇದು ಗೀತಾ ಸಾರ. ಕೃಷ್ಣ ಹೇಳಿದ ಹೀಗಿರು ಅಂತ, ಅರ್ಜುನ ತಾನಾಗಿ ಇರಬಲ್ಲ ಅಂತ ತಿಳ್ಕೋಬೇಡಿ, ನೀನು ಹೀಗಿರಬೇಕು, ನೀನಾಗಿ ಇರಲಾರಿ, ಯಾಕೆ ನಿನಗೆ ಪೂರ್ಣ ಅಸ್ವಾತಂತ್ರ್ಯ ಇದೆ, ನಾನೇ ನಿನ್ನನ್ನು ಹಾಗಿಡಬೇಕು, ಅದಕ್ಕೆ ನೀನು ನನ್ನ ಶರಣಾಗತರಾದರೆ ನಾನು ನಿನ್ನ ಹಾಗಿಡುತ್ತೇನೆ. ಇದಯ್ಯ ಅಂದಾಗ, ಹೌದಾ, ಏನೋ ನೀವೇ ಹೇಳಿಬಿಟ್ರಿ, ನಾನಾಗಿ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತ ಹೋಗ್ತಿದ್ದೆ, ಮತ್ತೆ ನಿಮ್ಮ ಕಾಲದೇ ಬೀಳಬೇಕಾ? ಅದೇ ಗೀತಾ. ಏನು ಪಡ್ಕೋಬೇಕೋ ತಿಳ್ಕೊಂಡು, ಯಾರು ಕೊಡ್ತಾರೋ ತಿಳ್ಕೊಂಡು ಅವರನ್ನು ಕೇಳೋದೇ ಗೀತ. ನಮಗೆ ಬೇಕಾಗಿದ್ದೇ ಮೋಕ್ಷ, ಅದಕ್ಕೆ ಬೇಕಾಗಿದ್ದು ಸಾಧನ, ಮಾಡಬೇಕಾಗಿದ್ದು ನಾವು, ಸ್ವಾತಂತ್ರ್ಯ ಇಲ್ಲ, ಮಾಡಿಸೋದು ಅವ. ಅದಕ್ಕೆ ಅವನ ಕೇಳಿದರೆ ಅವ ನಮ್ಮಿಂದ ನಮ್ಮ ಸಾಧನೆ ತಾನು ಮಾಡಿಸಿ ನಮಗೆ ಮೋಕ್ಷ ಕೊಡ್ತಾನೆ. ಇದಕ್ಕಿಂತ ಗೀತ ಸಾರ ಬೇಕ? ಇದೇ ಗೀತಾ ಸಾರ. ಇದು ಬಿಟ್ಟು ಎಲ್ಲ ತಿಳಿದರೆ
ಅಸಾರ ತದ್ವಿರುದ್ಧಂ, ವಿರುದ್ಧ ಶಬ್ದ ಆಚಾರ್ಯ ಹೇಳ್ತಾರೆ. ಯಾಕೆ ಸರ್ವಸ್ಯ ಎಂಥ ಭಾವ ಮಾತು, ಸರ್ವಸ್ಯ ತದಧೀನತ್ವಾತ್, ಎಲ್ಲ ಅವನ ಅಧೀನವಾದ್ದರಿಂದ. ಹಾಗಾದರೆ ಇಡೀ ಗೀತಾಸಾರ ಇಷ್ಟು ಬೇಡ, ಇನ್ ಒನ್ ವರ್ಡ್ ಹೇಳಿ ಸರ್ವಸ್ಯ ತದಧೀನತ್ವ, ಇಷ್ಟು ಹೇಳಿದರು. ಎಲ್ಲ ಅವರ ಅಧೀನ ಅಂದರೆ ಅವನ ಅಧೀನವಲ್ಲದ್ದು ಯಾವುದೂ ಇಲ್ಲ ಅದರಲ್ಲಿ. ಅಲ್ಲ ತಾತ್ಪರ್ಯದಲ್ಲದ ಏನೋ ಹೇಳ್ತಾರಲ್ವಾ, ಏನು ಪ್ರಯತ್ನ ಮೇಕಮಗ್ರತು, ನಮ್ಮ ಪ್ರಯತ್ನ ನಾವು ಮಾಡ್ಬೋದು ಅಂತಲ್ವಾ ಅದರ ಅರ್ಥ. ತಾತ್ಪರ್ಯದಲ್ಲಿ ಹಾಗೆ ಹೇಳಿದ್ರು, ಗೀತಾದಲ್ಲಿ ಹೀಗೆ ಹೇಳ್ತಾರಲ್ಲ ಅಂದ್ರೆ ಯಾರೇ ಹೇಳಿದ್ದು ತಾತ್ಪರ್ಯ ಸರಿ ತೆಗೆದು ನೋಡಿ. ತಾತ್ಪರ್ಯದಿಂದ ಹೇಳ್ತಾರೆ ಜೀವನ ಪ್ರಯತ್ನ ಮುಖ್ಯ, ಜೀವನ ಪ್ರಯತ್ನ ಮುಖ್ಯ ಬಿಡಲೇಬಾರದು. ಆದರೆ ಪ್ರಯತ್ನ ದೇವರ ಅಧೀನ, ಪ್ರಯತ್ನ ದೇವರ ಅಧೀನ. ಈಗ ಒಂದರ ಶುರು ಗಂಟು ಬಿಡಿಸ್ದಂಗಿದ್ರೆ ಮತ್ತೆ ಕ್ವಶನ್ ಮಾರ್ಕ್ ಹಾಗೆ ಕೂತಿರುತ್ತೆ. ಹೌದು ತಾನೇ, ಪ್ರಯತ್ನ ಜೀವನ ಸ್ವಭಾವ, ಜೀವನ ಸ್ವಭಾವ. ಅಲ್ಲಿ ಹೇಳುತ್ತಾರೆ ಜೀವಿಯಿಂದ ಒಂದು ಕರ್ಮ ಆಗಬೇಕಾದ್ರೆ ಮೂರು ಬೇಕು, ಅನಾದಿ ಜೀವನ ಸ್ವಭಾವ, ಅನಾದಿ ಕರ್ಮ, ಮೂರನೆಯದು ಯಾವುದು ಗೊತ್ತಾ, ಪುರುಷ ಪ್ರಯತ್ನ. ಪುರುಷ ಪ್ರಯತ್ನ ಬೇಕು ಅಂದರು. ಓ ಖುಷಿ, ಹೋ ಖುಷಿ, ನಾವು ಅಂದ್ಕೊಂಡು ಪುರುಷ ಪ್ರಯತ್ನ, ನಾವೆಲ್ಲ ಪುರುಷರು, ನಾವು ಮಾಡೋ ಪ್ರಯತ್ನ ಪುರುಷ ಪ್ರಯತ್ನ. ಹೌದು ಸರಿ ಆಯಿತು. ಅವಾಗಂದ್ರು ಕೆಳಗೆ ರೆಡ್ಡಿಂಕ್ ಅಂತ ಹಾಕ್ಬಿಡ್ತಾರೆ, ತದೇತತ್ರಯಂ, ಈ ಜೀವನಿಂದ ಆಗುವ ಪ್ರಯತ್ನ, ಜೀವನ ಅನಾದಿ ಕರ್ಮ ಮತ್ತು ಅವನ ಸ್ವಭಾವ, ಈ ಮೂರು ವಿಷ್ಣೋ ವಶಗಂ ಸರ್ವದೈವ, ವಿಷ್ಣುವಿನ ವಶವೇ ಆಗಿದೆ. ಪ್ರಯತ್ನ ಭಗವಂತನ ವಶ ಅಂದರು. ಹಾಗೆ ಅಂದಾಗ ಎಲ್ಲ ದೇವರೇ ಬಿಡು ಮಲ್ಕೊಂತೀನಿ, ಇಲ್ಲ ಆ ಪ್ರವೃತ್ತಿಗೆ ಎಂದೂ ಇಲ್ಲ. ಯಾಕೆ ಯಾಕೆ ಅಂದರೆ ಒಬ್ಬರಂದ್ರು ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ನೀವು ಶಾಸ್ತ್ರ ಮೂಲಕ ಆಚಾರ ಹೇಳಿಬಿಟ್ರೆ ಎಲ್ಲರೂ ದೇವರೇ ಮಾಡಿಸ್ಲಿ ದೇವರೇ ಮಾಡಲಿ ಅಂತ ಕೊಡ್ಬೋದಲ್ಲ. ಅಂದರೆ ಕೂತ ನೋಡ್ರಿ ಎಷ್ಟೊತ್ತು ಕೊಡ್ತೀರ, ಮನೆಯಿಂದ ಫೋನ್ ಬರೋರಿಗೆ ಏನ್ರಿ ಸಕ್ರಿ ಕಳಿಸಿದವರು ಇನ್ನ ಬರಲೇ ಇಲ್ಲ, ಆ ಡಿಸ್ಕಷನ್ ಕೋಸ್ಕರ ರೋಡಲ್ಲಿ ಕೂತಿದ್ದೀರಂತೆ, ಬೇಗ ಬರ್ತೀರಾ ಇಲ್ವಾ ಅಂತ ಫೋನ್ ಬಂದ ಕೂಡಲೇ ಕೊಡ್ರಿ ನೋಡ ಓಡತಾ ಹೋಗ್ತೀರಿ. ಅದಕ್ಕೆ ಹೇಳೋದೇನಂದ್ರೆ ಭಗವಂತ ಒಳಗೆ ಸ್ವತಂತ್ರನಾಗಿದ್ದಾನೆ ಅಂತ ತಿಳಿಯಬೇಕು. ವಿಷ್ಣೋ ವಶಮಿತ್ಯೇವ ಜಾನನ್ ಅವಶ್ಯಂ ಕಾರ್ಯಂ ಕರ್ಮ, ಅಂದರೆ ನಮ್ಮ ಕರ್ಮ ನಾವು ಮಾಡ್ತಾನೆ ಇರಬೇಕು, ನಮ್ಮ ಕರ್ಮ ನಾವು ಮಾಡ್ತಾನೆ ಇರಬೇಕು. ಹೇಗೆ ಮಾಡಬೇಕು, ನನ್ನ ಕರ್ಮ ನಾನು ಎಲ್ಲವೂ ದೇವರ ವಶ ಅಂತ ತಿಳ್ಕೊಂಡೇ ಮಾಡ್ತಾ ಇರಬೇಕು. ಅಪ್ಲಿಕೇಶನ್ ಪಾರ್ಟ್ ಟಫ್ ಆಯಿತು. ಸುಮ್ಮನೆ ತಿಳ್ಕೊಂಡಿದ್ರೆ ಅಡ್ಡಿ ಇಲ್ಲ, ಸುಮ್ಮನೆ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಒಬ್ಬರೇ ಅಪ್ಲೈ ಮಾಡೋ ಕಾಲಕ್ಕೆ ಹೇಗಿದು ಅದು ಹೇಳ್ದಂಗಿದ್ರೆ ಪ್ರವಚನ ವೇಸ್ಟ್ ಅಲ್ವಾ. ಅದಕ್ಕೆ ದಾಸರು ಬಂದರು, ಮಾಡುತ್ತಲಿರಬೇಕು ಮಾಡಿಲ್ಲ ಎನ್ನಬೇಕು ಅಂದರು. ಇದನ್ನ ರಿವರ್ಸ್ ಆಯಿತು, ಮಾಡ್ತಾ ಇರಬೇಕು ಅಂತ ಹೇಳೋದು, ಮಾಡಿಲ್ಲ ಅಂದರೆ ಕಾಂಟ್ರಡಿಕ್ಟ್ ಇಲ್ವಾ. ಅದು ನಾವಲ್ಲ ಕೃಷ್ಣ ಹೇಳಿದ್ದು, ಕರ್ಮಣಿ ಅಕರ್ಮಯ ಪಶ್ಯೇ ತಂದು. ಅಂದರೆ ಏನು ಇಲ್ಲಿ ನೋಡಿ, ಭಗವಂತ ನಮ್ಮಿಂದ ಮಾಡಿಸೋದು ಅಂದರೆ ಹೇಗೆ, ಡೈರೆಕ್ಟಾಗಿ ಪಕ್ಕಕ್ಕೆ ಬಂದು ನಾನು ಮಾಡಿಸ್ತಾ ಇದ್ದೀನಿ ನೋಡು ಅಂತ ಯಾರಿಗಾದ್ರು ಮಾಡಿಸ್ತಾನ, ಇಲ್ಲಲ್ಲ. ಅದು ಎಂಥ ದೇವರೇ ಮಾಡಿಸ್ತಾ ಇದ್ದಾರೆ ಎಂಬ ಈ ಸ್ವಾತಂತ್ರ್ಯ ಜ್ಞಾನಿ ಆಗಿದ್ದರು ಕೂಡ ಯಾರೇ ಆಗಿದ್ದರು, ಬೆಳಿಗ್ಗೆದ್ದು ಕರ್ಮ ನಡೆಯೋ ಸ್ಟೈಲ್ ಹೇಗೆ, ಬೆಳಿಗ್ಗೆ ಹೇಳ್ತೀರ ಎದ್ದು ಕೂಡಲೇ ತಲೆಯಲ್ಲಿ ಏನು ಬರುತ್ತೆ, ಇದು ಮಾಡಬೇಕು ಅದು ಮಾಡಬೇಕು, ಲೌಕಿಕದವರಿಗೆ ಇದು ಮಾಡಬೇಕು ಅದು ಮಾಡಬೇಕು, ವೈದಿಕದವರಿಗೆ ಈ ಪ್ರವಚನಕ್ಕೆ ಹೋಗ್ಬೇಕು ಅದು ಹೋಗ್ಬೇಕು, ಇಲ್ಲ ರಿಟೈರ್ ಆಗಿ ಮನೆಗೆ ಕೂತವರಿಗೆ ಏ ಇವತ್ತು ದೇವ್ರ ಪೂಜೆ ಮಾಡಬೇಕು, ಜಪ ಹೆಚ್ಚು ಮಾಡಬೇಕು, ಪಾರಾಯಣ ಹೆಚ್ಚು ಮಾಡಬೇಕು, ಒಟ್ಟ ಇದು ಮಾಡಬೇಕು ಅದು ಮಾಡಬೇಕೆಂಬುದು ನೆನಪಾಗಿ ಓಡ್ತೀರ, ಹೇಳ್ತೀರ ನಾ ಎದ್ದೆ ನಾ ಕೂತೆ ಇದೇ ಹೋಗ್ತಾ ಇರುತ್ತೆ. ಹೌದ್ ತಾನೆ. ಮತ್ತೆ ಇಲ್ಲಿ ದೇವರು ಮಾಡಿಸಿದ್ದೆಲ್ಲಿ ಬಂತು, ಅವಾಗ ಹೇಳ್ತಾರೆ ಇನ್ನೇನಿಲ್ಲ, ದೇವರೇ ನಮ್ಮಲ್ಲಿ ನಿಂತು ಹೀಗೆ ಮಾಡಿಸ್ತಾನೆ.
ತಾನೇ ಮಾಡಿಸ್ತಾ ಇದ್ದೀನಿ ಎಂಬುದು ನಮಗೆ ತಿಳಿಸದೆ ಬೆಳಿಗ್ಗೆದ್ದು ಎಬ್ಬಿಸಿ ನಮ್ಮನ್ನ ಎಲ್ಲ ಮರೆಸಿ, ಪ್ರವಚನ ಎಲ್ಲ ಮರೆಸಿ, ನಾ ಮಾಡಬೇಕು ನಾ ಮಾಡಬೇಕು ಎಂಬ ಬುದ್ಧಿ ಕೊಟ್ಟು ಮಾಡಿಸ್ತಾ ಇರ್ತಾನೆ ದೇವರು. ಗುರುಗಳ ದೇವರ ಅನುಗ್ರಹ ಇತ್ತ, ಮಧ್ಯದಲ್ಲಿ ಹಾಟ್ ಕೊಡ್ತಾನಂತೆ ಚೂರು ಒಂದು ಕ್ಷಣ. ಅದರಲ್ಲಿ ಕರ್ಮಣಿ, ದೇವರು ನಮ್ಮಿಂದ ಮಾಡಿಸ್ತಾ ಇರೋ ಕರ್ಮಗಳು ನೆನಪಾಗುತ್ತಂತೆ. ಅಯ್ಯೋ ನಿನ್ನ ಪ್ರವಚನಕ್ಕೆ ಹೋಗಿದ್ದೆ, ಎಲ್ಲ ದೇವರೇ ಮಾಡಿಸ್ತಾರೆ, ಈ ಬೆಳಗ್ಗಿಂದ ನಾ ಮಾಡಿದೆ ಅಂತ ಬರ್ತಾ ಇತ್ತು. ಅದು ಕೂಡ ಸ್ವಾಮಿನೇ ಮಾಡಿಸಿದ್ದದು, ದೇವರೇ ಅವನು ಮಾಡಿಸ್ತಾನೆ ಎಂಬುದು ಮರೆಸಿಬಿಟ್ಟು ನನ್ನ ಸರಿ ಮಾಡಿಸಿದ. ಆದರೆ ನಿಜವಾಗಿ ನಾನಾಗಿ ಏನಾದರೂ ಮಾಡ್ಲಿಕ್ಕಿದೆಯಾ? ಇಲ್ಲಲ್ಲ, ಏನೂ ಮಾಡಲಾರೆ. ಅಂದ್ರೆ ಇಷ್ಟೊತ್ತು ಮಾಡಿದ್ಯಾರು, ನಾವೆಲ್ಲ ಅಂದ್ರೆ ಹೀಗೆ ಅವನು ನನ್ನಿಂದ ಮಾಡಿಸ್ತಾ ಇದ್ದಾನೆ, ನಾನಾಗಿ ಸ್ವತಂತ್ರವಾಗಿ ಏನೂ ಮಾಡಲಾರೆ. ಕರ್ಮಣಿ ಅಕರ್ಮ ಯಃ ಪಶ್ಯೇತ್, ಮಾಡುತ್ತಲಿರಬೇಕು ಮಾಡಿಲ್ಲ ಎನ್ನಬೇಕು, ನಾನಾಗಿ ಮಾಡಿದ್ದಾರೆ. ಇದು ಎಲ್ಲಿ? ಪ್ರತಿಯೊಂದು ಕರ್ಮಕ್ಕೂ ಸಿಗ್ನೇಚರ್, ಪ್ರತಿಯೊಂದು ಮಾಡಿದ ಕರ್ಮ ಚೆಕ್ ಆದರೆ ಅದು ಬೌನ್ಸ್ ಆಗದೆ ವ್ಯಾಲಿಡ್ ಆಗಿ ಬರಬೇಕಾದ್ರೆ ಬೇಕಾಗಿದ್ದು ಸಿಗ್ನೇಚರ್. ಏನು ಸಿಗ್ನೇಚರ್? ಎಲ್ಲ ದೇವರು ಮಾಡಿಸಿದ ಸಿಗ್ನೇಚರ್. ಕಳೆದ ಒಂದು ಲೈನ್ ಹಾಕ್ತಿರಲ್ಲ, ಸಿಗ್ನೇಚರ್ ಮಾಡಿ ಸರ್ ಅಂತ ಒಂದು ಲೈನ್ ಹಾಕ್ತಿರಲ್ಲ, ಆ ಲೈನ್ ಯಾವುದು? ನಾನಾಗಿ ಏನು ಮಾಡಲ್ಲ, ಎಲ್ಲ ದೇವ ಮಾಡಿಸಿದ, ಎಲ್ಲ ದೇವ ನನ್ನ ಹೇಳ್ಬೇಕಾದ್ರೆ ಹೇಳ್ಕೊಳ್ರಿ, ನಾ ಮಾಡಿ ಎಲ್ಲ ಅಲ್ಲೇ ಸೇರಿಸ್ಬಿಡಿ, ಎಲ್ಲ ದೇವ ನನ್ನಿಂದ ಮಾಡಿಸಿದ, ನನಾಗಿ ಏನು ಮಾಡಿದ್ದಾರೆ, ಆ ಎರಡೂ ಹಾಕಿದರೆ ಸಿಗ್ನೇಚರ್ ಪರ್ಫೆಕ್ಟ್ ಆಗಿರುತ್ತೆ. ಅದರಿಂದ ಪ್ರತಿಯೊಂದು ಕರ್ಮದ ಚೆಕ್ ಯಾವುದು, ಪ್ರತಿಯೊಂದು ಆಚಮನ ಮೊದಲುಕೊಂಡು ಎಲ್ಲವೂ ಕೂಡ ಒಳ್ಳೆ ಡೆಪಾಸಿಟ್ಸ್ ಬರ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ ನಮ್ಮ ಕಣ್ಣಿಗೆ. ಇದು ಕೃಷ್ಣ ಹೇಳಿದ್ದು. ಹಾಗಾದರೆ ಭಗವಂತ ಹೇಳಿದ ಕರ್ಮಾನುಷ್ಠಾನ, ಭಗವಂತ ತಿಳಿಸಿಕೊಟ್ಟ ಜ್ಞಾನ, ಅದರಲ್ಲೂ ವಿಜ್ಞಾನ ತುಂಬ ಹೇಳ್ತಾನೆ, ರಾಜವಿದ್ಯಾ ರಾಜಮುಖ ಯೋಗ ತುಂಬ ಹೇಳ್ತಾನೆ. ಹೇಳಿ ಏನು ತಿಳಿಸಿಕೊಡ್ತಾನೆ? ನಾವು ಹೇಳಿದ ಪ್ರಕಾರ ಕರ್ಮ ನಾನೇ ನಿನ್ನಿಂದ ಮಾಡಿಸ್ತೀನಿ ಎಂಬುದು ತಿಳಿ. ನಾನು ಹೇಳಿದ ಪ್ರಕಾರ ನೀನು ಮಾಡಬೇಕಾದ ಕರ್ಮ ನಾನೇ ಮಾಡಿಸ್ತೀನಿ ಎಂಬುದು ತಿಳಿ. ನಾನೇ ಮಾಡಿಸ್ತೀನಿ ಎಂಬ ಎಚ್ಚರ ಕೊಡದೆ ಮಾಡಿಸ್ತೀನಿ ಎಂಬುದು ತಿಳಿ. ಕಾಲಕಾಲಕ್ಕೆ ನಿನ್ನಿಂದ ಮಾಡಿಸ್ತಾ ಇದ್ದೀನಿ ಅಂತ ತಿಳಿ. ನಾನು ನೆನಪು ಕೊಟ್ಟಾಗ ತಿಳಿ, ನಾನು ನೆನಪು ಕೊಟ್ಟಾಗ ತಿಳಿ, ಇಲ್ಲ ಮಾಡ್ತಾ ಹೋಗು. ಕೊನೆಗೆ ನನ್ನಲ್ಲಿ ಕೇಳು, ಪ್ರಾರ್ಥನೆ ಮಾಡು, ಏನು ಅಯ್ಯ ನೀ ಮಾಡಿಸಿದಂತೆ ಮಾಡ್ತಾ ಇದ್ದೇನೆ, ನೀ ಮಾಡಿಸಿದಂತೆ ಮಾಡ್ತಾ ಇದ್ದೀನಿ ಎಂಬ ಎಚ್ಚರ ಒಂದು ಬರ್ತಾ ಇಲ್ಲ, ಪ್ಲೀಸ್ ಸ್ಯಾಂಕ್ಷನ್ ದಟ್. ಅದು ಕೇಳಿಕೋ. ಅವಾಗ ಏನಾಗುತ್ತೆ? ಪ್ರತಿಯೊಂದು ಕರ್ಮ ಆಗುವಾಗ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನನ್ನಿಂದ ಮಾಡಿಸ್ತಾ ಇದ್ದಾನೆ, ನಾನೂ ಮಾಡುತ್ತಾ ಇದ್ದೇನೆ, ದೇವರು ಮಾಡಿಸಿದರೆ ನಾನೂ ಮಾಡುತ್ತಾ ಇದ್ದೇನೆ, ಜೀವೋಪಿ ಕರ್ತ, ಯಾರಿಲ್ಲ ಹೋಗ್ತಾನೆ. ಹಾಗೆ ಭಗವಂತ ಮಾಡಿಸ್ತಾ ಇದ್ದಾನೆ. ಇನ್ನೊಂದು ಅದರಲ್ಲಿ ಪ್ರಾರ್ಥನೆ ಏನಂತ, ಹೇ ಸ್ವಾಮಿ ನೀನೇ ನನ್ನಿಂದ ಮಾಡಿಸೋದು, ನನ್ನಲ್ಲಿ ಯಾವ ದೋಷ ಇಲ್ಲದಿದ್ದರೆ ನೀನು ಹೇಳಿದ ಶಾಸ್ತ್ರ ಪ್ರಕಾರವೇ ನನ್ನಿಂದ ಎಲ್ಲ ಮಾಡಿಸ್ತೀಯ. ಆದರೆ ನನ್ನಲ್ಲಿ ದೋಷ ಕೂತಿದ್ದಕ್ಕೆ ನನ್ನಿಂದ ವಿರುದ್ಧವಾಗಿ ಮಾಡಿಸ್ತಾ ಇರ್ತೀಯ, ಆದ್ದರಿಂದ ಆ ದೋಷ ಕಳೆಯೋ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಒಳ್ಳೆಯದು ದೇವರು ಮಾಡಿಸಿದಾಗ ನೀ ಮಾಡಿಸಿದ್ದೀಯ ನನ್ನ ಯೋಗ್ಯತಾನುಸಾರ ಅಂತ ಭಗವಂತನಿಗೆ ಅರ್ಪಣೆ ಸಂತೋಷದಿಂದ. ಕೆಟ್ಟ ಕರ್ಮ ಮಾಡಿಸಿದಾಗ ಪಶ್ಚಾತ್ತಾಪ ಬೀಳಲೇಬೇಕು. ಅಲ್ರಿ ದೇವರು ಮಾಡಿಸಿದ್ರೆ ನಮ್ಗೆ ಪಶ್ಚಾತ್ತಾಪ? ಕೆಟ್ಟ ಕೆಲಸ ಮಾಡಿಸಿದ್ಯಾರು? ದೇವರಲ್ಲ ನಮ್ಮಿಂದ, ಹೌದಾ ಅಲ್ವಾ ಹೇಳಿ, ಮತ್ತೆ ಡೌಟ್ ಇದೆಯಾ? ಮತ್ತೆ ನಮ್ಗೆ ಪಶ್ಚಾತ್ತಾಪ? ಇದಕ್ಕೆ ಚಿಕ್ಕ ಎಕ್ಸಾಂಪಲ್ ಕೊಟ್ಟರೆ ಸರಿ ಹೋಗುತ್ತೆ. ಇವತ್ತು ಸ್ವಲ್ಪ ನಾನು ಟೈಮ್ ತಗೊಳ್ತೀನಿ, ತಗೋಬೋದು? ಇಲ್ಲ ನಂಗೆ ಗೊತ್ತು ಗಿರಿನಗರದ ಶ್ರೋತೃವರ್ಗ ಬಹಳ ಆಸಕ್ತಿಕರ ಆಗಿರ್ತಾರೆ, ಅಷ್ಟೇ ಅಲ್ಲ ಯಾರು ಟೈಮ್ ಕಡೆ ನೋಡಲ್ಲ,
ಅದನ್ನು ನಾನು ಗಮನಿಸಿದ್ದು. ಆಮೇಲೆ ಪ್ರವಚನಕ್ಕೆ ಅದಕ್ಕೆ ನಾವು ಟೈಮ್ ವೇಸ್ಟ್ ನೋಡಬೇಕಾಗಿಲ್ಲ, ನಿಮ್ಮ ನೋಡಿ ಸಾಕು, ನೀವೇ ನೋಡ್ತಾ ಇರ್ತೀರಲ್ಲ ಯಾವಾಗ ಬಿಡ್ತಾರಾ ಯಾವಾಗ ಬಿಡ್ತಾರಾ ಅಂತ. ಆ ಒಂದು ಇಲ್ಲಿ ತೊಂದರೆ ಆಗ್ಬಿಡುತ್ತೆ. ಗಿರಿನಗರದಲ್ಲಿ ಟೈಮ್ ವೇಸ್ಟ್ ಆಗಿದೆ, ನಾನು ನೋಡಬೇಕಾಗುತ್ತೆ, ಯಾಕಂದ್ರೆ ನೀವು ಯಾರು ನೋಡಲ್ಲ. ಆದ್ದರಿಂದ ಸರಿ, ಇಲ್ಲಿಗೆ ಬಂದು ಹಾಂ, ನೀವು ಕೂತಿದ್ದೀರಾ, ನಿಮ್ಮ ಹಿಂದೆ ಒಬ್ಬ ಕೂತಿದ್ದ ಅಂದ್ಕೊಳ್ಳಿ, ಅವನ ಕೈ ನಿಮ್ಮ ತಲೆಗೆ ಪಟ್ ಅಂತ ಬಿಟ್ಟು ನಿಮ್ಮ ಭಾಷೆಯಲ್ಲಿ ಹಿಂದಿನವ ಹೊಡೆದ. ನೀವು ಹೇಳಿದ್ರಿ, ಯಾಕೋ ಹೊಡೆದಿ? ಅವನಂದ, ಸ್ವಲ್ಪ ನೋಡಿ ಮಾತಾಡಿ, ಏನು ನಿಂದೇ ಕೈ ಹೊಡೆದಿದ್ದು, ಅವಾಗ ಆ ಉಂಗುರ ಸೌಂಡು ಬಂದಿತ್ತು ಹೊಡೆದ, ಅದೇ ಉಂಗುರ ನೋಡಿದ್ದೆ. ಅದು ಕರೆಕ್ಟೇ, ನಾನಿಲ್ಲ ಅಂದಿದ್ದ, ನನ್ನ ಕೈ ನೋಡಿ ಅಂದ. ಅವನು ಪ್ಯಾರಾಲಿಸಿಸ್ ಪೇಷಂಟ್, ಅವನ ಕೈಯೇ ಹೇಳಲ್ಲ. ಅವನಂದ, ನನ್ನ ಕೈಯೇ ನಿಮ್ಮ ತಲೆಗೆ ಬಿದ್ದದ್ದು ಸತ್ಯ, ನಾನು ಹೊಡೆದಿಲ್ಲ ಅನ್ನೋದು ಸತ್ಯ. ನಮ್ಮ ತಲೆ ಕೆಟ್ಟ ಹೇಗಾಯ್ತಿದ್ವು? ಅವನಂದ, ನಾನಲ್ಲ, ಈ ಪಕ್ಕಕ್ಕೆ ಕೂತಿದ್ದಾನಲ್ವಾ ಇವ, ನನ್ನ ಕೈ ತೆಗೆದು ನಿನ್ನ ಮೇಲೆ ಹಾಕಿದ, ಅದಕ್ಕೆ ಬಂತು. ಅವಾಗ ಹೇಳಿದ, ಪೆಟ್ಟು ಬಿದ್ದದ್ದು ನಿಮಗೆ, ಸಿಟ್ಟು ಬಂದದ್ದು ನಿಮಗೆ, ಕೆಟ್ಟ ಕೆಲಸ ಆದದ್ದು ಸತ್ಯ, ಅದು ನನ್ನ ಕೈ ಮೂಲಕ ಆದದ್ದು ಸತ್ಯ, ನಾ ಮಾಡಿಲ್ಲ ಅನ್ನೋದು ಸತ್ಯ, ಇವು ಮಾಡಿಸಿದ್ದು ಸತ್ಯ, ಯಾರನ್ನ ಹೊಡಿತೀರಾ? ಅವನ್ನೆಲ್ಲ ಅದೇ ಅಲ್ಲ ನಂಬೋದು, ದೇವರೇ ನಮ್ಮಿಂದ ಕೆಟ್ಟ ಕೆಲಸ ಮಾಡ್ತೀವಿ, ದೇವರಿಗೆ ಎಲ್ಲ ಬರಬೇಕಾಗ್ತದೆ, ನಮಗ್ಯಾಕೆ ಬರಬೇಕು ಅಂತ. ಇದು ಹೇಗೆ ಸೊಲ್ಯೂಷನ್? ಆವಾಗ ಈ ಹೊಡಿಸಿದವ ಇದ್ನಲ್ಲ, ಕೈ ಹಾಕಿ ಹೊಡಿಸಿದವ, ಅವನಂದ, ನಾನಿಷ್ಟು ಹೇಳ್ತೇನೆ, ಆದ್ಮೇಲೆ ಏನು ಬೇಕಾದ್ರೂ ಮಾಡಿ. ಏನು ಇವ ಹೊಡೆದಿಲ್ಲ, ಪ್ಯಾರಾಲಿಸಿಸ್ ಪೇಷಂಟ್, ಆದರೆ ನನಗೊಂದು ವಿದ್ಯೆ ಬರುತ್ತೆ. ಏನು ವಿದ್ಯೆ ಬರುತ್ತೆ ಗೊತ್ತಾ? ಅವನ ಬುದ್ಧಿಯಲ್ಲಿ ಏನಿದೋ ನಂಗೆ ಗೊತ್ತಾಗುತ್ತೆ. ಏನು ಗೊತ್ತಾಯಿತು? ಇವನಿಗೆ ಕೈ ಇಲ್ಲ, ಆದರೆ ಅವಾಗಿಂದ ನಿಮ್ಮನ್ನ ಹೊಡಿಬೇಕು 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 ಅಂತ ಇದ್ದ ಇವ. ಏನು ಗುಂಡಕಲ್ಲು ಹಾಕಿ ಹೊಡಿಬೇಕು ಅಂತಿದ್ದ. ನನಗೆ ಅವನ ಮೇಲೆ ಅಲ್ಲ, ನಿಮ್ಮ ಮೇಲೆ ಕರುಣೆ ಬಂತು. ನಿಮ್ಮ ಹಿಂದಿನ ವ್ಯಕ್ತಿ ಹೇಗಿದ್ದಾನೆ ಅಂತ ನಿಮಗೆ ತೋರಬೇಕು ಅಂದುಕೊಂಡೆ. ಅದಕ್ಕೆ ನಾನೇನು ಮಾಡಿದೆ, ಅವನ ಮನಸ್ಸಿನಲ್ಲಿ ಎಷ್ಟಿದೆಯೋ ಅಷ್ಟೇ, ಮತ್ತು ಅದರಲ್ಲಿ ನನ್ನ ಸೆಲ್ಫ್ ಯಾವುದೂ ಇಲ್ಲ. ಅವನ ಕೈ ಹೇಗೆ ಬೀಳಬೇಕು, ಹೇಗೆ ಹಾಕಿ ಹೊಡೆದ್ರೆ ಚೆನ್ನಾಗಿರುತ್ತೆ ಅಂತ ಅವನು ಅಸ್ಯೂಮ್ ಮಾಡ್ತಾ ಇದ್ದಲ್ಲ, ಅದೇ ಥರ ಹೊಡೆದೆ ಅಷ್ಟೇ, ಹಾಕಿದೆ ನಾನು. ಈಗ ಹೇಳಿ, ಶಿಕ್ಷೆ ಯಾರಿಗೆ ಕೊಡ್ತೀರಾ? ಅವನ ಕೈ ನಿಮ್ಮ ಮೇಲೆ ಹಾಕಿದ್ದಕ್ಕೋ, ನಿಮ್ಮನ್ನು ಬಡಿಬೇಕು ಅಂತ ಉತ್ಕಂಠದಿಂದ ಕೂತ ಅವನಿಗೋ, ಅಂಥ ಯಾವ ಚಾಪಲ್ಯ ಇಲ್ಲದೆ ಕೇವಲ ಇವನು ಇಂಥವ ಅಂತ ತೋರ್ಲಿಕ್ಕೆ ಕೈ ಹಾಕಿದ ನನಗೋ ಅಂದರು. ಯಾರಿಗೆ ಬಡಿಬೇಕು? ಆ ಬುದ್ಧಿ ಇದ್ದವನಿಗೆ ಎಲ್ಲ ಇಷ್ಟೇ. ನಮ್ಮ ಕರ್ಮಾನುಸಾರ, ನಮ್ಮ ಬುದ್ಧಿ ಅನುಸಾರ ದೇವ ಮಾಡಿಸಿದರೆ ದೇವರು ಉಣಬೇಕಾ? ನಾವೆಲ್ಲ ಉಣಬೇಕಾಗಿತ್ತು. ಹಾಂ, ಅದನ್ನೇ ಹೇಳಿದರು ಸ್ವಾಮಿ, ನನ್ನ ಬುದ್ಧಿಗನುಸಾರವಾಗಿ ನೀ ಮಾಡಿಸ್ತಾ ಇದೀಯ, ನನಗೇ ಕೊಡು ಫಲ, ನನಗೆ ಉಣಿಸ್ತೀಯ, ಇನ್ನೊಮ್ಮೆ ಆ ಬುದ್ಧಿ ಬರದಂತೆ ಮಾಡಯ್ಯ ಎಂಬ ದೇವರಲ್ಲಿ ವಿನಮ್ರ ಪ್ರಾರ್ಥನೆ. ಈ ರೀತಿಯಾಗಿ ಮಾಡುವುದೇ ಗೀತಾಸಾರ ಎಂಬಲ್ಲಿಗೆ. ವಿಶೇಷವಾಗಿ ನಮ್ಮ ಶ್ರೀಪಾದಂಗಳವರು ಅವರ ಮುಂದೆ ಪ್ರವಚನ ಮಾಡಬೇಕು ಅಂದರೆ ಹೆದರಿಕೆ. ಯಾಕೆ? ಚೂರು ಚಾರು ನೋಡ್ಕೊಂಡು ಬಂದರೆ ಕೃಷ್ಣ ಅರ್ಪಣೆ, ಅಲ್ಲೇ ಪಕ್ಷ ಮಾಸ ಆಗೋಗ್ಬಿಡುತ್ತೆ ಪಂಡಿತರಿಗೆ, ಪಕ್ಷ ಮಾಸ ಶುರು ಆಗುತ್ತೆ. ಹೇಳ್ತಾರೆ, ಅದು ಯಾಕೆ ಹೇಳಿಲ್ಲ, ಇದು ಯಾಕೆ ಹೇಳಿಲ್ಲ. ಯಾಕೆ ಅಲ್ಲ ರೀ, ಪ್ರವಚನ ಇಡಿಸಿದ್ದೇವೆ. ಹೇಳೋರು ಏನು ಬೇಕಾದ್ರೆ ಹೇಳಿ, ಕೇಳೋರು ಏನು ಬೇಕಾದ್ರೆ ಕೇಳಿ, ಬೇಕಾಗಿದ್ದೆಷ್ಟು ಈ ಮಠದಲ್ಲಿ ಪ್ರವಚನ ನಡೀತು ಅಂತ ಬಂದರೆ ಸಾಕಪ್ಪ. ಇಲ್ಲ, ನಿಮ್ಗೆ ಗೊತ್ತೋ ಇಲ್ಲೋ, ಪ್ರವಚನ ಅಂತ ನಮಗೆ ಒಂದು ಸಲ ನೀವು ಬರಬೇಕು ಅಂತ ಹೇಳಿ ನಾವು ಒಪ್ಕೊಂಡ ಮೇಲೆ ಐದಾರು ಫೋನ್ ಬರುತ್ತೆ ಅವರಿಂದ. ಏನು ಎಲ್ಲ ಹೇಳಬೇಕು, ಪ್ರತಿಯೊಂದು ಹೇಳಬೇಕು, ಬಿಡಬಾರದು, ವಿವರಿಸಿ ಹೇಳಬೇಕು, ಕೂತವರಿಗೆ ಅರ್ಥ ಆಗಬೇಕು. ಎಷ್ಟು ಕಾಳಜಿ! ಇನ್ನು ಬಂದ ಮೇಲೆ ಇಲ್ಲೂ ಹೇಳ್ತಾರೆ. ಇನ್ನು ಎಲ್ಲಾದರೂ ಭಂಡಾರಕರಿ ಅಂತ ಕಡೆ ಹೋಗಿದ್ರೆ ನಾವು ಇಳ್ಕೊಂಡು ಜಾಗಕ್ಕೆ ಬಂದೇ ಬಿಡುತ್ತಾರೆ. ಅಲ್ಲಿಗೆ ಬಂದು ನಾಳೆ ಇದೆಲ್ಲ ಹೇಳಬೇಕು, ಈ ವಿಚಾರ ಹೇಳಬೇಕು. ಟೋಟಲಿ ಹೇಗಾಗುತ್ತೆ, ಪುಸ್ತಕ ಎಲ್ಲ ನೋಡಿಕೊಂಡಿದ್ರೆ ಬಚಾವ್.
ಇಲ್ಲ ಅಲ್ಲೇ ಸ್ಟೇಜಲ್ಲೇ ಕೇಳ್ತಾರೆ ಇದು ಹೇಳಿಲ್ಲ ನೀವು. ಅವರಿಗೆ ಈ ದಾಕ್ಷಿಣ್ಯ ಇದ್ಯಾವುದೂ ಇಲ್ಲ. ಗುರುಗಳಿಗೆ ಪ್ರೀತಿಕರವಾದದ್ದು ನಡೀಬೇಕು ಜ್ಞಾನ ಸತ್ರ, ಇಷ್ಟೇ ದೀಕ್ಷ. ಸತತ ಸತತ ಜನಕ್ಕೆ ಜ್ಞಾನ ಕೊಡಬೇಕೆಂಬ ಹಂಬಲದಿಂದ ಕೂತ ದೊಡ್ಡ ದೇವತೆಗಳಿರಬೇಕು. ನಿನ್ನ ಸಾಧ್ಯ ಇಂಥ ಗುಣಗಳು ಮೆಷಿನ್ ಥರ ಈ ಥರ ಮಾಡಲಿಕ್ಕೆ ಸಾಧ್ಯವೇ ಅಂತ ಅವರಿಗೆ ನಮಸ್ಕಾರ ಮಾಡುತ್ತಾ, ಹಾಗೆ ಈ ಒಂದು ಗೀತಾ ಜಯಂತಿ ದಿನ ಪ್ರತಿ ವರ್ಷ ಭಾಗವತವನ್ನು ಹೇಳಿಸ್ತಾ ಇರುವಂಥ 2 ವರ್ಷ ಆಯ್ತಾ, ಇದು 2ನೇ ವರ್ಷ. ಹೀಗೆ ಸಂಕಲ್ಪ ಮಾಡಿಕೊಂಡು ನಮ್ಮ ಶ್ಯಾಮಸುಂದರ ಮತ್ತು ಪದ್ಮಾಬಾಯಿ ಅವರು ಇಬ್ಬರು ಸೇರಿಕೊಂಡು ಮಾಡ್ತಾ, ವಿಶೇಷವಾದ ದಂಪತಿಗಳು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮ. ಇನ್ನಷ್ಟು ವರ್ಷಗಳವರೆಗೆ, ಎಷ್ಟು 100 ವರ್ಷದ ತನಕ ಅದು ಸಾಕಲ್ವ, 100 ವರ್ಷದವರೆಗೂ ಈ ಭಂಡಾರಕೆರೆ ಮಠದಲ್ಲಿ ಇದೇ ಮಾಡಿಸಲಿ. ಅಲ್ಲ, ಅವರು 100 ವರ್ಷದವರೆಗೂ ಮಾಡಿಸಿದ್ರೆ ನೀವು 100 ವರ್ಷದವರೆಗೆ ಬಂದರೆ ಸಾಕಾಗುತ್ತಾ? ನೀವು 100 ವರ್ಷದವರೆಗೆ ಬಂದು ವಿಶೇಷವಾದ ಕಾರ್ಯಕ್ರಮ, ನೀವೆಲ್ಲ ಬಂದರೆ ನಾನೊಬ್ಬನ ಬೇಡವ, ನಾನೂ ಬರ್ತೇನೆ, ಎಲ್ಲರೂ ಸೇರಿ ವಿಶೇಷವಾದ ಗುರುಗಳ ಸನ್ನಿಧಾನದಲ್ಲಿ ಈ ಜ್ಞಾನ ಸತ್ರವನ್ನು ವಹಿಸೋಣ. ಅವರ ದಂಪತಿಗಳಿಗೆ, ಪದ್ಮಗಳು ಮತ್ತು ಎಲ್ಲ ಕುಟುಂಬಕ್ಕೆಲ್ಲ ಭಗವಂತ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು ಎಲ್ಲವನ್ನ ಕೊಟ್ಟು ದಯಪಾಲಿಸಲಿ. ಹಾಗೆ ಅವರ ಮಾತಿಗೆ, ಗುರುಗಳ ಮಾತಿಗೆ ಹೋಗೊಟ್ಟು ಇಲ್ಲಿ ಜ್ಞಾನ ಸತ್ರವನ್ನು ಅಪರೂಪವಾಗಿ ನಡೆಸ್ತಕ್ಕಂಥ ಈ ಭಾಗವಹಿಸುವ ನಿಮಗೆಲ್ಲರಿಗೂ ಗುರುಗಳ ಆಶೀರ್ವಾದ ಸದಾ ಸಿಗಲಿ, ಆ ರಾಮಚಂದ್ರ ನಮ್ಮೆಲ್ಲರ ಮೇಲೆ ಕರುಣೆ ಮಾಡಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.